ಸ್ಥಿತಿಯಲ್ಲಿ ನಾವಿದ್ದೇವೆ. ಸುಮಾರು ಜನಕ್ಕೆ ಇನ್ನು ಕೂಡ ಕನ್ಫ್ಯೂಷನ್ ಗಳಿದೆ ಅನ್ಸುತ್ತೆ. ಏನಿರಬಹುದು ಇಲ್ಲಿ ಕಾರ್ಯಕ್ರಮದಲ್ಲಿ ಅಂತಹ ಒಂದು ವಿಭಿನ್ನತೆ ಏನಿರಬಹುದು ಅಂತ? ಆ ವಿಭಿನ್ನತೆ ಕಾರ್ಯಕ್ರಮದ ನಡುವಲ್ಲಿ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಕಾರ್ಯಕ್ರಮ ನಮ್ಮ ಜೈಸ್ರೈಟ್ ವಿಂಗ್ ಅವರು ನಡೆಸ್ಕೊಡ್ತಿರುವಂತಹದ್ದು ತುಂಬಾ ಖುಷಿಯ ವಿಚಾರ. ಜೈಸೆ ಬಿಳಾಲ್ ಕೊಪ್ಪದ ಪ್ರತಿ ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕಾಗಿ ಒಂದು ಪರಿಶ್ರಮವನ್ನು ಹೊತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಡುವುದಕ್ಕೆ ಘಟಾನುಘಟಿಗಳನ್ನ ಕರೆಸಿದ್ದಾರೆ. ಕಾರ್ಯಕ್ರಮ ಒಂದು ಮನರಂಜನೀಯವಾಗಿ ನಿಮ್ಮ ಜೀವನಕ್ಕೆ ಒಂದು ಅರ್ಥವನ್ನ ನೀಡುವಂತೆ ಆಗ್ಲಿ ಅಂತ ಸ್ನೇಹಿತರೆ. ಸೊ ಇದನ್ನ ಹೇಳ್ತಾ ವಿದೌಟ್ ಫರ್ದರ್ ಡಿಲೇ ಐ ವುಡ್ ಲೈಕ್ ಟು ವೆಲ್ಕಮ್ ನಮ್ಮ ಜೈಸ್ರೈಟ್ ಚೇರ್ಪರ್ಸನ್ ಆದಂತಹ ಸ್ವಾತಿ ವಿಶ್ವನಾಥ್ ಅವ್ರನ್ನ ಟು ಗಿವ್ ದ ವೆಲ್ಕಮ್ ಅಡ್ರೆಸ್. ಸ್ವಾತಿ ಮೇಡಮ್ ಮ್ಯೂಟ್ ಮಾಡಿ ಸ್ವಾತಿಗೆ. ಓಕೆ ಮ್ಯೂಟ್ ಆಗೋಯ್ತಲ್ಲ. ರೈಟ್, ಕೀಪ್ ಇಟ್ ಅಟ್ ದಟ್. ಸ್ವಾತಿ ಮೇಡಮ್ ಹೇಳಿ. ಎಸ್, ಯು ಆರ್ ಆಡಿಬಲ್. ಇದು ನಿಮ್ಮ ಸರದಿ. ಓಕೆ ಶ್ರೂ. ಶುಭೋದಯ ಆತ್ಮೀಯ ಜೇಸಿ ಮಿತ್ರರೇ. ಜೆಸಿಐ ಬಿಳಾಲ್ ಕೊಪ್ಪ ವಲಯ 14 ರೀಜನ್ ಬಿ ಏರಿಯಾ ಎ ಇಂದ ಒಂದು ಅದ್ಭುತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಜೀವನ ಒಂದು ಸಂಭಾಷಣೆ. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿ ಜೆಸಿಐ ಸ್ಯಾನಿಟ್ ರಮೇಶ್ ಭಟ್ಟವಿಯಾ, ಪೂರ್ವ ರಾಷ್ಟ್ರೀಯ ಅಧ್ಯಕ್ಷರು, ಇವರಿಗೆ ಹೃದಯಪೂರ್ವಕ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದ ಸಮನ್ವಯಕಾರರಾದ ನಮ್ಮ ವಲಯ ರಾಷ್ಟ್ರೀಯ ತರಬೇತಿದಾರರಾದ ಅನುರಾಧ ಜಯಚಂದ್ರ, ವಲಯ 24 ರಾಷ್ಟ್ರೀಯ ಸಂಯೋಜಕರಾದ ಪಿಪಿಪಿ ಸವಿತಾ ರಮೇಶ್ ಹಾಗೂ ರಾಷ್ಟ್ರೀಯ ತರಬೇತಿದಾರರಾದ ಸೌಜನ್ಯ ಹೆಗಡೆ ಅವರಿಗೆ ಸ್ವಾಗತ ಬಯಸುತ್ತಿದ್ದೇನೆ. ಮತ್ತು ನಮ್ಮ ಕರ್ನಾಟಕದ ಮೂರು ವಲಯದ ಅಧ್ಯಕ್ಷರುಗಳು ಹಾಗೂ ವಲಯ ಅಧಿಕಾರಿಗಳಿಗೂ ಸ್ವಾಗತ ಬಯಸುತ್ತಿದ್ದೇನೆ. ಹಾಗೂ ನಮ್ಮ ಘಟಕದ ಅಧ್ಯಕ್ಷರು ಮತ್ತು ಪೂರ್ವ ಅಧ್ಯಕ್ಷರಿಗೂ ಹಾಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮತ್ತು ಈ ಕಾರ್ಯಕ್ರಮದ ಮುಖ್ಯ ಭಾಗವಾದ ಎಲ್ಲಾ ನನ್ನ ಜೇತಿ ಬಂಧು ಮಿತ್ರರಿಗೂ ಸ್ವಾಗತ ಬಯಸುತ್ತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಸ್ವಾತಿ ಮೇಡಮ್. ಇಟ್ ವಾಸ್ ನಮಗೆ ಬೇಕಾದಂತಹ ಶಾರ್ಟ್ ಅಂಡ್ ಕ್ರಿಸ್ಪ್ ವೆಲ್ಕಮ್ ಸ್ಪೀಚ್ ಆಗಿತ್ತು ಇದು. ಅಂಡ್ ಈಗ ಪರಿಚಯಕ್ಕೆ ನಾವು ತುಂಬಾ ಹೊತ್ತು ತಗೊಳಲ್ಲ, ಯಾಕಂದ್ರೆ ಇರುವಂತಹ ನಾಲ್ಕು ಜನ ಕೂಡ ಇಟ್ ಇಸ್ ಅ ಫೆಮಿಲಿಯರ್ ಫೇಸಸ್. ಆದ್ರೂ ಪ್ರೋಟೋಕಾಲ್ಸ್ ಪ್ರಕಾರ ನಾವು ಒಂದು ಸಣ್ಣದಾದಂತಹ ಒಂದು ಪರಿಚಯವನ್ನ ಮಾಡ್ಕೊಳ್ಳೋಣ, ಅವರ ಒಂದು ವಿಭಿನ್ನತೆಯನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಈಗ ನಾನು ಮೊದಲನೇದಾಗಿ ಪರಿಚಯಿಸುತ್ತಿರುವಂತಹ ವ್ಯಕ್ತಿ, ಇವರು ಮಾತಿಗೆ ತಕ್ಕಂತೆ ತಮ್ಮ ಪ್ರೊಫೆಷನ್ ಅಲ್ಲೂ ಕೂಡ ಇದ್ದಾರೆ. ತಮ್ಮ ಪ್ರೊಫೆಷನ್ ಏನೋ ಅವ್ರ ಮಾತು ಕೂಡ ಹಾಗೆ ಇದೆ. ಅವರು ಮೋಟಿವೇಶನಲ್ ಸ್ಪೀಕರ್ ಆಗಿ ತುಂಬಾ ಒಂದು ಅದ್ಭುತವಾದಂತಹ ಸ್ಪೀಕರ್. ಎಷ್ಟೋ ಜನ ಅವರ ಮಾತಿನಲ್ಲೇ ಮೋಟಿವೇಶನ್ ಮಾಡ್ತಾರೆ. ಅವರ ಕನ್ನಡ ಒಂದು ಪುಟಕ್ಕಿಟ್ಟಂತಹ ಚಿನ್ನದಂತೆ. ಅವರು ಕನ್ನಡ ಮಾತಾಡ್ತಿದ್ರೆ ಒಂದು ಸುಮಧುರವಾದ ಸಂಗೀತ ಕೇಳದಂತಾನೆ ನಮಗೆ ಆಗುತ್ತೆ, ಅಂತಹ ಒಂದು ಕನ್ನಡ ಅವರು. ಸ್ನೇಹಿತರೆ, ಶೀಸ್ ಅ ಲಾಯರ್ ಬೈ ಅ ಪ್ರೊಫೆಷನ್ ಅಂಡ್ ಅ ಟ್ರೈನರ್ ಬೈ ಅ ಪ್ಯಾಷನ್. ಅವ್ರಿಗೆ ಬೇರೆ ಯಾರೂ ಅಲ್ಲ, ನಮ್ಮ ವಲಯ 24 ನಿಕಟ ವಲಯ ಅಧ್ಯಕ್ಷರಾದಂತಹ ಹಾಗೂ ಈ ವರ್ಷದ ಲೇಡಿ ಜೇಸಿಸ್ ಹಾಗೂ ಜೇಸ್ರೇಡ್ಸ್ ನ ರಾಷ್ಟ್ರೀಯ ಸಂಯೋಜಕರಾದಂತಹ ಪಿಪಿಪಿ ಸವಿತಾ ರಮೇಶ್ ಮೇಡಮ್, ನಿಮ್ಮನ್ನ ಪರಿಚಯಿಸೋದಕ್ಕೆ ನಾನು ಹರ್ಷಿಸುತ್ತೇನೆ. ಹಾಗೂ ಎರಡನೆಯ ವ್ಯಕ್ತಿ, ಇವರು ಯಾವ ರಂಗದಲ್ಲಿ ಇಲ್ಲ ಅಂತ ಇಲ್ಲ, ಪ್ರತಿ ರಂಗದಲ್ಲೂ ಕೂಡ ತನ್ನದೇ ಆದಂತಹ ಛಾಪನ್ನ ಮೂಡಿಸಿದಂಥವ್ರು. ಸುಮಾರು ಟೈಟಲ್ಗಳನ್ನ ತನ್ನ ಮಡಿಲಿಗೆ ತಗೊಂಡಂತವ್ರು. ಮಿಸ್, ಮಿಸ್ಸಸ್, ವರ್ಲ್ಡ್, ನೇಷನ್ ಎಲ್ಲದರಲ್ಲೂ ಕೂಡ ಇದ್ದಾರೆ ಇವರು. ಸೊ ಇವರ ವೃತ್ತಿಯಲ್ಲೂ ಕೂಡ ತುಂಬಾ ಒಳ್ಳೆ ಮಾತುಗಾರ್ತಿ ಇವರು. ನಮ್ಮ ಜೆಸೆ ಭಾರತದ ರಾಷ್ಟ್ರೀಯ ತರಬೇತುದಾರರು ಕೂಡ ಹೌದು. ಹೇಗೆ ಮಾತಿನಲ್ಲಿ ತಮ್ಮ ಛಾಪನ್ನ ಮೂಡಿಸ್ತಾರೋ ಹಾಗೆ ತನ್ನ ನಾಯಕತ್ವದಲ್ಲೂ ಕೂಡ ಛಾಪನ್ನ ಮೂಡಿಸುವಂತಹ ವ್ಯಕ್ತಿ. ಇವರೇ ವಲಯ 15 ವಲಯ ಉಪಾಧ್ಯಕ್ಷರಾದಂತಹ ಜೆಸಿಐ ಸೆನೆಟರ್
ಸೌಜನ್ಯ ಹೆಗಡೆ ಅವರು ನಿಮ್ಮನ್ನ ನಾನು ಪರಿಚಯಿಸೋದಕ್ಕೆ ಹರ್ಷಿಸುತ್ತಿದ್ದೇನೆ ಮೇಡಮ್ ಅಂಡ್ ಮತ್ತೊಬ್ಬರು ನಮ್ಮ ವಲಯದ ವೆರಿ ಕೂಲ್ ಅಂಡ್ ಡೈನಾಮಿಕ್ ಪರ್ಸನ್ ಇವರು ಒಬ್ಬರು ರಾಷ್ಟ್ರೀಯ ತರಬೇತುದಾರರು ತರಬೇತಿಯಲ್ಲಿ ಹಲವಾರು ವಿಭಾಗದಲ್ಲಿ ತನ್ನ ಛಾಪನ್ನ ಮೂಡಿಸಿದಂತವರು ಪ್ರತಿ ವಿಭಾಗದಲ್ಲೂ ಕೂಡ ತನ್ನದೇ ಆದಂತಹ ಒಂದು ಮಾರ್ಕ್ನ ಉಳಿಸ್ಕೊಂಡಿರುವಂತಹವರು ತುಂಬಾ ಒಳ್ಳೆ ಪ್ರತಿಭಾವಂತ ತರಬೇತುದಾರರು ಹಾಗೂ ನಮ್ಮ ವಲಯ ಪೂರ್ವ ಅಧ್ಯಕ್ಷರಾದಂತಹ ಜೆ ಸಿ ಜಯಚಂದರ್ ಅವರ ಧರ್ಮಪತ್ನಿ ಆದಂತಹ ಜೆ ಸಿ ಅನುರಾಧ ಜಯಚಂದರ್ ಅವರನ್ನ ನಾನು ಪರಿಚಯಿಸೋದಕ್ಕೆ ಹರ್ಷಿಸುತ್ತಿದ್ದೇನೆ ಸ್ನೇಹಿತರೆ. ಅಂಡ್ ಕೊನೆಯದಾಗಿ ಈ ವ್ಯಕ್ತಿ ಒಬ್ಬ ನಾರ್ಮಲ್ ಮೆಂಬರ್ ಇಂದ ಹಿಡಿದು ಪಾಸ್ ಜೆಡ್ ಪಿ ತನಕನು ಪ್ರತಿಯೊಬ್ಬರಿಗೂ ಗೊತ್ತಿರ್ತಾರೆ. ಇವರು ನಮ್ಮ ಕರ್ನಾಟಕದ ಹೆಮ್ಮೆ. ಇವರು ಲೆಜೆಂಡರಿ ಟ್ರೈನಿಂಗ್ಸ್ ನ ಹುಟ್ಟು ಹಾಕಿದಂತಹ ಒಬ್ಬ ಕ್ರಿಯೇಟರ್. ನಳಂದ, ನಾಯಕ, ಏಬಲ್ ನಂತಹ ಟ್ರೈನಿಂಗ್ ಗಳ ಒಬ್ಬ ಜನಕ. ಇವರು ಟ್ರೈನಿಂಗ್ ಮಾಡಕ್ಕೆ ಶುರು ಮಾಡಿದ್ರೆ ಜನ ತಂತಾನೆ ಬರ್ತಾ ಹೋಗ್ತಾರೆ. ಹೌಎವರ್ ನಾವ್ ಇದ್ರಲ್ಲಿ ಹೇಗ್ ನೋಡ್ತಾ ಇದೀವೋ ಹಾಗೆ ಇವರು ಎಷ್ಟೋ ಗುರುಗಳಿಗೆ ಗುರುವಾದಂತಹ ವ್ಯಕ್ತಿ. ನಮ್ಮ ಕರ್ನಾಟಕದ ಪೂರ್ವ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಸಿ ಐ ಸೆನೆಟರ್ ಪಿ ಎನ್ ಪಿ ರಮೇಶ್ ಭಟಾವಿಯ ಸರ್, ಐ ವುಡ್ ಲೈಕ್ ಟು ಹಾರ್ಟ್ಲಿ ವೆಲ್ಕಮ್ ಯು. ನಿಮ್ಮ ಪರಿಚಯ ಹೇಳಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ ಸರ್. ಅಂಡ್ ವಿಥೌಟ್ ಫರ್ದರ್ ಡಿಲೇ, ಯಾಕೆ ಇಷ್ಟು ಸಣ್ಣ ಪರಿಚಯನ ಇಟ್ಕೊಂಡ್ವಿ ಅಂದ್ರೆ ಸ್ನೇಹಿತರೆ, ಈ ಕಾರ್ಯಕ್ರಮ ಅಂತದ್ದು, ಈ ಕಾರ್ಯಕ್ರಮದ ಸೊಬಗನ್ನ ನೀವು ಅನುಭವಿಸ್ಬೇಕು, ಈ ಕಾರ್ಯಕ್ರಮವನ್ನ ನೀವು ಅನುಭವಿಸ್ಬೇಕು ಅನ್ನುವಂಥದ್ದು ನಮ್ಮ ಆಸೆ. ಸೊ ಇದನ್ನ ಹೇಳ್ತಾ ಓವರ್ ಟು ಸೌಜನ್ಯ ಮೇಡಮ್, ದ ಸ್ಟೇಜ್ ಇಸ್ ಯುವರ್ಸ್ ನೌ. ಎಲ್ರಿಗೂ ನಮಸ್ಕಾರ, ಬಹಳ ಸಂತೋಷ ಆಗ್ತಾ ಇದೆ. ದಿಸ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಯಾವಾಗ್ಲೂ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋದಂದ್ರೆ ಎಕ್ಸೈಟ್ಮೆಂಟ್ ಮತ್ತೆ ಕ್ಯೂರಿಯಾಸಿಟಿ ಎರಡೂ ಇರುತ್ತೆ. ಸೊ ಫುಲ್ ಆಫ್ ಎಕ್ಸೈಟ್ಮೆಂಟ್, ಫುಲ್ ಆಫ್ ಕ್ಯೂರಿಯಾಸಿಟಿ ಒಟ್ಟಿಗೆ ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತಿಸ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿ ಆನರ್. ಬಂದಂತ ಎಲ್ರು ರಮೇಶ್ ಪಟಾವಿಯ ಸರೇ ಮಾತಾಡ್ಬೇಕು ಅನ್ನೋದನ್ನ ಕಾಯ್ತಾ ಇದಾರೆ. ಇದ್ರ ಮಧ್ಯದಲ್ಲಿ ಇವಳದೇನಪ್ಪ ಅಂತ ಹೇಳೋ ಮೊದ್ಲು ಐ ಥಿಂಕ್ ಐ ಶುಡ್ ಗಿವ್ ದ ಪ್ಲಾಟ್ಫಾರ್ಮ್ ಫಾರ್ ಅನ್ ಓಪನಿಂಗ್ ರಿಮಾರ್ಕ್ಸ್ ಫ್ರಮ್ ರಮೇಶ್ ಸರ್, ಅಂಡ್ ದೆನ್ ವಿ ವಿಲ್ ಸ್ಟಾರ್ಟ್ ಶೂಟಿಂಗ್ ಅವರ್ ಕ್ವೆಶ್ಚನ್ಸ್. ಯಾರಾದ್ರೂ ಕ್ವೆಶನ್ಸ್ ಕೇಳಲಿಕ್ಕೆ ಇನ್ನು ಬಾಕಿ ಇದ್ರೆ ದಯಮಾಡಿ ನಿಮ್ಮ ಕ್ವೆಶನ್ಸ್ ಗಳನ್ನ ಚಾಟ್ ಬಾಕ್ಸ್ ಗೆ ಹಾಕ್ಬಹುದು, ಅಥವಾ ನಿಮ್ಮ ನಿಮ್ಮ ವಲಯದ ರೆಪ್ರೆಸೆಂಟೇಟಿವ್ಸ್ ನಾವಿದ್ದೇವೆ ನಮ್ಮ ವಾಟ್ಸ್ಆಪ್ಗೂ ಕೂಡ ಹಾಕ್ಬಹುದು. ಕ್ವೆಶನ್ಸ್ ಕೇಳಿದವರು ಅದಕ್ಕೆ ಕಾಯ್ತಾ ಕೂತ್ಕೊಂಡಿದ್ದಾರೆ, ಇನ್ನು ಕೇಳಲಿಕ್ಕೆ ಇದ್ದವರು ನಮ್ಮ ತಮ್ಮ ತಮ್ಮ ಪ್ರಶ್ನೆಗಳನ್ನ ಚಾಟ್ ಬಾಕ್ಸ್ ಗೆ ಹಾಕ್ಬಹುದು. ಸೊ ವಿತ್ ಆಲ್ ಡ್ಯೂ ರಿಸ್ಪೆಕ್ಟ್ ಅಂಡ್ ಕ್ಯೂರಿಯಾಸಿಟಿ, ಇಟ್ ಇಸ್ ಟು ರಮೇಶ್ ಪಟಾವಿಯ ಸರ್ ಫಾರ್ ದಿ ಓಪನಿಂಗ್ ರಿಮಾರ್ಕ್ಸ್. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ. ಪ್ರಜ್ವಲ್, ಸಮತ, ಕಾರ್ತಿಕ್, ವಿನಾಯಕ್, ಸವಿತಾ, ಅನುರಾಧ, ಸೌಜನ್ಯ, ನನ್ನ ಎಲ್ಲ ಸ್ನೇಹಿತರೆ, ಇವತ್ತು ಭಾಷಣ ಯಾವುದು ಮಾಡ್ತಾ ಇಲ್ಲ, ನಾವು ಕೇವಲ ಒಂದು ಸಂಭಾಷಣೆ. ನಿಮ್ಮ ಪ್ರಶ್ನೆಗಳು ನಮ್ಮ ಉತ್ತರ. ನಾನೇ ಉತ್ತರ ಕೊಡಬೇಕು ಅನ್ನೋದಿಲ್ಲ, ನಮ್ಮ ಪ್ಯಾನಲ್ ಮೆಂಬರ್ಸ್ ಎಲ್ಲೆಲ್ಲೋ ಅವ್ರಿಗೆ ಬೇಕಾಗಿರುವಂತ ಒಪಿನಿಯನ್ಸ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಲೆಟ್ಸ್ ಸ್ಟಾರ್ಟ್. ಸವಿತಾ ಮೇಡಮ್, ಎಷ್ಟೇ ಆಗ್ಲಿ ನಿಮ್ ಝೋನ್ ಅಲ್ವಾ ಸರ್? 14, 15, 24 ನಾನು ಕ್ರಮಕ್ಕೆ ಹೋಗ್ತಾ ಇದ್ದೀನಿ. ನನಗೆಲ್ಲಾ ಝೋನ್ಸ್ ಒಂದೇ. ನಾನು ಕನ್ನಡಿಗ. ಐ ಆಮ್ ಲುಕಿಂಗ್ ಅಟ್ ಜೆಸಿಸ್ ಆಫ್ ಕರ್ನಾಟಕ. ಆದ್ರೂ ಮದರ್ ಝೋನ್ ಅಂತ ಇರುತ್ತಲ್ಲ ಸರ್. Thank you very much. All right, Anuradha, go ahead. So this is a question which has come up just right now, and I thought we were starting. I can't hear you very well. I can't hear you. This is a question which has come up right now, and this is related to COVID-19. Okay. This is life as what we have known today, be it family, community, business, social, places, before. The normal as we know now may not be existing anymore after a few months or days. What is the new normal? How do you visualize across in all facets of life? Right.
ಯಾರ ಮನೆಯಲ್ಲೋ ಮಕ್ಕಳ ಗಲಾಟೆ ಇದೆ. ಸವಿತಾ ನಿಮ್ಮ ಮನೆಯಲ್ಲ? ಇಲ್ಲ ಸರ್, ನಾನು ಹೊರಗಡೆ ಇದ್ದೀನಿ. ಹೊರಗಡೆ ಇದ್ದೀರಲ್ಲ, ಓಕೆ. Right, I think all four of us are in a quiet atmosphere. Prajwal, make sure all other mics are off. Yes, sir. Except the four of us. Yes, yes. Thank you. Anuradha, COVID-19 is the new reality. Tumba nija helidri. Munde yeneno change agutte anta navu tilkondiddivi. ಆದ್ರೆ ನಮ್ಮ ಹತ್ರ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಏನು ಇಲ್ಲ. ನಾವು ಹುಟ್ಟಿದಾಗ್ಲಿಂದ ನಾವು ಬಹುಶಃ ಇಂಥ ಒಂದು ಕ್ರೈಸಿಸ್ ಫೇಸ್ ಮಾಡೇ ಇಲ್ಲ. ಸೊ ಸುಮಾರು ಜನಕ್ಕೆ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಅಂತ ಗೊತ್ತಿಲ್ಲ. ನನಗೆ ಇಷ್ಟು ಮಾತ್ರ ಗೊತ್ತು, COVID-19 ಇಸ್ ಅನದರ್ ವೈರಸ್. ಓಕೆ, ಸ್ಮಾಲ್ ಪಾಕ್ಸ್ ಆಯ್ತು, ಇನ್ಫ್ಲೂಯೆನ್ಸ್ ಆಯ್ತು, ಸಾರ್ಸ್ ಆಯ್ತು, ಕೋವಿಡ್ ಇಸ್ ಅನದರ್ ವೈರಸ್. ಎವ್ರಿ ವೈರಸ್ಗೆ ಅದರದ್ದೇ ಒಂದು ವಿಶೇಷತೆ ಇರುತ್ತೆ. ಬಟ್ ನಮಗ್ ಗೊತ್ತಿದ್ದಾಗೆ, ಆಸ್ ಫಾರ್ ಆಸ್ ಆಲ್ ಆಫ್ ಅಸ್ ಇನ್ ಸೈನ್ಸ್ ಆರ್ ಕನ್ಸರ್ನ್, ನಮಗ್ ಗೊತ್ತಿದ್ದಾಗೆ ಯಾವುದೇ ವೈರಸ್ 6 ತಿಂಗಳಿಂದ ಜಾಸ್ತಿ ಇರೋದಿಲ್ಲ. ಓಕೆ, 6 ತಿಂಗಳು ಜೂನ್ ಅಲ್ಲಿ ಮುಗಿಯತ್ತೆ. ದಿಸ್ ಇಸ್ 1 ಪಾಯಿಂಟ್. ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ಭಯ ಇರೋದು ನಮ್ಗೆ ಕೋವಿಡ್ ಇಂದ, ಬಿಕಾಸ್ ನಮ್ಮ ಹತ್ರ ಕ್ಯೂರ್ ಇಲ್ಲ ಅಂತ. ಬಟ್ ಇನ್ ದ ನೆಕ್ಸ್ಟ್ 6 ಮಂತ್ಸ್ ಮ್ಯಾಕ್ಸಿಮಮ್ ಇದಕ್ಕೆ ಕ್ಯೂರ್ ಆರ್ಡಿನರಿ ಕೆಮಿಸ್ಟ್ ಅಂಗಡಿಯಲ್ಲೂ ಸಿಕ್ಕುತ್ತೆ. ಬೈ ವಿಚ್ ಟೈಮ್ ದ ಸ್ಕೇರ್ ಆಫ್ ಕೋವಿಡ್ ವಿಲ್ ಗೋ ಅವೇ. ಹಾ, ಇತ್ತೀಚೆಗೆ ನಾವು ಬಹಳ ಕೇರ್ಫುಲ್ ಆಗಿದ್ದೀವಿ, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್, ಸ್ಯಾನಿಟೈಸರ್ ಎಲ್ಲ. 3 ತಿಂಗಳು ಆದ್ಮೇಲೆ ಇದನ್ನ ಮರ್ತೋಗ್ತೀವಿ. ಉದಾಹರಣೆ ಹೇಳ, ಕರ್ನಾಟಕದಲ್ಲಿ ಹೆಲ್ಮೆಟ್ಸ್ ಕಂಪಲ್ಸರಿ ಅಂತ ಮಾಡಿದ್ರು, ಯಾರು ಹಿಡಿಯಲ್ಲ ಅಂತ ಹೇಳಿದ್ಮೇಲೆ ಅರ್ಧಕ್ಕರ್ಧ ಜನ ಹೆಲ್ಮೆಟ್ ಹಾಕ್ದೇನೆ ಓಡಾಡ್ತಾರೆ. ಇದು ಕಾರ್ ಅಲ್ಲಿ ನೀವು ಇದು ನಿಮ್ಮ ಫಿಲ್ಮ್ ಹಾಕ್ ಕುಡ್ದು ವಿಂಡೋಸ್ ಅಲ್ಲಿ ಅಂತ ಹೇಳಿದ್ರು, ಎಲ್ಲಾ ಕಾರ್ಸ್ ಅಲ್ಲೂ ನೋಡ್ತಾ ಇದೀವಿ. ಸೊ ಎಲ್ಲಿ ಒಂದು ಒತ್ತಾಯದಿಂದ ನಾವು ಇದನ್ನ ಎನ್ಫೋರ್ಸ್ ಮಾಡೋದಿಲ್ಲೋ, ಜನರು ಮತ್ತೊಮ್ಮೆ ನಾರ್ಮಲ್ ಆಗಿ ಬಂದ್ಬಿಡ್ತಾರೆ. ಸೊ ಬಹುಶಃ 1 ವರ್ಷ ಆದ್ಮೇಲೆ ನಾವು ಸೇಮ್ ನಾರ್ಮಲ್ ಆಗಿ ಬಂದ್ಬಿಡ್ತೀವಿ. ಬೆಂಗಳೂರು ಅವರು ಸೇಮ್ ಟ್ರಾಫಿಕ್ ಜಾಮ್ಸ್ ಅಲ್ಲಿ ಇರ್ತಾರೆ, ನೀವೆಲ್ಲರೂ ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮ ಲೈಫ್ ಎಂಜಾಯ್ ಮಾಡ್ತೀರಿ. ಸೊ ಇದು ನ್ಯೂ ನಾರ್ಮಲ್, ಇಸ್ ಇಟ್ ಗೋಯಿಂಗ್ ಟು ಬಿ ನಾರ್ಮಲ್? ಐ ಡೋಂಟ್ ನೋ, ಆಗೋದಿಲ್ಲ ಅಂತ ಅನ್ಸ್ತೀನಿ ಅಂತ. ಬಿಕಾಸ್ ಹ್ಯೂಮನ್ ನೇಚರ್ ಇಸ್ ಹ್ಯೂಮನ್ ನೇಚರ್, ನಮ್ಗೆ ಯಾವ್ದು ಕಂಫರ್ಟ್ ಇದೆಯೋ ಅಲ್ಲಿಗೆ ಹೋಗ್ಬಿಡ್ತೀವಿ. ಸೌಜನ್ಯ, ವಿಲ್ ಗೋ ಇನ್ ದ ಸೇಮ್ ಆರ್ಡರ್. ಓಕೆ, ಅನುರಾಧ, ಸೌಜನ್ಯ, ಸವಿತಾ, ಸೊ ಐ ಡೋಂಟ್ ಹ್ಯಾವ್ ಟು ಆಸ್ಕ್, ಹೇಳಿ. ಥ್ಯಾಂಕ್ ಯು ಸೋ ಮಚ್. ಈ ಲಾಕ್ಡೌನ್ ಇಂದ ವಿ ಹ್ಯಾವ್ ಅನ್ಲಾಕ್ಡ್ ಅ ಲಾಟ್ ಆಫ್ ನ್ಯೂ ಆಪರ್ಚುನಿಟೀಸ್, ನ್ಯೂ ಅರೆನಾಸ್. ಅದರಲ್ಲಿ ಒಂದಿರೋದು ಈ ವೆಬಿನಾರ್ ಆಗಿರ್ಲಿ, ಟ್ರೈನಿಂಗ್ ಆಗಿರ್ಲಿ, ಆನ್ಲೈನ್ ಅಲ್ಲಿ ಆಗಿರುವಂತದ್ದು. ನಮ್ಮ ಝೋನ್ ಅಲ್ಲೂ ತುಂಬಾ ಜನ ಕೇಳಿದ್ದಾರೆ, ಹಾಗೂ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲೂ ಒಬ್ರು ಕೇಳಿದಂತದ್ದು, ಝೂಮ್ ಟ್ರೈನಿಂಗ್ಸ್ ಹೌ ಇಸ್ ಇಟ್ ಸೇಫ್ ಆರ್ ಹೌ ಡು ಯು ರೆಕಮೆಂಡ್ ಟು ಗೋ ಅಹೆಡ್ ವಿತ್ ಝೂಮ್ ಟ್ರೈನಿಂಗ್ಸ್? ನನ್ನ ಭಾವನೆ ಬಹುಶಃ ಓಲ್ಡ್ ಫ್ಯಾಷನ್ಡ್ ಇರಬಹುದು, ಆದ್ರೆ ನಾನ್ ಭಾವಿಸೋದು ಟ್ರೈನಿಂಗ್ ಅಂಡ್ ಎಂಟರ್ಟ್ರೈನಿಂಗ್ ತುಂಬಾ ವ್ಯತ್ಯಾಸ ಇದೆ. ಝೂಮ್ ಅಲ್ಲಿ ಎಂಟರ್ಟೈನಿಂಗ್ ಮಾತ್ರ ಮಾಡ್ತೀವಿ ನಾವು, ಟ್ರೈನಿಂಗ್ ಮಾಡೋದಕ್ಕೆ ಫೇಸ್ ಟು ಫೇಸ್ ಇರಲೇಬೇಕು, ಆಕ್ಟಿವಿಟೀಸ್ ಇರಬೇಕು, ಅಸೈನ್ಮೆಂಟ್ಸ್ ಇರಬೇಕು, ಗ್ರೂಪ್ ಲರ್ನಿಂಗ್ ಇರಬೇಕು, ಇದೆಲ್ಲ ಒಂದು ಝೂಮ್ ಅಲ್ಲಿ ಆಗೋದಿಲ್ಲ. ಝೂಮ್ ಇಸ್ ಮೋಸ್ಟ್ಲಿ ಇನ್ಫಾರ್ಮೇಶನಲ್. ನಾವು ಇದೊಂದು ಬಹಳ ಅನ್ಯೂಶುವಲ್ ಪ್ರಯತ್ನ ಮಾಡಿದೀವಿ ಅಷ್ಟೇ. ಬಟ್ ಅದರ್ವೈಸ್ ನಾರ್ಮಲಿ ಯಾರಾದ್ರೂ ಒಬ್ರು ಮಾತಾಡ್ತಾರೆ, ಎಲ್ಲರೂ ಕೇಳ್ತಾರೆ, ಕೊನೆಯಲ್ಲಿ 10 ನಿಮಿಷ ಕ್ವಶನ್ಸ್ ಆಗುತ್ತೆ, ಮುಗಿದೋಗುತ್ತೆ, ಇಂಪ್ಯಾಕ್ಟ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ನಾಯಕ 4 ಡೇಸ್ ನಡೆಸ್ತೀವಿ, ಆ 4 ಡೇಸ್ ಅಲ್ಲಿ ಅಟ್ಮಾಸ್ಫಿಯರ್ ಬರೋದು ಅದು ಝೂಮ್ ಅಲ್ಲಿ ಯಾವತ್ತು ಬರ್ಲಿಕ್ಕೆ ಸಾಧ್ಯವಿಲ್ಲ. ಸವಿತಾ, ಏನ್ರಿ ಆಯ್ತು? ಹಲೋ, ಹೇಳಿ. Okay, Savita is off the air. Sir, sir, clear idya? Sir, Shumoga Sharavati inda, Smita Mohanata, namma jeevanadalli prashna, Smita Mohanata, namma jeevanadalli prashnagalige, uttara gottiddaru adanna implementation maduva vicharadalli solutteve yeke? Excellent. Sumar sala enagutte antu helidre, naavu cost versus benefit nortive.
ಈಗ ನಮಗೆ ಒಂದು ಚೇಂಜ್ ಬಿಹೇವಿಯರ್ ಬೇಕಾಗಿರುತ್ತೆ. ಆ ಚೇಂಜ್ ಬಿಹೇವಿಯರ್ ತರೋದಕ್ಕೆ ಎಷ್ಟು ಶ್ರಮ ಆಗತ್ತೆ, ಎಷ್ಟು ಸಮಯ ಆಗತ್ತೆ, ಎಷ್ಟು ತೊಂದರೆಗಳನ್ನ ಫೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಅದನ್ನ ಯೋಚನೆ ಮಾಡಿದಾಗ ಅಯ್ಯೋ ಇರ್ಲಿ ಬಿಡು, ಇರೋದನ್ನ ಇರ್ಲಿ, ಇದನ್ನ ಯಾಕೆ ಚೇಂಜ್ ಮಾಡಕ್ ಹೋಗ್ಬೇಕು ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಇದು ನಮ್ಮ ಮನಸ್ಸಲ್ಲೇ ಆಗ್ಬಿಡುತ್ತೆ, ಇದು ಇಟ್ಸ್ ಪಾರ್ಟ್ ಆಫ್ ಹ್ಯೂಮನ್ ನೇಚರ್. ಸೊ ಮೋಸ್ಟ್ಲಿ ಮೋಸ್ಟ್ಲಿ ಇದು ನಮ್ಮ ಮನಸ್ಸಲ್ಲೇ ಆಗ್ಬಿಡುತ್ತೆ ಒಂದ್. ಇದಕ್ಕೆ ಪರಿಹಾರ ನಮ್ಮ ಗೋಲ್ ದ ಚೇಂಜ್ ಬೆನಿಫಿಟ್ ತುಂಬಾ ದೊಡ್ಡದಿತ್ತು ಅಂತ ಹೇಳಿದ್ರೆ ಖಂಡಿತ ನಾವು ಶ್ರಮ ಪಟ್ಟು ಅದನ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆಲ್ರೈಟ್, 14 ಪ್ಲೀಸ್. 14 ಯಾ, ಯು ಹ್ಯಾವ್ ಟು ಬಿ ಫಾಸ್ಟ್. ನಾನು ಹೇಳೋದಿಲ್ಲ 14 15 24 ಅಂತ. ಓಕೆ ಅನುರಾಧ, ಗೋ ಅಹೆಡ್. ಕಂಟಿನ್ಯೂಟಿ, ದೇರ್ ಇಸ್ ಒನ್ ಕೇಸಿ ರೈಟ್ ವಾಸ್ ಆಸ್ಕ್, ನಮ್ಗೆ ಎಷ್ಟೇ ಪ್ರತಿಭೆ ಇದ್ರು ಮುಂದೆ ಹೋಗಲು ಹಿಂಜರಿಕೆ ಇಲ್ಲ, ಜನರು ಅದನ್ನು ಅತಿ ಆತ್ಮವಿಶ್ವಾಸ ಅನ್ಕೊಳ್ತಾರೆ ಅನ್ನೋ ಒಂದು ಅಳುಕ. ಇದರ ನಿವಾರಣವೇನು? ಇಷ್ಟೊಂದು ಹೈ ಕನ್ನಡ ಮಾತಾಡಿದ್ರೆ ನನ್ಗೆ ಹೇಗ್ ಗೊತ್ತಾಗತ್ತೆ? ಸ್ವಲ್ಪ ಸಿಂಪ್ಲಿಫೈ ಮಾಡಿ ಹೇಳ್ತೀರಾ ನನ್ಗೆ? We have lots of self-confidence with us. We have lots of talent and interest with us to move forward. But we move back because people think that they're overconfident and overly doing the work, and we stop by. So what do you think, and what is the solution we can do? Anna, artha in English al velu. Question is still not clear. Nimma audio clear illa Anuradha. Sir, sir, matte repeat madu. Heltira please, heli. ನಮ್ಗೆ ಎಷ್ಟೋ ಪ್ರತಿಭೆ ಇದ್ದರು. ಸರ್, ನಾನ್ ಟೇಕ್ ಓವರ್ ಮಾಡ್ಲಾ? ಓಕೆ ಪ್ರಜ್ವಲ್ ಹೇಳಿ. ಎಸ್ ಸರ್, ನನಗೆ ಅರ್ಥ ಆದಂತ ಕ್ವೆಶನ್ ಕೇಳಿಸ್ತಾ ಇದೆಯಾ ಪ್ರಜ್ವಲ್? ಒಂದ್ ಲೈನ್ ಹೇಳಿ. ಸುಮಾರು ಅನ್ನತ್ತೆ ಸರ್, ವಿ ಹ್ಯಾವ್ ಟು ಕಮ್ ಫ್ರಂಟ್, ನಮ್ಮ ಪ್ರತಿಭೆನ ತೋರಿಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಬೇರೆಯವ್ರು ಎಲ್ಲಿ ನಮಗೆ ಶೋ ಆಫ್ ಮಾಡ್ತಿದೀವಿ ಅಥವಾ ಪ್ರತಿಭೆನ ತೋರಿಸ್ಕೊಳ್ಳೋ ಇದರಲ್ಲಿ ನಾವು ನಮ್ಮನ್ನ ನಾವು ಆಡಂಬರ ಮಾಡ್ಕೊಳ್ತಿದೀವಿ ಅಂತ ಅನ್ಸುತ್ತೆ, ಆ ಕಾರಣಕ್ಕೆ ಹಿಂದುಳಿದು ಬಿಡ್ತೀವಿ. What a beautiful question. ಸ್ನೇಹಿತರೆ, ಈ ಬೇರೆಯವರು ಯಾರು? ನಾವು ಕಷ್ಟದಲ್ಲಿ ಇರೋವಾಗ ಆ ಬೇರೆಯವರು ಬಂದು ನಮ್ ಸಹಾಯಕ್ಕೆ ಬಂದಿದ್ರ ಯಾವತ್ತಾದ್ರು? ನಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೆಯೋರೇ ಬೇರೆಯವರು, ಅವ್ರಿಗಾಗಿ ನಾವು ಯಾಕೆ ಕೆಳಗಿಳಿಬೇಕು? ನಮ್ಮಲ್ಲಿ ಇರ್ತಕ್ಕಂತ ಶಕ್ತಿ, ನಮ್ಮಲ್ಲಿ ಇರ್ತಕ್ಕಂತ ಪ್ರೇರಣೆ ತಗೊಂಡು ನಾವು ಮುಂದೆ ಹೋಗೋಣ. ಶೋ ಆಫ್ ಆಗ್ಲೇಬೇಕು, ಶೋ ಆಫ್ ಆಗ್ಬೇಕು, ಯಾಕೆ ಆಗ್ಕೂಡುದು? ಓಕೆ, ಅಂಡ್ ಇದ್ರಲ್ಲಿ ಏನೋ ತೊಂದರೆ ಇಲ್ಲ. ನಿಮ್ಮಲ್ಲಿ ಜ್ಞಾನ ಇದೆಯಾ ತೋರ್ಸ್ಕೋಬೇಕು, ಐಶ್ವರ್ಯ ಇದೆಯಾ ತೋರ್ಸ್ಕೋಬೇಕು, ಯು ಹ್ಯಾವ್ ಬ್ಯೂಟಿ ಶೋ ಇಟ್, ಏನೂ ತೊಂದರೆ ಇಲ್ಲ ಇದ್ರಲ್ಲಿ, ಇಟ್ ಇಸ್ ನ್ಯಾಚುರಲ್. ಆದ್ರೆ ಬೇರೆಯವ್ರಿಗೋಸ್ಕರಾಗಿ ನಾನು ನನ್ನ ಒಂದು ವ್ಯಕ್ತಿತ್ವವನ್ನ ನಾನು ಮುಚ್ಚಿಬಿಡ್ತೀನಿ ಅಂತ ಹೇಳಿದ್ರೆ ಅದು ತುಂಬಾ ಅನ್ಯಾಯ, ನಿಮಗೆ ಅನ್ಯಾಯ. ಸೊ ಡೋಂಟ್ ಡೂ ದಿಸ್, ಮುಂದೆ ಹೋಗಿ. ರೈಟ್, ಕ್ಯಾನ್ ವಿ ಗೋ ಬ್ಯಾಕ್? ಓಕೆ ಸೌಜನ್ಯ, ಐ ವುಡ್ ಆಲ್ಸೋ ಲೈಕ್ ಟು ಆಡ್ ಸರ್, ಈ ಒಂದು ಟಾಪಿಕ್ ಗೆ ತುಂಬಾ ಸಲ ನನ್ನ ಪರ್ಸನಲಿ ಇಂತ ಎಕ್ಸ್ಪೀರಿಯನ್ಸ್ ಆಗಿರೋದಿದೆ. ಇವ್ರೇನಲ್ಲಪ್ಪ ಎಲ್ಲಾ ಕಡೆಯಲ್ಲಿ ಇವರೇ ಇರ್ತಾರೆ, ಎಲ್ಲಾ ಕಡೆಯಲ್ಲಿ ಇವರೇ ಹೋಗ್ತಾರೆ ಅಂತ ಹೇಳಿದ್ದವರು ಮನ್ಸೆ ರಿಯಲೈಸ್ ದಟ್ ವಿ ಆರ್ ಜೆನ್ವಿನ್, ಅವರೇ ನಮ್ಮನ್ನ ಗೆಸ್ಟ್ ಆಗಿ ಕರೀತಾರೆ, ಅವರೇ ನಮ್ಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ವೆನ್ ದೆ ರಿಯಲೈಸ್ ಇಟ್ ಇಸ್ ಜೆನ್ವಿನ್, ಹಾಗೆ ನಾವು ಶೋ ಆಫ್ ಮಾಡೋದು, ಆಡಂಬರ ಮಾಡೋದು ಆರ್ಟಿಫಿಷಿಯಲ್ ಆಗದೆ ಒರಿಜಿನಲ್ ಆಗಿದ್ರೆ ಪೀಪಲ್ ವಿಲ್ ಆಕ್ಸೆಪ್ಟ್ ಇಟ್ ಅಂತ ನನ್ನ ಪರ್ಸನಲ್ ಫೀಲಿಂಗ್ ಸರ್. ವೆರಿ ವೆಲ್ ಸೆಡ್. ಓಕೆ ಸವಿತಾ, ನೆಕ್ಸ್ಟ್ ಕ್ವೆಶ್ಚನ್. ಆಲ್ರೈಟ್, ಸರಿ ಸರಿ, ಸೌಜನ್ಯ ಗೋ ಅಹೆಡ್. ಸೌಜನ್ಯ ಗೋ ಅಹೆಡ್. ಸರ್, ಅದಕ್ಕೆ ಅವರ 14 ಅವರ ಕ್ವೆಶ್ಚನ್ಸ್ ಗೆ ನಂದೊಂದು ಚೂರ್ ಆಡ್ ಮಾಡ್ತೀನಿ ಸರ್. ಹಾ ಶೂರ್, ಆಡ್ ಮಾಡಿ. ಸರ್, ಏನಂದ್ರೆ ಬದುಕು ನಮ್ದು ಸರ್, ಬದುಕು ಕಟ್ಕೊಳ್ಳೋರು ನಾವು, ನಮ್ಗೇನ್ ಬೇಕೋ ನಾವು ಮಾಡ್ಬೇಕ ಹೊರತಾಗಿ ಇನ್ನೊಬ್ರನ್ನ ತೃಪ್ತಿಗೋಸ್ಕರ ನಾವು ಬದುಕ್ತೀವಿ ಅಂತ ಹೇಳಿದ್ರೆ ನಮ್ ಬದುಕು ಶೂನ್ಯ ಆಗ್ಬಿಡುತ್ತೆ ಅಂತ. ಬ್ಯೂಟಿಫುಲ್, ವೆರಿ ವೆಲ್ ಸೆಡ್. ಓಕೆ ಸೌಜನ್ಯ, ನೆಕ್ಸ್ಟ್ ಕ್ವೆಶ್ಚನ್. ವೆರಿ ನೋನ್ ಸೇಯಿಂಗ್ ಸರ್, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತ್ರೆ ತತ್ರ ದೇವತಃ ಅಂತ. ಎಲ್ಲಿ ನಾರಿಯರನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಗೊತ್ತಿರುವಂತ ಶ್ಲೋಕ, ಒಂದು ವರ್ಡಿಂಗ್. ಆದ್ರೆ ದ ಕ್ವೆಶ್ಚನ್ ಇಸ್, ಎಷ್ಟು ಮಟ್ಟಿಗೆ ಪೂಜೆ ಮಾಡ್ತಾರೆ,
ದೇವರ ಗುಡಿಯಲ್ಲಿ ಪೂಜೆ ಮಾಡ್ತಾರೆ ಹೌ ಮಚ್ ಆಫ್ ಇಟ್ ಇಸ್ ದೇರ್ ಇನ್ ದ ರಿಯಲ್ ವರ್ಲ್ಡ್ ಇಸ್ ದ ಕ್ವೆಶ್ಚನ್ ಸರ್ ಇದು ಬಹಳ ಬಹಳ ಜನರಲೈಸ್ ಮಾಡದೇ ಇರುವಂತ ಪ್ರಶ್ನೆ ಇದು ಎಲ್ರಿಗೂ ರಿಲಿಜನ್ ಇಸ್ ಅ ವೆರಿ ಪರ್ಸನಲ್ ಥಿಂಗ್ ಓಕೆ ವರ್ಷಿಪ್ ಇಸ್ ಆಲ್ಸೋ ಎ ವೆರಿ ಪರ್ಸನಲ್ ಥಿಂಗ್ ಈಗ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಇನ್ಯಾರೋ ಮಸೀದಿಗೆ ಹೋಗ್ತಾರೆ ಇನ್ಯಾರೋ ಚರ್ಚ್ಗೆ ಹೋಗ್ತಾರೆ ಬಟ್ ಸಮ್ವೇರ್ ನಮ್ಮ ನಮ್ಮ ಮನಸ್ಸಲ್ಲಿ ಒಂದು ದೇವರಿದ್ದಾನೆ ಆ ದೇವರಿಗೆ ಭಕ್ತಿ ಮಾಡಿದ್ರೆ ಸಾಕು ಆ ಭಕ್ತಿ ನಮ್ಮ ಕೆಲಸ ಇರ್ಬೋದು ನಮ್ಮ ವಿಶ್ವಾಸ ಇರ್ಬೋದು ನಮ್ಮ ಭರವಸೆ ಇರ್ಬೋದು ನಮ್ ಕಾನ್ಫಿಡೆನ್ಸ್ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಪರಮಾತ್ಮನೇ ಇರ್ಬೋದು ನೋ ಪ್ರಾಬ್ಲಮ್ ಅವನಿಗೆ ಮತ್ ಅಥವಾ ಅವಳಿಗೆ ನಾವು ಭಕ್ತಿ ಮಾಡಿದ್ರೆ ಆ ಭಕ್ತಿ ಸಾಕು ಅಲ್ಲ ಸರ್ ಏನಂದ್ರೆ ಲೇಡೀಸ್ಗೆ ಇಂಪಾರ್ಟೆನ್ಸ್ ಇದೆ ಅಂತ ಹೇಳ್ತಾರೆ ದೇವರು ಅಂತ ಸಮಾನದಲ್ಲಿ ರಿಸ್ಪೆಕ್ಟ್ ಮಾಡ್ತಾರೆ ಆದ್ರೆ ರಿಯಲ್ ಲೈಫ್ ಅಲ್ಲಿ ಎಷ್ಟು ರಿಸ್ಪೆಕ್ಟ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಹೌ ಮಚ್ ಆಫ್ ದೇ ಆಕ್ಚುಲಿ ರಿಲೇಟ್ ಟು ರಿಯಲ್ ವರ್ಲ್ಡ್ ಓಕೆ ನಾನು ಇದಕ್ಕೆ ನಾನು ಐ ಆಮ್ ನಾಟ್ ಪ್ರೊಫೆಷನಲಿ ಕ್ವಾಲಿಫೈಡ್ ಬಟ್ ಪರ್ಸನಲ್ ಲೈಫ್ ಇಂದ ನಾನು ಹೇಳ್ತೀನಿ ನನಗೆ ದೇವರಲ್ಲಿ ತುಂಬಾ ಭಕ್ತಿ ಇದೆ ಯಾಕೆ ಅಂತ ಹೇಳಿದ್ರೆ ನಾನು ನನ್ನ ಲೈಫ್ ಅಲ್ಲಿ ಪಡೆದಿದ್ದೆಲ್ಲ ನಿಜವಾಗ್ಲೂ ಲೆಕ್ಕ ಮಾಡಿದ್ರೆ ನಾನು ಕಷ್ಟಪಟ್ಟಿದ್ದಕ್ಕಿಂತ ಕೌಂಟ್ಲೆಸ್ ಮಲ್ಟಿಪ್ಲಿಕೇಶನ್ ಇಂದ ನನಗೆ ಬೆನಿಫಿಟ್ ಸಿಕ್ಕಿದೆ ಸೊ ಈ ಬೆನಿಫಿಟ್ಸ್ ನನಗೆ ನನ್ನ ಕಷ್ಟದಿಂದ ಸಿಕ್ಲಿಲ್ಲ ಯಾರೋ ಒಬ್ರು ಎಲ್ಲೋ ಒಂದು ದೊಡ್ಡ ಶಕ್ತಿ ಇದೆ ಆ ಶಕ್ತಿಯಿಂದ ನನಗೆ ಬಂದಿರೋಂತ ಒಂದು ಸಕ್ಸಸ್ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ಬಹಳ ಬಹಳ ಆಬ್ಜೆಕ್ಟಿವ್ ಆಗಿ ನನ್ನನ್ನ ನಾನು ಅನಲೈಸ್ ಮಾಡಿದ್ರೆ ನಾನು ಕಷ್ಟಪಟ್ಟಿದ್ದ ಪ್ರಕಾರ ನನಗೆ ಫಲ ಸಿಕ್ಲಿಲ್ಲ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ಸಿಕ್ಕಿದೆ ನನಗೆ ಇನ್ಯಾರು ಹೆಲ್ಪ್ ಮಾಡ್ಲಿಲ್ಲ ಸೊ ಬಹುಶಃ ದೇವರ ಹೆಲ್ಪ್ ಮಾಡಿರ್ಬೇಕು ಸರ್ ಸೌಜನ್ಯ ಅವ್ರ ಕ್ವಶನ್ ಗೆ ನಂದೊಂಚೂರ್ ಆನ್ಸರ್ ಸರ್ ಇದು ಒಂಥರ ವೆಹಿಕಲ್ ಇನ್ಸೂರೆನ್ಸ್ ಕಟ್ಟೋ ಹಾಗೆ ಸರ್ ಲೈಫ್ ಕಟ್ಟಬೇಕಾರ ಕಿರಿಕಿರಿ ಆಕ್ಸಿಡೆಂಟ್ ಆದಾಗ್ಲೇ ಅದು ದೊಡ್ಡ ಅಮೌಂಟ್ ಬರ್ತದಲ್ಲ ಅವಾಗ ಗೊತ್ತಾಗುತ್ತೆ ಓ ನಾವು ಕಟ್ಟಿರೋದು ಯೂಸ್ ಆಯ್ತು ಅಂತ ಹಾಗೆ ಎವ್ರಿ ಡೇ ಪ್ರೇಯರ್ ಇಸ್ ಒಂದ್ ಸರಿಗೆ ಸಿಕ್ಬಿಡತ್ತೆ ಅಂತ ಇನ್ಮೇಲೆ ನಾನು ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಕೊಡಿ ಅಪ್ಪ ಇಷ್ಟು ನಾನು ಮಾತಾಡ್ತಾ ಇದ್ದೀನಿ ಸೋ ನೈಸ್ ಸರ್ ನನ್ನ ಪ್ರಶ್ನೆ ಅವ್ರು ಪರ್ಸನಲ್ ಇದೆ ಸರ್ ಹೆಸರಂತ ಇಲ್ಲ ಇದ್ರಲ್ಲಿ ಏನಂದ್ರೆ ನಾನು ಸಿಂಗಲ್ ಪೇರೆಂಟ್ ಮೀನ್ಸ್ ನಾನು ನನ್ನ ಮಗ ನನ್ನ ತಾಯಿ ಮನೇಲಿ ಇದ್ದೀವಿ 8 ವರ್ಷ ಆಯ್ತು ನಾನು ನನ್ನ ಲೈಫ್ ಮತ್ತೆ ನನ್ನ ಮಗನ್ ಫ್ಯೂಚರ್ ಹೆಂಗೆ ಸೆಕ್ಯೂರ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಪ್ಲೀಸ್ ಡೋಂಟ್ ಮೆನ್ಷನ್ ಮೈ ನೇಮ್ ಮೇಡಮ್ ಅಂದ್ರೆ ಅವ್ರ ಹೆಸರು ಹೇಳ್ತಾ ಇಲ್ಲ ಸರ್ ಆದ್ರೆ ನಂಗೆ ಗೊತ್ತಿರೋ ಹೆಸರು ನಾನು ಇಲ್ಲಿ ಹೇಳ್ತಾ ಇಲ್ಲ ಬಟ್ ಅವ್ರು ಹೇಳ್ತಿರೋದು ನಾನು ಮನೇಲೆ ಇರ್ಲ ಅಮ್ಮನ ಮನೇಲೆ ಅಥವಾ ಹೊರಗಡೆ ಹೋಗಿ ಬದುಕನ್ನ ಕಟ್ಕೊಳ್ಳ ಅಥವಾ ಇಲ್ಲೇ ಇದ್ದು ನಾನು ಏನ್ ಮಾಡ್ಬೋದು ಈ ಪ್ರಶ್ನೆ ಕೇಳಿದವರು ದಯವಿಟ್ಟು ನನ್ನ ಜೊತೆಯಲ್ಲಿ ಪರ್ಸನಲ್ ಆಗಿ ನಾಳೆ ಮಾತಾಡಿ ಓಕೆ ಈ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಸುಮಾರು ಮಾತುಗಳನ್ನ ಹೇಳೋದಿಕ್ ಆಗೋದಿಲ್ಲ ಸೊ ದಯವಿಟ್ಟು ನೀವು ನನಗೆ ನಾಳೆ ಅಥವಾ ನಾಳೆ ಯಾವಾಗ್ಲಾದ್ರೂ ಒಂದ್ಸಲ ವಾಟ್ಸ್ಆ್ಯಪ್ ಕಳಿಸಿ ನಾನೇ ನಿಮಗೆ ಫೋನ್ ಮಾಡ್ತೀನಿ ತೊಂದರೆ ಇಲ್ಲ ಬಟ್ ಜನರಲಿ ಸ್ಪೀಕಿಂಗ್ ಏನು ಅಂತ ಹೇಳಿದ್ರೆ ಯಾರೇ ಇರಲಿ ಎನಿ ಸಿಂಗಲ್ ಪೇರೆಂಟ್ ಆರ್ ಎನಿಬಡಿ ನಮ್ಮ ಲೈಫ್ ನಾವು ರೀಬಿಲ್ಡ್ ಮಾಡಬೇಕು ಎಲ್ಲರ ಲೈಫಲ್ಲೂ ಎಲ್ಲೋ ಒಂದ್ ಜಾಗದಲ್ಲಿ ಕಷ್ಟಗಳು ಬಂದೇ ಬರುತ್ತೆ ಅದನ್ನ ನೀವು ದೇವರು ನಮ್ಮನ್ನ ಟೆಸ್ಟ್ ಮಾಡ್ತಾನೆ ಅಂತ ತಿಳ್ಕೊಳ್ತಿರೋ ಅಥವಾ ಇದು ನನ್ನ ಕಿಸ್ಮತ್ ಇದು ಆಗ್ಬೇಕಾಗಿತ್ತು ನನ್ನ ಹಣೆ ಭಾರ ಏನಾದ್ರೂ ತಿಳ್ಕೊಳ್ಳಿ ಬಟ್ ಎಲ್ಲಾರ ಲೈಫಲ್ಲಿ ನೋಡಿದಾಗ ಏನಾದ್ರೂ ಒಂದು ತೊಂದರೆ ಖಂಡಿತ ಬರುತ್ತೆ ಅಂಡ್ ಇದು ಮೇಜರ್ ಇರ್ಬೋದು ಮೈನರ್ ಇರ್ಬೋದು ಓಕೆ ಬಟ್ ತೊಂದರೆ ಬರೋದು ಇಟ್ ಈಸ್ ನಾಟ್ ಅನ್ಯೂಶುವಲ್ ಆ ತೊಂದರೆನ ನಿವಾರಿಸಿ ಮುಂದೆ ಯಶಸ್ವಿಯನ್ನ ಕೇಳೋದು ದಿಸ್ ಇಸ್ ಇಂಪಾರ್ಟೆಂಟ್ ಓಕೆ ಸೊ ಡೋಂಟ್ ವರಿ ಅಟ್ ಆಲ್ ಇದೆಲ್ಲ ಆಗ್ತಾ ಇರುತ್ತೆ ಲೈಫ್ ಅಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ ನಮ್ಗೆ ಅನ್ಸುತ್ತೆ ಅಯ್ಯೋ ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ ವಾಸ್ತವಿಕವಾಗಿ ಇರ್ತಾರೋ ಇಲ್ವೋ ನಮಗ್ ಗೊತ್ತಿಲ್ಲ ಕಾಣ್ತಾರಷ್ಟೇ ಓಕೆ ಸೊ ಡೋಂಟ್ ವರಿ ಅಬೌಟ್ ಆಲ್ ದಿಸ್ ಥಿಂಗ್ಸ್ ದಯವಿಟ್ಟು ನನಗೆ ಫೋನ್ ಮಾಡಿ ನಾಳೆ ಆಲ್ರೈಟ್ ಅನುರಾಧ We've lost you somewhere. All right. Go ahead, Saujanya, please. Sir, am I audible? All right, you're there. You keep coming and you keep going off, Anuradha. All right, there you are. No, I'm there all the time. All right, there you are. Go ahead.
So this is similar to what Savita madam had asked for. ನಾನು ಒಬ್ಬ ಅಸಹಾಯಕ ಮಹಿಳೆ, ಒಬ್ಬಳು ಮಗಳು ಇದ್ದು ಅವಳಿಗೆ ಮದುವೆ ಆಗಿದೆ, ನಾನು ಸ್ವಾವಲಂಬಿಯಾಗಿ ಬದುಕಬೇಕೆಂದು ಆಸೆ. ನನಗೆ ಯಾವುದೇ ಆದಾಯ ಇಲ್ಲ, ನೌಕರಿ ಮಾಡಲು ವಿದ್ಯೆನೂ ಇಲ್ಲ, ತಂತ್ರಜ್ಞಾನ ಪರಿಚಯವಿಲ್ಲ, ಆದರೆ ಮನಸ್ಸಲ್ಲಿ ಸ್ವಾವಿಲಂಬಿ ಆಗಿ ಬದುಕಬೇಕೆಂಬ ಆಸೆ. ನಿಮ್ಮ ಈ ಉತ್ತರ ತುಂಬಾ ಮಹಿಳೆಯರಿಗೆ ಸಹಾಯ ಆಗಬಹುದು. ಸ್ನೇಹಿತರೆ, ಜೆಸಿ ರೆಡ್ಸ್ ಪ್ರೆಸೆಂಟ್ ಹಿಯರ್ ನಿಮಗಾಗಿ ಒಂದು ಸ್ಪೆಷಲ್ ಮೆಸೇಜ್. ಏನು ಅಂತ ಹೇಳಿದ್ರೆ, ಈ ಸೆಂಚುರಿಯಲ್ಲಿ 21ನೇ ಶತಮಾನದಲ್ಲಿ ಒಂದು ಮಾತ್ರ ಡೆಫಿನೆಟ್ ಇದೆ, ಒಂದು ಹೆಂಗಸಿನ ಸ್ಥಾನ ತುಂಬಾ ಕೆಳಗಿದ್ದು ಆಲ್ಮೋಸ್ಟ್ ಈಕ್ವಲ್ ಬಂದ್ಬಿಟ್ಟಿದೆ. ಸೊ ಇವತ್ತು ಇರ್ತಕ್ಕಂತ ಆಪರ್ಚುನಿಟೀಸ್ ಹೆಂಗಸರಿಗೂ ಗಂಡಸರಿಗೂ ಆಲ್ಮೋಸ್ಟ್ ಈಕ್ವಲ್ ಇದೆ. ಆಲ್ಮೋಸ್ಟ್ ಅಂತ ಹೇಳಿದ್ರೆ ಒಂದು 48-52 ಇರ್ಬೋದು ಅಷ್ಟೇ. ಸೊ ಇಂಥ ಒಂದು ಸಿಚುವೇಶನ್ ಅಲ್ಲಿ ಎಲ್ಲ ಈಕ್ವಲ್ ಇರುವಾಗ ಖಂಡಿತ ಎವ್ರಿ ಒನ್ ಮಸ್ಟ್ ಮೇಕ್ ದಟ್ ಎಫರ್ಟ್, ನಾವು ಸ್ವಾವಲಂಬಿಯಾಗಿ ಇರಬೇಕು ಅಂತ. ಈಗ ಮನೆ ನಡೆಸಿ ಸ್ವಾವಲಂಬಿಯಾಗಿರೋದು ಹೇಗೆ ಅಂತ ಕೇಳ್ತೀರಿ ನೀವು. ಇಲ್ಲ, ಸುಮಾರು ಆಪರ್ಚುನಿಟೀಸ್ ಮನೆಯಿಂದಾನೇ ಕೆಲಸ ಮಾಡೋ ಅಂತದ್ದು ತುಂಬಾ ಇದೆ. ಸುಮಾರು ಬಿಸ್ನೆಸ್ ನೀವು ಮನೆಯಿಂದ ನಡ್ಸ್ಕೊಳ್ಳುವಂತದ್ದು ಇದೆ. ಆನ್ಲೈನ್ ಬಂದ ಮೇಲಂತೂ ಸಣ್ಣ ಸಣ್ಣ ಇಂಡಸ್ಟ್ರಿಯಲಿಸ್ಟ್ ಹೋಮ್ ಇಂಡಸ್ಟ್ರೀಸ್ ಎಲ್ಲ ಮನೆಯಲ್ಲಿ ಪದಾರ್ಥ ಮಾಡ್ಕೊಂಡು, ಹಪ್ಪಳ ಮಾಡ್ಕೊಂಡು, ಉಪ್ಪಿನಕಾಯಿ ಮಾಡ್ಕೊಂಡು, ದೊಡ್ಡದಾಗಿ ವೆಬ್ಸೈಟ್ ಎಲ್ಲ ಮಾಡಿ ಬೇರೆ ದೇಶಕ್ಕೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಇವತ್ತು ನನಗೆ ಈಕ್ವಾಲಿಟಿ ಇಲ್ಲ, ನಾನು ತೊಂದರೆ, ನನಗೆ ತುಂಬಾ ಕಷ್ಟ, ಇದು ಒಂದು ಮೈಂಡ್ ಸೆಟ್ ಅಷ್ಟೇ. ಒಂದು ಮೈಂಡ್ ಸೆಟ್ ಅನ್ನ ನಾವು ಒಂದು ಬ್ಲಾಕ್ ಮಾಡ್ಕೊಂಡ್ ಬಿಟ್ಟಿದೀವಿ. ನಿಜವಾಗ್ಲೂ ನೀವು ಮಾಡ್ಲೇಬೇಕು, ಏನಾದ್ರೂ ಆಗ್ಲೇಬೇಕು ಅಂದ್ರೆ ಯಾವುದೇ ಶಕ್ತಿ ನಿಮ್ನ ತಡೆಯೋದಕ್ಕಾಗೋದಿಲ್ಲ. ಬೈ ಆಲ್ ಮೀನ್ಸ್ ನೀವೇನಾದ್ರೂ ಸೆಲ್ಫ್ ರಿಲಯಂಟ್ ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತ ಪ್ರಯತ್ನ ಮಾಡಿ. ಫ್ಯಾಮಿಲಿನ ಕಾನ್ಫಿಡೆನ್ಸ್ ತಗೊಳ್ಳಿ, ಕಾನ್ಫಿಡೆಂಟೇಷನ್ ಇಟ್ಕೊಡೋದು, ನಾನು ಇದು ಮಾಡ್ಲೇಬೇಕು ಅನ್ನೋ ಹಠ ಬೇಡ. ನೀವು ಫ್ಯಾಮಿಲಿ ಕೇಳಿ, ನಾನು ಇದು ಮಾಡ್ಬೇಕು ಅಂತಿದ್ದೀನಿ, ನೀವು ನನ್ ಸಪೋರ್ಟ್ ಮಾಡ್ತೀರಾ, ನಾವೆಲ್ಲರೂ ಸೇರಿ ಮಾಡೋಣ. ಇಂಥ ಒಂದು ಕೋಆಪರೇಟಿವ್ ಅಟ್ಮಾಸ್ಫಿಯರ್ ಅಲ್ಲಿ ತುಂಬಾ ಕೆಲಸ ಆಗ್ಬೋದು. ಮನೆಯಲ್ಲಿ ದುಡ್ಡು ಜಾಸ್ತಿ ಬರುತ್ತೆ ಅಂತ ಹೇಳಿದ್ರೆ ಯಾರಾದ್ರೂ ಬೇಡ ಅಂತಾರ? ಯಾರು ಬೇಡ ಅಲ್ಲ. ಓಕೆ, ಸೊ ಡೋಂಟ್ ವರಿ ಅಟ್ ಆಲ್. ಬಟ್ ಇದು ನಾವು ಮಾತಾಡೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಜಗಳ ಮಾಡ್ಕೊಂಡು ಕೆಲಸ ಮಾಡಿದ್ರು ಮಾಡಬಹುದು, ಪ್ರೀತಿಯಿಂದ ಮಾಡ್ಬೇಕಂದ್ರೂ ಮಾಡಬಹುದು, ಪ್ರೀತಿಯಿಂದ ಜಾಸ್ತಿ ಆಗುತ್ತೆ. ಇನ್ ದಿಸ್ ಚೇಂಜಿಂಗ್ ವರ್ಲ್ಡ್ ಅಲ್ಲಿ ಈಕ್ವಾಲಿಟಿ ಅಂತ ಹೇಳ್ತಾರೆ, ಹುಡುಗ ಹುಡುಗಿ ಈಕ್ವಲ್ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ವೆನ್ ಯು ಟೇಕ್ ಅಪ್ ಅ ಜಾಬ್ ಯು ಹ್ಯಾವ್ ಟು ಕ್ವಿಟ್ ಇಟ್ ಇಫ್ ಯುವರ್ ಹಸ್ಬೆಂಡ್ ಇಸ್ ಪ್ಲೇಸ್ ಸಮ್ವೇರ್ ಎಲ್ಸ್. ಕೇಳಿದವರು ಹೆಸರು ಹೇಳೋದ್ ಬೇಡ ಹೇಳಿದ್ದಾರೆ. ಇಫ್ ಯು ಆರ್ ಎ ಡಾಕ್ಟರ್ ಆರ್ ಎನ್ ಇಂಜಿನಿಯರ್ ಆರ್ ಎನ್ MBA ಗ್ರಾಜುಯೇಟ್, ಇವನ್ ಇಫ್ ಯು ಆರ್ ಬೆಟರ್ ದನ್ ಯುವರ್ ಹಸ್ಬೆಂಡ್, ಯು ವಿಲ್ ಹ್ಯಾವ್ ಟು ಬಿಕಾಸ್ ಆಫ್ ಯುವರ್ ಸ್ಪೌಸ್. ಅದಕ್ಕೇನ್ ಹೇಳ್ತೀರಾ? ಶಮ್ಸಿ, ಮದುವೆ ಮಾಡ್ಕೊಳಕ್ ಮುಂಚೆ ಇದು ಸ್ಪೆಸಿಫೈ ಆಗ್ಬೇಕಾಗಿತ್ತು. ಇತ್ತೀಚೆಗೆ ನನ್ನ ಹತ್ರ ಸುಮಾರು ಜನ ಬರ್ತಾರೆ, ಬಂದಾಗ ದಿಸ್ ಇಸ್ ಅ ವೆರಿ ಕಾಮನ್ ಕ್ವೆಶ್ಚನ್. ಹುಡುಗಿ ತುಂಬಾನೇ ಅಕಾಡೆಮಿಕಲಿ ಬ್ರಿಲಿಯಂಟ್ ಆಗ್ಬಿಟ್ಟಿರ್ತಾಳೆ, ಹುಡುಗ ಅಷ್ಟೊಂದು ಓದಿರಲ್ಲ ಬಟ್ ತುಂಬಾ ದುಡ್ಡು ಮಾಡಿರ್ತಾನೆ. ಸೊ ಅಂತ ಸಂದರ್ಭದಲ್ಲಿ ಈ ಹುಡುಗಿಗೆ ನಿನ್ನ ಮನೆಯಲ್ಲ ಕುತ್ಕೋ ಅಂತ ಹೇಳ್ಬಿಡ್ತಾನೆ. ವಾಟ್ ಎ ವೇಸ್ಟ್ ಆಫ್ ಟ್ಯಾಲೆಂಟ್, ವಾಟ್ ಎ ನ್ಯಾಷನಲ್ ವೇಸ್ಟ್ ಅನ್ಸುತ್ತೆ ನನಗೆ. ಇಂತ ಸಂದರ್ಭದಲ್ಲಿ ದಯವಿಟ್ಟು ಮದ್ವೆ ಮಾಡ್ಕೋಬೇಕಾಗಿರೋರು ಪ್ರೊಫೆಷನಲ್, ನಾನು ಇರ್ಲೇಬೇಕು, ಪ್ರೊಫೆಷನಲ್ ಪರ್ಸ್ಯೂ ಮಾಡ್ಲೇಬೇಕು ಅನ್ನೋರು ಪ್ಲೀಸ್ ಟಾಕ್ ಇಟ್ ಔಟ್. ಮದ್ವೆಗೆ ಮುಂಚೆ ಮನೆಯವ್ರ ಜೊತೆ, ನಿಮ್ಮ ಮನೆಯವ್ರ ಜೊತೆ, ಅವ್ರ ಮನೆಯವ್ರ ಜೊತೆ ಅಲ್ಲಿ ಮಾತಾಡಿ, ನಾನು ಮದ್ವೆ ಮಾಡ್ಕೊಂಡು ಸಹ ಕೆಲಸ ಮಾಡ್ಬೇಕು ಅಂತಿದ್ದೀನಿ, ನಿಮಗ್ ತೊಂದರೆ ಇದ್ರೆ ಈ ಮದ್ವೆನೇ ಬೇಡ ಅಂತ. ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ಅಯ್ಯೋ ಮದ್ವೆ ಆಗದೆ ಇದ್ರೆ ಏನು ಅಂತ. ಸ್ನೇಹಿತರೆ, ಏನು ಆಗಲ್ಲ, ಮದ್ವೆ ಆಗದೆ ಇದ್ರು ಚೆನ್ನಾಗೇ ಇರ್ತೀವಿ, ಮದ್ವೆ ಆದ್ರೂ ಚೆನ್ನಾಗೇ ಇರ್ತೀವಿ. ಸೊ ಡೋಂಟ್ ವರಿ, ಇದೆಲ್ಲ ಒಂದು ಸ್ಟೇಟ್ ಆಫ್ ಮೈಂಡ್. ಇದೆಲ್ಲ ಸುಮಾರು ಮೈಂಡ್ ಸೆಟ್ಸ್ ನಾವು 19th ಸೆಂಚುರಿ ಇಂದ ಕರ್ಕೊಂಡು ಬಂದ್ಬಿಟ್ಟಿದ್ದೇವೆ. ಈಗ ಒಂದ್ ಕಡೆ ಒಂದು ಡಾಕ್ಟರ್ MBBS 10 years ಓದಿ ಬ್ರಿಲಿಯಂಟ್ ಗೋಲ್ಡ್ ಮೆಡಲಿಸ್ಟ್ ಆಗಿರ್ತಾಳೆ, ಇನ್ನೊಂದ್ ಕಡೆ ಅವಳು ಗೃಹಿಣಿ ಆಗ್ಬೇಕು ಅಂತ ಹೇಳಿದ್ರೆ ಇಟ್ಸ್ ಟು ಬಿಗ್ ಎ ಸ್ಯಾಕ್ರಿಫೈಸ್ ಅಂತ ನಾನು ಭಾವಿಸ್ತೀನಿ. ಇದು ಇಟ್ ಇಸ್ ನಾಟ್ ಕರೆಕ್ಟ್.
ಹಾಗಾದ್ರೆ ಓದಿಸ್ಕೂಡ್ದಾಗಿತ್ತು, ಅಪ್ಪ ಅಮ್ಮ ಮಾಡಿದ ತಪ್ಪು. ಓಕೆ, ಆಯ್ತು ತಪ್ಪಾಗೋಯ್ತ. ಇವತ್ತು ಇಫ್ ದ ಗರ್ಲ್ ಸೇಸ್ ಆಯ್ತು ನಾನು ಕಾಂಪ್ರಮೈಸ್ ಮಾಡೋದಿಲ್ಲ, ನನ್ನ ಪ್ರೊಫೆಷನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮೀ, ನಾನು ಸೇವೆ ಮಾಡಲೇಬೇಕು ಅಂತ ಹೇಳಿದ್ರೆ ಆ ಕಂಡೀಷನ್ ಮೊದಲೇ ಹಾಕ್ಬೇಕು. ಮದುವೆಗೆ ಮುಂಚೆ ಮದುವೆ ಮಾಡ್ಕೊಂಡ ಮೇಲೆ ನೀವು ನನಗೆ ಇದು ಆಗ್ಬೇಕಾಗಿತ್ತು ಅದಾಗ್ಬೇಕಾಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಇದೆ ಅಲ್ವಾ. ಅವಾಗ ಕಾಂಪ್ರಮೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಓಕೆ ರೈಟ್ ಸರ್. ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ, ಮಮ್ಮಿ ಪಪ್ಪ ಅಂಕಲ್ ಆಂಟಿ ನನ್ ವೈನಿ ಎಲ್ಲರೂ ಜೊತೆಗಿದ್ದಾರೆ, ಚೆನ್ನಾಗಿ ನೋಡ್ಕೋತಾರೆ. ಬಟ್ ನನ್ನ ಸ್ವಂತ ಕಾಲ್ ಮೇಲೆ ನಿಂತು ಇನ್ನೊಬ್ಬರಿಗೆ ಹೆಲ್ಪ್ ಅನ್ ಮಾಡ್ಬೇಕು ಅನ್ಸ್ತಿದೆ, ಬೆಳಿಬೇಕು ಅನ್ಸುತ್ತೆ. ನಾನ್ ಅಲ್ಲೇ ಅವ್ರ ಪ್ರೀತಿಲೇ ಇರೋದು ಮುಖ್ಯನಾ ಅಥವಾ ನನ್ನ ಇಂಡಿವಿಜುವಲ್ ಆಗಿ ಬೆಳವಣಿಗೆ ಮುಖ್ಯನಾ ಅಂತ? ಯಾಕೆ ಒಂದು ಒಂದು ಜಾಯಿಂಟ್ ಆಗಿ ಏನಾದ್ರೂ ಮಾಡ್ಕೊಡುದು? ನಿಮ್ಮ ಟ್ಯಾಲೆಂಟ್, ನಿಮ್ಮ ಫ್ಯಾಮಿಲಿ ಅವರ ಸಹಕಾರ, ಯಾಕೆ ಒಂದು ಸಣ್ಣದಾಗಿ ಏನಾದ್ರೂ ಒಂದು ಎಂಟರ್ಪ್ರೈಸ್ ಮಾಡಿ? ನಿಮ್ಮ ಅತ್ತೆಯವ್ರನ್ನು, ನಿಮ್ಮ ಎಕ್ಸ್ಪೀರಿಯನ್ಸ್ ನನಗೆ ಬೇಕು, ನೀವು ನನಗೆ ರೆಸಿಪಿಗಳು ಹೇಳ್ಕೊಡಿ. ಅಥವಾ ನಿಮ್ಮ ನಿಮ್ಮ ಫಾದರ್ ಇನ್ ಲಾಗೆ, ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ ನನಗೆ ಹೆಲ್ಪ್ ಮಾಡಿ ಅನ್ನೋ ಒಂದು ಒಂದು ಜಾಯಿಂಟ್ ವೆಂಚರ್ ಯಾಕೆ ಮಾಡ್ಕೊಡುದು? ಮಾಡಿದ್ರೆ ನಿಮಗೂ ಒಂದು ಸ್ವಲ್ಪ ಯು ವಿಲ್ ಆಲ್ಸೋ ಗೆಟ್ ದಟ್ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಬಹುಶಃ ಫ್ಯಾಮಿಲಿನು ಸಪೋರ್ಟ್ ಫುಲ್ ಮಾಡುತ್ತೆ. ರೈಟ್. ಬಟ್ ಒಂದು ಸರ್ ಆಡ್ ಮಾಡಬಹುದು, ಅವ್ರಿಗೆ ಫ್ಯಾಮಿಲಿನ ಒಟ್ಟಿಗೆ ಜಾಯಿಂಟ್ ಅಲ್ಲಿ ವರ್ಕ್ ತಕೊಳಕ್ ಇಷ್ಟ ಇಲ್ಲ ಅಂದ್ರೂ ಇಂಡಿವಿಜುವಲ್ ಆಗಿ ಅವ್ರ ಒಪ್ಪಿಗೆ ತಗೊಂಡು ಇವರೇ ಸ್ಟಾರ್ಟ್ ಮಾಡಬಹುದು ಅಂತ. ಹಾಗೂ ಮುಜುಗರ ಅನ್ಸಿ ದೊಡ್ಡ ಅವರನ್ನ ನಾನ್ ಹೇಗ್ ಕರೆಯೋದು ಅಥವಾ ಅವರನ್ನ ತಪ್ಪ ತಿಳ್ಕೋಬಾರ್ದಲ್ವಾ ಸರ್? ಜಾಯಿಂಟ್ ಫ್ಯಾಮಿಲಿ ಅತ್ತೆ ಮಾವನ್ ಮೆಂಟಾಲಿಟಿ ಹೇಗಿರ್ತದಂದ್ರೆ, ಕೆಲವೊಬ್ರದ್ದು ಎಲ್ರದ್ದು ಅಲ್ಲ, ಮತ್ತೆ ಎಲ್ರು ನನ್ನನ್ನು ಹುಡ್ಕೊಂಡ್ ಬರೋದ್ ಬೇಡ, ಕೆಲವೊಬ್ಬರದ್ದು ಹೇಗಂದ್ರೆ ನಾನ್ ಯಾಕೆ ಮಾಡ್ಬೇಕು ಅಥವಾ ನನ್ನನ್ನೇ ಅವಳು ಕೇಳ್ತಿದ್ದಾಳೆ ಅನ್ನೋ ಅಂತದ್ ಬಂದ್ಬಿಡತ್ತೆ. ಅದಕ್ಕೆ ಅವರಿಗೆ ಒಂದ್ ಸಜೆಷನ್ ಏನಂದ್ರೆ, ನೀವೇ ಇಂಡಿವಿಜುವಲ್ ಆಗಿ ಅವ್ರ ಸಪೋರ್ಟ್ ತಗೊಂಡು ನಾನ್ ಮಾಡ್ತೀನಿ ಅಂತ ಮುಂದೆ ಹೋದ್ರೆ ಬೆಟರ್ ಅನಿಸ್ತದೆ ಸರ್. ಆಮೇಲೆ ಅವರಾಗೆ ಅದಕ್ಕೆ ಸಪೋರ್ಟಿವ್ ಆಗಿ ಬರ್ತಾರೆ. We all know about Gandhi, who had told, you know, he asked one child to go back and come after sugar eating. But here in our world today, what we find is people give us ideas and solutions for many things, but when it comes to their own behavior, they are not exhibiting him. How do we address it and how do we take solutions from them? I'm sorry, you have a very poor connection. Yargadru channa gartha agidre nanu explain madi please. ಏನು ಕೇಳಲಿಲ್ಲ ಸರ್. ಕೇಳಿಸ್ತಾ ಇಲ್ಲ ಇಲ್ಲ ಏನು ನನಗೂ ಏನು ಕೇಳಿಸ್ತಿಲ್ಲ. ಅನುರಾಧ, ಕ್ಯಾನ್ ಯು ಟ್ರೈ ಥ್ರೂ ಅ ಡಿಫರೆಂಟ್ ಕನೆಕ್ಷನ್ ಇನ್ ದಿ ಮೀನ್ ಟೈಮ್? ಐ ಟೇಕ್ ಅನದರ್. ನೋ ನೋ ಸರ್, ಪ್ರಜ್ವಲ್ 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 ಇದ್ರೆ ಪ್ರಜ್ವಲ್ ಗೊತ್ತಿರಬಹುದು. ನಾನು ಪ್ರಜ್ವಲ್ ಗೊತ್ತಿದ್ಯಾ ಸರ್? ಅಷ್ಟೋರಿಗೆ ಚಾಟ್ ಬಾಕ್ಸ್ ಅಲ್ಲಿ ಬಂದು ಹೇಳ್ತೀನಿ. ಎಸ್ ಸರ್, ನೀವು ಕೇಳಿ ಆಮೇಲೆ ಲೆಟ್ಸ್ ಸೀ ವಾಟ್ ವಿ ಕ್ಯಾನ್ ಡೂ. ಬಟ್ ಇನ್ ದಿ ಮೀನ್ ಟೈಮ್ ಲೆಟ್ಸ್ ಟೇಕ್ ದಿ ನೆಕ್ಸ್ಟ್ ಕ್ವೆಶ್ಚನ್. ಗೋ ಅಹೆಡ್ ಸೌಜನ್ಯ. ಸರ್, ಚಾಟ್ ಬಾಕ್ಸ್ ಅಲ್ಲಿ ಬಂದಂತ ಒಂದು ಪ್ರಶ್ನೆ ಹೇಳಿ. ಇಸ್ ರಿಗಾರ್ಡಿಂಗ್ ಕೆಸಿ ಐ. ಬಹಳ ವರ್ಷಗಳ ನಂತರ ಒಂದು ಲೀಡರ್ ಆಗಿ ನಮ್ಮ ರಾಷ್ಟ್ರದಲ್ಲಿ ಬರ್ತಾರೆ, ಮತ್ತೆ ಅವ್ರು ಎಲ್ಲರೂ ಹೋಗ್ತಾರೆ ಗೊತ್ತಿಲ್ಲ. ಹಾಗಂತ ಹೇಳುವಾಗ ಈ ಜೆಸಿ ಐ ಫ್ರಂಟ್ ಅಲ್ಲಿ ನ್ಯಾಷನಲ್ ಲೀಡ್ ನಮ್ ಕಡೆಯಿಂದ ಇನ್ನು ಯಾವಾಗ ಬರ್ಲಿ ಅನ್ನುವಂಥದ್ದು ಪ್ರಶ್ನೆ. ಐ ಡೋಂಟ್ ನೋ ವಾಟ್ ದಟ್ ಇಸ್ ಎಕ್ಸಾಕ್ಟ್ಲಿ. ಸ್ವಲ್ಪ ಮೈಕ್ ಹತ್ರ ಬನ್ನಿ ಪ್ಲೀಸ್, ಕಮ್ ಕಮ್ ನಿಯರರ್ ದ ಮೈಕ್. ಹೇಳಿ. ನೆಕ್ಸ್ಟ್ ಲೀಡರ್ ಯಾವಾಗ ಬರ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿರ್ಬೇಕು. ನನಗೆ ಗೊತ್ತಿಲ್ಲ. ಸರ್ ನಮಸ್ತೆ. ರಮೇಶ್ ಸರ್, ಆಲ್ ಪಾರ್ಟಿಸಿಪೆಂಟ್ಸ್, ಬೇರೆಯವರ ತಪ್ಪುಗಳನ್ನ ನೋಡಿ ಸಲಹೆ ಸೂಚನೆ ಬುದ್ಧಿ ಹೇಳುವ ಜನ ಅವರ ಜೀವನಕ್ಕೆ ಆ ಮಾತುಗಳನ್ನ ಅಳವಡಿಸುವಲ್ಲಿ ಸಂಪೂರ್ಣ ವಿಫಲರಾಗುತ್ತಾರೆ. ಅವರನ್ನು ಸರಿಪಡಿಸುವುದು ಹೇಗೆ? ಸರ್, ಬೇರೆಯವರ ತಪ್ಪುಗಳನ್ನ ನೋಡಿ ಸಲಹೆ ಅಂದ್ರೆ ಬೇರೆಯವರ ತಪ್ಪುಗಳನ್ನ ಹುಡುಕೋ ಜನ ಸರ್, ಕಾಮನ್ ಆಗಿ ಹೇಳೋದಾದ್ರೆ. ಈಗ ಬೇರೆಯವರು ಏನ್ ತಪ್ಪು ಮಾಡ್ತಾರೆ, ಮಿಸ್ಟೇಕ್ ಅನ್ನ ಹುಡುಕೋರು ಅವರ ಜೀವನದ ಮಾತುಗಳನ್ನ ಅಳವಡಿಸಿಲ್ಲ ಅಂದ್ರೆ ಅವರೇ ಅದ ತಪ್ಪು ಮಾಡಿದಾಗ
ಅವರನ್ನ ಸರಿಪಡಿಸೋದು ಹೇಗೆ ಅಂತ ಸರ್, ಅಂದ್ರೆ ಮನೆ ಮುಂದೆ ಸೆಲ್ಫ್ ರಿಯಲೈಸೇಷನ್. ಯಾಕಂತ ಹೇಳಿದ್ರೆ ಇದು ಬೇರೆಯವ್ರಿಗೆ ಸಲಹೆ ಕೊಡೋದು ಬಹಳ ಈಸಿ ಆಗಿದೆ. ನಾನು ನನ್ನ ಸ್ವಂತ ಲೈಫ್ ಅಲ್ಲೂ ಇದು ನಾನು ನೋಡಿದ್ದೀನಿ. ಇಲ್ಲಿ ಸುಮಾರು ಜನಕ್ಕೆ ಬೈಕ್ ಡ್ರೈವ್ ಮಾಡೋದಿಕ್ಕೆ ಅಥವಾ ಕಾರ್ ಡ್ರೈವ್ ಮಾಡೋದಿಕ್ಕೆ ಗೊತ್ತಿದೆ. ಓಕೆ, ಡ್ರೈವರ್ ಪಕ್ಕದಲ್ಲಿ ಕುತ್ಕೊಂಡಿದ್ರೆ ರಸ್ತೆ ಅಷ್ಟೇ ಕಾಣುತ್ತೆ. ಓಕೆ, ನೀವು ಡ್ರೈವರ್ ಪಕ್ಕದಲ್ಲಿ ಕುತ್ಕೊಂಡಿದ್ರೆ ರಸ್ತೆ ಅಷ್ಟೇ ಕಾಣುತ್ತೆ. ಆದ್ರೆ ಡ್ರೈವರ್ ಆಂಟಿಸಿಪೇಟ್ ಮಾಡೋದು, ಡ್ರೈವರ್ ಗಿಯರ್ ಚೇಂಜ್ ಮಾಡೋದು, ಅದು ಕೇವಲ ಡ್ರೈವರೇ ಮಾಡಕ್ಕಾಗುತ್ತೆ. ಸೊ ನೀವು ಡ್ರೈವಿಂಗ್ ಸೀಟ್ ಅಲ್ಲಿ ಇದ್ದಾಗ ಮಾತ್ರ ನಿಮ್ಗೆ ನಿಜವಾಗ್ಲೂ ತಿಳುವಳಿಕೆ ಬರುತ್ತೆ ಲೈಫ್ ಏನು ಅಂತ. ನೀವು ಇಫ್ ಯು ಆರ್ ದ ಕೋ ಪ್ಯಾಸೆಂಜರ್ ಅವಾಗ ಏನು ಗೊತ್ತಾಗೋದಿಲ್ಲ. ಈಗ ಸಲಹೆ ಕೊಡೋದು ಬಹಳ ಈಸಿ. ನಾನು ಡ್ರೈವರ್ ಸೀಟ್ ಪಕ್ಕದಲ್ಲಿ ಕುತ್ಕೊಂಡು ಅವ್ರಿಗೆ ಹೀಗ್ ಮಾಡೋ, ಗೇರ್ ಚೇಂಜ್ ಮಾಡೋ, ರೈಟ್ ತಗೊಳ್ಳೋ, ಲೆಫ್ಟ್ ತಗೊಳ್ಳೋ, ಆ ಹುಡುಗಿನ ನೋಡ್ಬೇಡೋ, ಇದೆಲ್ಲ ಹೇಳೋದು ಬಹಳ ಈಸಿ. ಓಕೆ, ಬಟ್ ಡ್ರೈವ್ ಮಾಡ್ತಿರೋನ್ ಗೊತ್ತಿದೆ ಕಷ್ಟ ಏನಿದೆ ಅಂತ ಸರ್. ಬಟ್ ಅವ್ರು ಹೇಳ್ತಿರೋದು ಅವರನ್ನ ಹೇಗ್ ಸರಿಪಡಿಸೋದು ಹೇಳಿ. ಅವರನ್ನ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ವೈ ಇಸ್ ಇಟ್ ನೆಸೆಸರಿ, ಯಾಕೆ ಮಾಡ್ಬೇಕು ನಾವು? ಅವ್ರನ್ನ ಇಗ್ನೋರ್ ಮಾಡಿ ಅಷ್ಟೇ. ಈಗ ಸವಿತಾ, ನಾನು ಕುಡಿಬೇಡಿ 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 ಅಂತ ಹೇಳಿ ಸಾಯಂಕಾಲ ಹೋಗಿ ಎಣ್ಣೆ ಹಾಕೊಂಡ್ ಬಿಟ್ರೆ, ಓಕೆ, ಇದ್ರೆ ನೀವು ನನ್ನ ಜೊತೆ ಎಣ್ಣೆ ಕುಡಿಬೇಕು ಅಥವಾ ಸಹವಾಸ ಬಿಟ್ಬಿಡ್ಬೇಕು ಅಲ್ವಾ? ಸರ್, ಇದಕ್ಕೊಂದ್ ಬೆಸ್ಟ್ ಆನ್ಸರ್ ಅಂದ್ರೆ ಸರ್, ನಮ್ಮ ವಚನಕಾರ ಒಂದ್ ಕಡೆ ಅದ್ರಲ್ಲಿ ಬರ್ದಿದ್ದಾರೆ ಸರ್ ಏನಂದ್ರೆ, ಯಾವಾಗ್ಲೂ ಬಿಟ್ಟಿ ಸಲಹೆ ಕೊಡೋರು ಅಂದ್ರೆ ಅವ್ರು ಅದನ್ನ ಇನ್ವಾಲ್ವ್ ಮಾಡ್ಕೊಳಲ್ಲ. ಬೇರೆಯವ್ರ ಬಗ್ಗೆ ಹೇಳೋರಿಗೆ ಏನ್ ಹೇಳ್ತಾರೆ ಗೊತ್ತಾ ಸರ್, ಒಂದು ಅಂದ್ರೆ ಸಾಬೂನ್ ತರ ಯೂಸ್ ಮಾಡ್ಕೋಬೇಕು ಅಂತ. ಅವರಲ್ಲಿ ಇರೋ ಒಳ್ಳೇದನ್ ಮಾತ್ರ ನಮ್ಮ ಕೊಳೆ ಹೋಗಿಸ್ಕೊಳಕ್ ಮಾತ್ರ ಯೂಸ್ ಮಾಡ್ಕೋಬೇಕು. ಸಾಬೂನ್ ಯಾವಾಗ್ಲೂ ಜಾರ್ ಹೋಗುತ್ತೆ ಸರ್ ಕೈಯಿಂದ ನೀರ್ ಹಾಕಿಡಿದ್ರೆ. ಹೇಳಿದ್ನಲ್ಲ ಅದೇ ತರ. ಹಾ ಸರ್, ಹೇಳಿದ್ ಕರೆಕ್ಟ್ ಆಗಿ ಹೇಳಿದೆ ಸರ್. ನಾನ್ ಕೇಳಬೇಕು, ಉತ್ತರ ನೀವು ಮೂರ್ ಜನ ಕೊಡ್ಬೇಕು ಸರ್. ತುಂಬಾ ಚೆನ್ನಾಗಿ ಮಾತಾಡ್ತೀನಿ. ಹೇಳಿ ಹೇಳಿ, ಗೋ ಹೇಳಿ. The previous question I had asked was asked by Savita madam. Thank you very much, Savita madam. So this question is about how do we see JCI future after COVID-19 with these kind of situations, pandemic which is coming up. How do you see what? JCI and its activities post-pandemic time. ಈ ವರ್ಷ ಸುಮಾರು projects and programs affect ಆಗುತ್ತೆ. ಪಬ್ಲಿಕ್ ಕೋಆಪರೇಷನ್ ಇರೋಂಥ ಪ್ರೋಗ್ರಾಮ್ಸ್ ಡೆಫಿನೆಟ್ ಆಗಿ ಅಫೆಕ್ಟ್ ಆಗುತ್ತೆ. ಇನ್ನು ಸರ್ಕಾರ ನಾಮ್ಸ್ ಕೊಟ್ಟಿಲ್ಲ. ಇತ್ತೀಚೆಗಿರೋ ನಾಮ್ಸ್ ಲೆಸ್ ದನ್ 50 people ಇನ್ ಅ ಪಬ್ಲಿಕ್ ಆಡಿಟೋರಿಯಂ ವಿತ್ ಮಾಸ್ಕ್ ಸ್ಯಾನಿಟೈಸರ್ ಎಲ್ಲ ಏನೇನೋ ಕೊಟ್ಟಿದ್ದಾರೆ. ಬಟ್ ಇದು ಯಾವಾಗ ರಿಲ್ಯಾಕ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಮದುವೆಗಳಿಗೂ ಸುಮಾರು ರೆಸ್ಟ್ರಿಕ್ಷನ್ಸ್ ಆನ್ ಪೇಪರ್ ಅಂತೂ ಇದೆ. ಸೊ ನಮ್ಮ ಆಕ್ಟಿವಿಟೀಸ್, ಜೆಸಿ ಆಕ್ಟಿವಿಟೀಸ್ where public is involved, ಖಂಡಿತ ಅಫೆಕ್ಟ್ ಆಗುತ್ತೆ ಈ ವರ್ಷ. ದ ನೆಕ್ಸ್ಟ್ 1 or 2 weeks ಡೆಫಿನೆಟ್ಲಿ ನಮಗೆ ಹೊಸ ರೂಲ್ಸ್, ಹೊಸ ಪ್ರೊಸೀಜರ್ಸ್ ಬಗ್ಗೆ ತಿಳುವಳಿಕೆ ಸಿಕ್ಕುತ್ತೆ ಅಂತ ನಾನು ಭಾವಿಸ್ತೇನೆ. ಎಸ್ ಸರ್, ಇನ್ ದಿಸ್ ಪುನಃ ಈ ಕೊರೋನಾ ಎಫೆಕ್ಟ್ ಆಗಿರ್ಲಿ, ಪ್ಯಾಂಡಮಿಕ್ ಆಗಿರ್ಲಿ, ಅಬ್ರಾಡ್ ಇಂದ ವಾಪಸ್ ಬರೋರು ತುಂಬಾ ಜನ ಇರ್ಬೋದು. ದುಬೈಯಿಂದ ಆಗಿರ್ಲಿ, ಮಿಡ್ಲ್ ಈಸ್ಟ್ ಇಂದ ಆಗಿ ತುಂಬಾ ಜನ, ದೇ ವಿಲ್ ರೀಪ್ಲೇಸ್ ದಮ್ ಸೆಲ್ಸ್ ಟು ಇಂಡಿಯಾ. ಇಲ್ಲಿರೋರಿಗೆ ಅನ್ಎಂಪ್ಲಾಯ್ಮೆಂಟ್ ಲೆವೆಲ್ ಜಾಸ್ತಿ ಆಗಿದೆ, ಇದ್ದವ್ರದೇ ಜಾಬ್ಸ್ ಎಲ್ಲ ಹೋಗಿದೆ. ಈಗ ಅವರು ಕೂಡ ಬಂದ್ರೆ ಹೌ ಆರ್ ವಿ ಗೋಯಿಂಗ್ ಟು ಫೈಟ್ ದಿಸ್ ಸಿಚುವೇಶನ್? ಅವರಿಗೆ, ಅವ್ರು ಬಂದ್ರು ಅಂತ ಸೆಟ್ಲ್ ಆಗ್ಲಿಕ್ಕೆ ಅವ್ರಿಗೆ ಚಾನ್ಸ್ ಕೊಡೋದ? ನಾವೇ ಇಲ್ಲಿ ಸರ್ವೈವ್ ಆಗ್ಬೇಕು ಅಂತ. ಸೊ ವಾಟ್ ಇಸ್ ಇಟ್ ದಟ್ ಯು ಕ್ಯಾನ್ ಸಜೆಸ್ಟ್ ಟು ದೆಮ್ ಸರ್? ಹೊರಗಿಂದ ಬರೋರು ಒಂದು ಬಹಳ ವ್ಯಾಲ್ಯೂಬಲ್ ಪದಾರ್ಥ ತರ್ತಾ ಇದಾರೆ, ಅವರ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್. ಪ್ರಧಾನಿ ನರೇಂದ್ರ ಮೋದಿ ಏನ್ ಹೇಳಿದ್ರು, ಸೆಲ್ಫ್ ರಿಲಯಂಟ್ ಇಂಡಿಯಾ ಆಗ್ಬೇಕು ಅಂತ. ಈ ವಾಪಸ್ ಬರೋರು ತುಂಬಾ ನಮ್ಗೆ ಸಹಾಯ ಮಾಡಬಹುದು ಆ ವಿಧದಲ್ಲಿ, ಅವರ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಅವರ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಇನ ತಿಳುವಳಿಕೆ. ಸೊ ಆಕ್ಚುಲಿ ಅವ್ರು ವಾಪಸ್ ಬರೋದು ಬಹುಶಃ ನಮ್ಗೆ ಒಂದು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಅಂತೂ ಇಲ್ಲ. ಲೇಬರ್ ಕ್ಲಾಸ್ ಅವರು ವಾಪಸ್ ಬರೋದು
ಒಂದ್ ವಿಧದಲ್ಲೂ ಒಳ್ಳೇದೆ, ಯಾಕಂದ್ರೆ ಇಲ್ಲಿ ಬಂದು ಅವ್ರು ಅಲ್ಕಚಿತನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ನ್ಯೂ ಮೆಥಡ್ಸ್, ನ್ಯೂ ಮೆಥಡಾಲಜಿ, ನ್ಯೂ ಇನ್ಸ್ಟ್ರೂಮೆಂಟೇಷನ್, ಇದೆಲ್ಲ ಒಂದು ಕಲಿಯೋದಕ್ಕೆ ಒಂದು ಅವಕಾಶ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ. ಸೊ ಆಕ್ಚುಲಿ ಇಟ್ಸ್ ಅನ್ ಅಡ್ವಾಂಟೇಜ್, ವಾಪಸ್ ಬರ್ಲಿ ಜನರು, ತೊಂದರೆ ಇಲ್ಲ. ಸವಿತಾ ಸರ್, ಅತಿ ಹೆಚ್ಚು ಹೆಣ್ಣು ಮಕ್ಕಳು ಅಂದ್ರೆ ಅತ್ತೆ ಸೊಸೆ ಮಧ್ಯೆ ಇರ್ಬೋದು, ಇನ್ಯಾರದ ಹಿಂಗ ಮನೇಲೆ ಒಟ್ಟು ಫೇಸ್ಬುಕ್ ಮತ್ತೆ ವಾಟ್ಸ್ಆಪ್ ಗೆ ತುಂಬಾ ಅಡಿಕ್ಟ್ ಆಗಿದ್ದೆ, ಅವ್ರನ್ನ ದೂರ ಮಾಡೋದು ಹೇಗೆ, ಅದರಿಂದ ಆಚೆ ತರೋದು ಹೇಗೆ ಪ್ರಶ್ನೆ ಕೇಳೋರು ದೂರ ಮಾಡ್ಕೊಂಡಿದ್ದಾರ ಸರ್? ಬಟ್ ನನಗೆ ಅದರಿಂದ ಪ್ರಾಬ್ಲಮ್ ಆಗಿಲ್ವಲ್ಲ ಸರ್, ಮೊದ್ಲು ಮೊಬೈಲ್ ಇಟ್ಕೊಂಡು ಇವ್ಳು ನನ್ ತಂಟೆ ಬಿಟ್ಟು ಸುಮ್ನೆ ಕೂತ್ರೆ ಸಾಕು ಅನ್ಕೋತಾರೆ ರಮೇಶ್. ಏನು ಅಂತ ಹೇಳಿದ್ರೆ, ಇದು ಒಂದು ಒಂದು ಸೋಷಿಯಲ್ ಅಡಿಕ್ಷನ್ ನಮ್ಗೆಲ್ರಿಗೂ ಇದೆ. ಈಗ ನಾವು ಏನಾದ್ರೂ ನಮ್ಮ ಮಕ್ಕಳಿಗೆ ಇದನ್ನ ನೀನು ಮಾಡ್ಬೇಡ ಮಾಡ್ಬೇಡ ಅಂತ ಹೇಳಿದ್ರೆ, ನಾವು ಮೊದಲು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ನಾನು ನಿಮಗೆ ಒಂದು ಪರ್ಸನಲ್ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಮಗಳು ಬಂದಾಗ ಅವಳಿಗೆ ತುಂಬಾ ವೀಸಿಂಗ್, ಈಗಲೂ 18 ವರ್ಷ ಆಗಿದೆ, ಈಗಲೂ ಕೂಡ ಅವಳಿಗೆ ವೀಸಿಂಗ್ ಜಾಸ್ತಿ ಇದೆ. ಬಂದ ತಕ್ಷಣ ಡಾಕ್ಟರ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ವೆನ್ ಶಿ ವಾಸ್ 2-3 ಇಯರ್ಸ್ ಓಲ್ಡ್, ಡಾಕ್ಟರ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಐಸ್ ಕ್ರೀಮ್, ಐಸ್ ಕೋಲ್ಡ್ ಡ್ರಿಂಕ್ಸ್ ಅಂತದ್ದು ಅವಳಿಗೆ ಕೊಡಬೇಡಿ ಅಂತ. ನಾವು ಆಸ್ ಎ ಫ್ಯಾಮಿಲಿ ನಾವು ಐಸ್ ಕ್ರೀಮ್ ತಿಂತಾನೆ ಇಲ್ಲ, ಓಕೆ, ಯಾವತ್ತೋ ನಿಲ್ಸ್ಬಿಟ್ವಿ ನಾವು. ಎಷ್ಟೋ ಮನೆಗಳಲ್ಲಿ ಈ ನಡುವೆ ನೆಟ್ ಕನೆಕ್ಷನ್ ಇಲ್ಲ, ಸೆಟ್ ಆಫ್ ಬಾಕ್ಸ್ ನ ಕಿತ್ತು ಬಿಸಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಮನೇಲಿ ಇರ್ತಕ್ಕಂತ ದೊಡ್ಡವರಿಗೆ ಆ ಒಂದು ಬುದ್ಧಿ ಬಂದಿದೆ. ನಾನು ಕೂತು ಟೆಲಿವಿಷನ್ ಪ್ರೋಗ್ರಾಮ್ಸ್ ನೋಡ್ತಾನೆ ಇದ್ರೆ ನನ್ ಮಕ್ಳಿಗೂ ಅದೇ ಬರುತ್ತೆ ಬುದ್ಧಿ. ನಾನು ಯಾವತ್ತು ದೂರ ಆಗ್ತೀನೋ ಅವಾಗ ನನ್ ಮಕ್ಕಳು ದೂರ ಆಗ್ತಾರೆ ಅಂತ. ಬೆಸ್ಟ್ ವೇ ಆಫ್ ಬ್ರಿಂಗಿಂಗ್ ಡಿಸಿಪ್ಲಿನ್ ಟು ಚಿಲ್ಡ್ರನ್, ನಾವು ಎಕ್ಸಾಂಪಲ್, ನಾವು ಹೇಗ್ ಮಾಡ್ತೀವಿ ಅದನ್ನ ಅವ್ರು ಮಾಡ್ತಾರೆ. ಸೊ ಡಿಸಿಪ್ಲಿನ್ ಬೇಕಾ? ಫಸ್ಟ್ ನಾವು ನಮ್ಮನ್ನ ಡಿಸಿಪ್ಲಿನ್ ಮಾಡ್ಕೊಳ್ಳೋಣ, ಆಮೇಲೆ ಖಂಡಿತ ಮಕ್ಕಳು ಡಿಸಿಪ್ಲಿನ್ ಹಾಕಿದ್ರೆ. ಮದರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ, ಮೊಬೈಲ್ ನ ಒಂದ್ ಪಕ್ಕದಲ್ಲಿ ಇಟ್ಕೊಂಡು ಈ ಕೆಲಸ ಮಾಡ್ಕೊಡು ಆಮೇಲೆ ಮೊಬೈಲ್ ಕೊಡ್ತೀನಿ ಅಂತ ಕೇಳೋದು ಬಹಳ ಈಸಿ ಅಲ್ವಾ? ಸೊ ಇದನ್ನ ಸ್ಮಾಲ್ ಸ್ಮಾಲ್ ಟ್ರಿಕ್ಸ್ ನ ನೀವು ಎಂಪ್ಲಾಯ್ ಮಾಡಿ. ಬಟ್ ಡೆಫಿನೆಟ್ಲಿ ಈ ಅಡಿಕ್ಷನ್ ಇಸ್ ನಾಟ್ ಗುಡ್ ಅಂತ ಭಾವಿಸ್ತೀನಿ. ಇವತ್ತು ಪ್ರೊಫೆಷನಲಿ ನಾನು ಬೆಳಗಿಂದ ಸಾಯಂಕಾಲ ವಾಟ್ಸ್ಆಪ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ, ನನಗ್ ಗೊತ್ತು ಇಟ್ ಇಸ್ ನಾಟ್ ಗುಡ್ ಅಂತ. ಬಟ್ ವಿಧಿ ಇಲ್ಲ, ಓಕೆ, ನನಗ್ ವಿಧಿ ಇಲ್ಲ. ಬಟ್ ಎಷ್ಟೋ ಜನಕ್ಕೆ ಕೇವಲ ಫಾರ್ವರ್ಡ್ಸ್ ನೋಡೋರಿಗೆ ಅಥವಾ ಫಾರ್ವರ್ಡ್ಸ್ ಕಲ್ಸೋರಿಗೆ ಅವ್ರಿಗೆ ಬೇರೆ ಕೆಲಸ ಇಲ್ಲ. ಅವ್ರ ಕೆಲಸ ಇಲ್ಲದೆ ಇರೋರ್ ಪಾಪ ಇನ್ನೇನ್ ಮಾಡ್ತಾರೆ, ಮಾಡ್ತಾನೆ ಇರ್ತಾರೆ, ಇನ್ನು ಜನಗಣಮನ ವಿಷಯ ಬರ್ತಾನೆ ಇರುತ್ತೆ, ಬೆಸ್ಟ್ ಆಂಥಮ್ ಇನ್ ದ ವರ್ಲ್ಡ್ ಅಂತ. ಅದು ಬಹುಶಃ ನನ್ ಕೂದಲೆಲ್ಲ ಕಪ್ಪಗಿದ್ದಾಗ ಫಸ್ಟ್ ಟೈಮ್ ಬಂತು ಅನ್ಕೊಂಡೆ, ಈಗ್ಲೂ ಬರ್ತಾನೆ ಇದೆ. ಅದ್ ಯಾವ ಕಾಲದಲ್ಲಿ ಏನಾಯ್ತು ದೇವ್ರಿಗೆ ಗೊತ್ತು. ಸೊ ಈ ಫಾರ್ವರ್ಡ್ಸ್ ಕಳ್ಸೋ ಒಂದು ಪದ್ಧತಿ ನಮ್ಮ ಮಕ್ಕಳಿಗೆ ನಾವು ನಿಲ್ಸಿದ್ರೆ ಇದೇ ಒಂದು ಅರ್ಧ ಕೆಲಸ ನಿಂತೋಗುತ್ತೆ. ಆದ್ರೆ ನಾವು ಕಲಿಬೇಕಲ್ಲ, ನಾವು ಫಾರ್ವರ್ಡ್ಸ್ ಕಳ್ಸೋದನ್ನ ನಿಲ್ಸ್ಬಿಡೋಣ. ಯಾರ್ದೋ ಬಂತ, ಓಕೆ, ಡಿಲೀಟ್ ಮಾಡ್ಬಿಟ್ಟು ಬಿಟ್ಬಿಡಿ ಅಷ್ಟೇ. ನನಗೆ ಇಷ್ಟು ಮಾತ್ರ ಗೊತ್ತು, ಎಷ್ಟೇ ಚೆನ್ನಾಗಿರೋ ಫಾರ್ವರ್ಡ್ ಇದ್ರು ಕೂಡ ನಾವು ಅದರಿಂದ ಕಲ್ತು ನಮ್ಮ ಜೀವನ ಬದಲಾವಣೆ ಅಂತೂ ಮಾಡಿಲ್ಲ. ವೈ ವೇಸ್ಟ್ ಟೈಮ್? ಅನು ಅನುರಾಧ, ಕ್ಯಾನ್ ಐ ಆಡ್ ಟು ದಿಸ್? ಪ್ಲೀಸ್ ಗೋ ಅಹೆಡ್. ಆಫ್ ಕೋರ್ಸ್, ಪ್ಲೀಸ್ ಗೋ ಅಹೆಡ್. ವಿ ಹ್ಯಾವ್ ಗಾಟ್ ಮೆನಿ ಸೈಕಾಲಜಿಕಲ್ ಕೇಸಸ್ ವೇರ್ ಚಿಲ್ಡ್ರನ್ ಹ್ಯಾವ್ ಬೀನ್ ಅಡಿಕ್ಟೆಡ್. ವಿ ಯೂಸ್ ಟೈಮ್ ಔಟ್ ಮೆಥಡ್ ಆರ್ ರಿವಾರ್ಡ್ ಮೆಥಡ್ ಹಿಯರ್. Time out andre, we give them specified time because it's a new normal now. Children have to be in the social media because correct, the teachings and the classes are going in correct the process. So we give them the time out or a reward process for them so that they know. It's like a giving a lollipop process. I know it is not good, but at the same time, they get disciplined that this is the time I can use it. This is the time I will not be using it. Or you give them some other time plan of the day. ಇಷ್ಟು ಟೈಮ್ ಅಲ್ಲಿ ನೀನು ಫೋನ್ ಅಲ್ಲಿ ಇರ್ತೀಯ, ಇಷ್ಟ ಟೈಮ್ ಅಲ್ಲಿ ನೀನು ಬುಕ್ ಅಲ್ಲಿ ಇರ್ತೀಯ, ಇಷ್ಟ ಟೈಮ್ ಆಟ ಆಡೋದ್ರಲ್ಲಿ. ಸೊ ದಟ್ಸ್ ಕಾಲ್ಡ್ ಟೈಮ್ ಔಟ್. ವೆರಿ ಗುಡ್, ವೆರಿ ವೆರಿ ಗುಡ್. ಇಟ್ಸ್ ಅ ವೆರಿ ಪ್ರಾಕ್ಟಿಕಲ್ ವೇ
ಐ ಥಿಂಕ್ ತುಂಬಾ ಜನಕ್ಕೆ ಇದು ಬೆನಿಫಿಟ್ ಆಗುತ್ತೆ. ಟೈಮ್ ಔಟ್ ಅಂತ ಹೇಳಿದ್ರೆ ನಿಮಗೆ ಒಂದು ಸಮಯ ಮಾತ್ರ ಕೊಡ್ತೀವಿ, ಆ ಸಮಯದಲ್ಲಿ ನಿಮ್ಮ ಲೆಸನ್ಸ್ ಆಗ್ಬೋದು, ನಿಮ್ಮ ಎಂಟರ್ಟೈನ್ಮೆಂಟ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಆದ್ಮೇಲೆ ಸೋಷಿಯಲ್ ಮೀಡಿಯಾನ ಟಚ್ ಮಾಡೋದಾಗಿಲ್ಲ. ರಿವಾರ್ಡ್, ಈ ಕೆಲಸ ಏನಾದ್ರೂ ಮಾಡಿ, ಈ ಕೆಲಸ ಆದ್ಮೇಲೆ ನಿಮಗೆ ವಿಲ್ ಗಿವ್ ಯು ಸಮ್ ಟೈಮ್ ಅಂತ. ದೀಸ್ ಆರ್ ಟೂ ಮೆಥಡ್ಸ್ ದಟ್ ಅನುರಾಧ ವಾಸ್ ಸೇಯಿಂಗ್. ಅದನ್ನ ಕೇವಲ ನಾನು ರಿಪೀಟ್ ಮಾಡಿದೆ, ಸ್ವಲ್ಪ ಧ್ವನಿ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಅಂತ, ಬಟ್ ದೇರ್ ವಾಸ್ ಅ ವೆರಿ ಪ್ರಾಕ್ಟಿಕಲ್ ಸೊಲ್ಯೂಷನ್ ಅನು. ಥ್ಯಾಂಕ್ ಯು. ಯುವರ್ ಕ್ವೆಶ್ಚನ್ ಅನು. ಸ್ಮಾಲ್ ಸಿಟೀಸ್ ಅಥವಾ ಹಳ್ಳಿಗಳಲ್ಲಿ ಮಹಿಳೆಯರು ಹೇಗೆ ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡಬಹುದು? ದಿಸ್ ಇಸ್ ಅ ಕ್ವೆಶನ್. ಅಡಿಷನ್ ಟು ದಿಸ್, ಬೀಂಗ್ ಅ ಬಿಸ್ನೆಸ್ ಮ್ಯಾಗ್ನೆಟ್ ಯೋರ್ ಸೆಲ್ಫ್, ಯು ಟೆಲಿಂಗ್ ಅಸ್ ಇನ್ ಮೋಸ್ಟ್ ಆಫ್ ಯೋರ್ ಟ್ರೈನಿಂಗ್ ಸೆಷನ್ಸ್, ದ ಕ್ವೆಶನ್ ಯು ಹ್ಯಾವ್ ಆಡೆಡ್ ಇಸ್, ಇನ್ ದಿಸ್ ಪ್ಯಾಂಡಮಿಕ್ ಅಂಡ್ ಕ್ರೈಸಿಸ್ ಕೈಂಡ್ ಆಫ್ ಸಿಚುಯೇಷನ್, ಹೌ ಡು ವಿ ಟೇಕ್ ಅ ನ್ಯೂ ಬಿಸ್ನೆಸ್ ನೆಕ್ಸ್ಟ್? ಫಸ್ಟ್ ಆಫ್ ಆಲ್, ನಾನು ಸೆಕೆಂಡ್ ಕ್ವೆಶನ್ ನ ಆನ್ಸರ್ ಮಾಡ್ತೀನಿ. ಇಂಥ ಸಿಚುವೇಶನ್ ಅಲ್ಲಿ ಒಂದು ಹೊಸ ಸ್ಟಾರ್ಟ್ಅಪ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ 10 ಸಲ ಯೋಚನೆ ಮಾಡಿ. ಯಾಕಂತ ಹೇಳಿದ್ರೆ ಯಾವುದೇ ಸ್ಟಾರ್ಟ್ಅಪ್ ಗೆ ನೀವು ಬಂಡವಾಳ ಹಾಕಬೇಕು. ಬಂಡವಾಳ ಹಾಕಿದ ಮೇಲೆ ಸುಮಾರು ಶ್ರಮ ಆದ್ಮೇಲೆ ಅದು ಮುಂದೆ ಬಿಸ್ನೆಸ್ ಆಗುತ್ತೋ ಇಲ್ವೋ, ಸಕ್ಸಸ್ ಆಗುತ್ತೋ ಇಲ್ವೋ ನಿಮಗೆ ಗೊತ್ತಿರಲ್ಲ. ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ, ಯೋಚನೆ ಇಲ್ಲದೆ ಸ್ಟಾರ್ಟ್ ಮಾಡಬೇಡಿ. ಮೊದಲನೇ ಪ್ರಶ್ನೆ, ಇಲ್ಲಿ ಸುಮಾರು ಸಕ್ಸಸ್ಫುಲ್ ಆಗಿರುವಂತ ಮಹಿಳೆ ಅವರು ಇದ್ದಾರೆ, ಆಲ್ಸೋ ಸಮ್ ವೆರಿ ಫೇಮಸ್ ಪರ್ಸನಾಲಿಟೀಸ್ ನಮ್ಮ ಆಡಿಯನ್ಸ್ ಅಲ್ಲಿ ಇದ್ದಾರೆ, ಯಾಕೆ ನೀವೆಲ್ಲ ಸೇರಿ ಒಂದು ಹೊಸ ಬಿಸ್ನೆಸ್ ಮಾಡ್ಕೊಳ್ಳೋದು? ಫಾರ್ ಎಕ್ಸಾಂಪಲ್, ಸೌಜನ್ಯಾ ಇಸ್ ವಂಡರ್ಫುಲ್ ಬಿಸ್ನೆಸ್ ವುಮನ್, ಸವಿತಾ ಅವರಿಗೆ ಸುಮಾರು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ಅನು ಇಸ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ, ಮಾಯಾ ಗಿರೀಶ್ ಅವರು ಪಬ್ಲಿಕ್ ಜೊತೆಲಿ ತುಂಬಾ ಓಡಾಡ್ತಾರೆ, ಸವಿತಾ ಅವರಿಗೆ ಅವ್ರದೇ ಒಂದು ಶೈಲಿ ಇದೆ. ಸೊ ಇವರೆಲ್ಲ ಸೇರಿಬಿಟ್ಟು ಆಲ್ ದ ವಿಮೆನ್ ಟುಗೆದರ್, ಆಶಾನು ಕಾಣ್ತಾ ಇದ್ದಾಳೆ, ಆಶಾ ಫ್ರಮ್ ಮೈಸೂರು ರಾಯಲ್, ಇವರೆಲ್ಲ ಅವಾಗಲೇ ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್ ಅಥವಾ ಸಕ್ಸಸ್ಫುಲ್ ಬಿಸ್ನೆಸ್ ಫ್ಯಾಮಿಲೀಸ್ ಇಂದ ಇದ್ದೀರಾ, ನೀವೆಲ್ಲ ಸೇರಿ ಒಂದು ವೈ ಡೋಂಟ್ ಯು ಹ್ಯಾವ್ ಅ ಸ್ಮಾಲ್ ಡಿಸ್ಕಷನ್ ಗ್ರೂಪ್, ಬೇಕಾದ್ರೆ ಝೂಮ್ ಅಲ್ಲೇ ಮಾಡ್ಕೊಳ್ಳಿ, ಮಾಡಿ ಒಂದು ವೈ ಡೋಂಟ್ ಯು ಸ್ಟಾರ್ಟ್ ಸಮ್ಥಿಂಗ್ ಟುಗೆದರ್. ಅವಾಗ ಒಂದು ಸೇಫ್ಟಿ ನಂಬರ್ಸ್ ಅಂತ ಇರುತ್ತೆ, ಅಂಡ್ ಯಾರು ಗೊತ್ತು, ಯು ಮೈಟ್ ಬಿ ದ ನೆಕ್ಸ್ಟ್ ಇನ್ಫೋಸಿಸ್, ಡೆಫಿನೆಟ್ಲಿ ಚಾನ್ಸ್ ಅಂತೂ ಇದ್ದೇ ಇದೆ. ದಯವಿಟ್ಟು ಟ್ರೈ ಮಾಡಿ. ಸೌಜನ್ಯ, ನೀವು ಹೇಳಿದ ಕ್ವೆಶನ್ ಗೆ ನೆಕ್ಸ್ಟ್ ಪಾಯಿಂಟ್ ಆಗಬಹುದು, ಬಟ್ ಇಟ್ ಇಸ್ ಅ ಕ್ವೆಶನ್ ದಟ್ ಕಮ್ಸ್. ಮಹಿಳೆಯರಿಗೆ ಮಹಿಳೆಯರೇ ಎನಿಮೀಸ್ ಅಂತ ಹೇಳ್ತಾರೆ. ಐ ಥಿಂಕ್ ಇಫ್ ಸಂಬಡಿ ಸ್ಟಾರ್ಟ್ಸ್, ಲೇಡಿ ಸ್ಟಾರ್ಟ್ಸ್ ಟು ಡೂ ಸಮಥಿಂಗ್ ಹೊಸದಾಗಿ, ಗಂಡಸ್ರು ಯಾರಾದ್ರೂ ಪ್ರಮೋಟ್ ಮಾಡ್ಬೋದ್ರೆ ಆದ್ರೆ ಹೆಂಗಸ್ರೆ ಅದೇನ ಜೆಲಸಿ ಆಗಿರ್ಬೋದು ಅಥವಾ ಎಲ್ಲಾದ್ರೂ ಅವ್ರು ಓವರ್ಟೇಕ್ ಮಾಡ್ತಾರ ಅನ್ನುವಂಥದ್ದು ಫೀಲಿಂಗ್ ಆಗಿರ್ಬೋದು. ಸೊ ಅವ್ರಿಗೆ ಇದ್ರಲ್ಲಿ ಜೆಂಡರ್ ಬಯಾಸ್ ಏನು ಇಲ್ಲ, ಗಂಡಸರಿಗೂ ಗಂಡಸರು ಕಂಡ್ರೆ ಹೊಟ್ಟೆ ಕಿಚ್ಚು, ಸೊ ಡೋಂಟ್ ವರಿ ಅಟ್ ಆಲ್. ಸೊ ಏನೇ ವಸ್ತು ಮಾಡಿದ್ರು ಕೂಡ ನಮ್ಮ ನ್ಯಾಷನಲ್ ಪಾಸ್ಟ್ ಟೈಮ್ ಏನು, ನಮ್ಮ ನ್ಯಾಷನಲ್ ಹಾಬಿ ಏನಪ್ಪ ಅಂತ ಹೇಳಿದ್ರೆ ಕೆಳಗೆ ಇಳಿಸೋದು. ಓಕೆ, ಸೊ ಇದು ನಮ್ಮ ನ್ಯಾಷನಲ್ ಪಾಸ್ಟ್ ಟೈಮ್. ಇದು ಸ್ವಲ್ಪ ನಿಮ್ಮ ಕಾಲಲ್ಲಿ ರಬ್ಬರ್ ಹಾಕೊಳ್ಳಿ, ಎಷ್ಟು ಹೇಳಿದ್ರು ಕೂಡ ನೀವು ಮೇಲೆ ಹತ್ತಾನೆ ಇರಿ. ಇದು ಒಂದು ನೆಸೆಸರಿ ಈವಲ್ ಅಂತ ತಿಳ್ಕೊಳ್ಳೋಣ. ಆದ್ರೆ ಜನರು ಯಾರು ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತಾರೋ ಅವ್ರು ಇದ್ರ ಬಗ್ಗೆ ಕೇರೆ ಮಾಡೋದಿಲ್ಲ. ಓಕೆ, ಟೇಕ್ ಅಕ್ಷಯ್ ಕುಮಾರ್ ಫಾರ್ ಎಕ್ಸಾಂಪಲ್. ಅಕ್ಷಯ್ ಕುಮಾರ್ ಅವರು ಬಹಳ ಹಂಬಲ್ ಬಿಗ್ನಿಂಗ್ಸ್ ಇಂದ ಒಂದು ಒಂದು ದೊಡ್ಡ ಗೋಲ್ ಇಟ್ಕೊಂಡಿದ್ರು. ಓಕೆ, ಅಕ್ಷಯ್ ಅಟ್ಲೀಸ್ಟ್ ಸ್ವಲ್ಪ ಫೋಟೋಜೆನಿಕ್ ಆಗಿದ್ದಾರೆ. ನವಾಜುದ್ದೀನ್ ಸಿದ್ದಿಕ್ ಅವರು ತುಂಬಾ ಟ್ಯಾಲೆಂಟ್ ಇತ್ತು, ಆದ್ರೆ ಪರ್ಸನಾಲಿಟಿನೇ ಇಲ್ಲ, 5 feet 6 inches ಅಷ್ಟೇ, ಏನೂ ಇಲ್ಲ ಅವರಿಗೆ ಪಾಪ, ಬಟ್ ಟ್ಯಾಲೆಂಟ್ ಇತ್ತು. 12 years ಸಫರ್ ಮಾಡಿದ್ರು ಟು ಕಮ್ ಟು ದ ಟಾಪ್. ಓಕೆ, ಸೊ ವೇರ್ ದೇರ್ ಇಸ್ ವೆರಿ ಸ್ಟ್ರಾಂಗ್ ಡಿಟರ್ಮಿನೇಷನ್ ಅಂಡ್ ವಿಲ್, ಖಂಡಿತ ಯಶಸ್ವಿ ಬಂದೇ ಬರುತ್ತೆ. ಸೊ ಇಟ್ ಡಸ್ ನಾಟ್ ಮ್ಯಾಟರ್ ಗಂಡಸೇ ಇರ್ಬೋದು ಹೆಂಗಸೇ ಇರ್ಬೋದು, ಡಸಂಟ್ ಮ್ಯಾಟರ್, ನಾಟ್ ನೌ, ನಾಟ್ ದೀಸ್ ಡೇಸ್, ಮೊದಲೆಲ್ಲ ಇತ್ತು ಅಂತ ಇಟ್ಕೊಳ್ಳೋಣ.
ಸರ್ ಸೌಜನ್ಯಗೊಂದು ಆಡ್ ಮಾಡ್ತೀನಿ ಸರ್. ಸೌಜನ್ಯ ಮಂಗಳೂರು ಆಗಿರೋದ್ರಿಂದ ಸಮುದ್ರದ ಹತ್ರಕ್ಕಿರೋರು, ಯಾವಾಗ್ಲೂ ನದೀಲಿ ಇದೀನಿ ಅಂತ ಯೋಚನೆ ಮಾಡ್ಬೇಡಿ, ಸಮುದ್ರದಲ್ಲಿ ಇದೀನಿ ಅಂತಾನೆ ಯೋಚನೆ ಮಾಡಿ. ನಿಮ್ಮಿಂದ ಎಷ್ಟೇ ನೀರ್ ತಗೊಂಡ್ರು ಸಮುದ್ರ ಖಾಲಿನೇ ಆಗೋದಿಲ್ಲ. ನೀವು ಹೊಟ್ಟೆ ಕಿಚ್ಚು ಅಂತ ಹೇಳ್ತೀರಾ, ಇವರು ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಖಂಡಿತ ಸರ್. ನೆಗೆಟಿವ್ ಅಲ್ಲಿ ಪಾಸಿಟಿವ್ ಹುಡುಕೋದನ್ನ ನೀವೇ ಅಲ್ಲ ಸರ್ ಹೇಳ್ಕೊಟ್ಟಿದ್ದು. ವೆರಿ ಕರೆಕ್ಟ್. ಎಸ್ ಸರ್, ಒಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಸರ್, ಇದು ನನ್ನ ಪ್ರೊಫೆಷನ್ಗೂ ಸಂಬಂಧಪಟ್ಟಿರೋದು, ಮತ್ತೆ ಅದು ತುಂಬಾ ಕ್ಲೋಸ್ ಅವ್ರು ನಂಗೆ, ಅವ್ರ ಹೆಸರು ಹೇಳೋದಿಲ್ಲ ಇಲ್ಲಿ. ನಾನು ನೀವ್ ತುಂಬಾ ಯೋಚನೆ ಮಾಡಿ ಆನ್ಸರ್ ಕೊಡಿ ಸರ್, ನಿಮ್ ಆನ್ಸರ್ಗಾಗಿ ವೇಟ್ ಮಾಡ್ತಿದ್ದಾರೆ, ಅವ್ರು ಇದಾರೆ ಈ ಗ್ರೂಪ್ ಅಲ್ಲಿ. ಸರ್ ಏನಾಗಿದೆ, ಶಿ ಆಸ್ ಅ ವರ್ಕಿಂಗ್ ವುಮನ್, ಸಾಫ್ಟ್ವೇರ್ ಇಂಜಿನಿಯರ್, ತುಂಬಾ ಎವ್ರಿ ಇಯರ್ ಮಿನಿಮಮ್ 55 lakh ಪ್ಯಾಕೇಜ್, ಹಸ್ಬೆಂಡ್ಗೂ ಅಷ್ಟೇ ಪ್ಯಾಕೇಜ್ ಇದೆ, ಒಂದ್ ಮಗು ಇದೆ 3 ವರ್ಷಕ್ಕೆ. ಏನಾಗಿದೆ ಅಂದ್ರೆ, ಅವ್ರ ಫ್ಯಾಮಿಲಿ 3 ಜನ ಬ್ರದರ್ಸ್ ಅಲ್ಲಿ ಇಬ್ರು, ಒಬ್ಬ ಅಣ್ಣನ್ಗೆ ಡಿವೋರ್ಸ್ ಆಗಿದೆ ಆಲ್ರೆಡಿ. ಇವರು ಇಬ್ರು ಫ್ಯಾಮಿಲಿನೂ ಚೆನ್ನಾಗಿದೆ, ಈಗ ಡಿವೋರ್ಸ್ ಕೇಳ್ತಿದ್ದಾರೆ ಇವಳನ್ನ. ಅವಳ ಪ್ರಶ್ನೆ ಇಷ್ಟೇ, ಡೈವರ್ಸ್ ಕೊಟ್ರುನುವೆ ನನ್ ಗಂಡನ ಯಾರು ಬ್ಲೇಮ್ ಮಾಡಲ್ಲ, ತಗೋತಿರೋದು ಅವರು, ಕೊಡಕ್ ನಂಗೆ ಇಷ್ಟ ಇಲ್ಲ. ಆದ್ರೂ ಸೊಸೈಟಿ ಒಂದ್ ಹೆಣ್ಣನ್ನ ಡಿವೋರ್ಸ್ ಕೊಟ್ಟ ಮೇಲೆ ಇವಳೇ ಡೈವರ್ಸ್ ಕೊಟ್ಲು ಗಂಡನ್ಗೆ ಅಂತಾರೆ, ಬಿಟ್ರೆ ಗಂಡ ಇವಳಿಗೆ ಡೈವರ್ಸ್ ಕೊಟ್ರು ಅಂತ ಹೇಳೋದಿಲ್ಲ. ನಂಗೆ ಬದುಕಕ್ ಇಷ್ಟ ಅವ್ರ ಜೊತೆಗೆ, ಅಟ್ ಲೀಸ್ಟ್ ಅವ್ರ ಒಟ್ಟಿಗೆ ನಂಗೆ ಪ್ರೀತಿ ಕೊಡದೆ ಇದ್ರು ಪರವಾಗಿಲ್ಲ, ಅವ್ರ ಹೆಸರೊಟ್ಟಿಗೆ ಬದುಕಕ್ ನಂಗೆ ಇಷ್ಟ. ಈಗ ಕೇಳ್ತಿದಾರೆ ಕೊಡ್ಲೇಬೇಕು ಅಂತ, ನಾನು ಏನ್ ಮಾಡ್ಬೇಕು? ಐ ಆಮ್ ಸಾರಿ, ಇದು ತುಂಬಾನೇ ಪರ್ಸನಲ್ ವಿಚಾರ ಸವಿತಾ. ಹಾ ಸರ್, ದಯವಿಟ್ಟು ಅವ್ರನ್ನ ನನ್ನ ಜೊತೆಲಿ ಮಾತಾಡೋದಕ್ಕೆ ಕೇಳಿ. ಎಸ್ ಸರ್, ಅಂಡ್ ಭಾವನೆ ಅರ್ಥ ಆಗುತ್ತೆ ನನಗೆ. ಇಟ್ ಇಸ್ ವೆರಿ ಸೀರಿಯಸ್. ನಾನು ಕ್ಯಾಶುವಲ್ ಆಗಿ ತಗೊಳ್ಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಇನ್ನು ಸ್ವಲ್ಪ ಈ ಕೇಸ್ ಬಗ್ಗೆ ನಾವು ತಿಳುವಳಿಕೆ ಮಾಡ್ಕೊಂಡು ಆಮೇಲೆ ಏನಾದ್ರೂ ಒಂದು ಸಜೆಷನ್ಸ್ ಕೊಡೋಣ. ಓಕೆ ಸರ್, ನಿಮ್ಮ ನಂಬರ್ ಕೊಟ್ಟಿದ್ದೀನಿ ಸರ್, ಅವರು ಮೇ ಬಿ ನಿಮ್ಮನ್ನ ಮೀಟ್ ಮಾಡಬಹುದು. ಬೈ ಆಲ್ ಮೀನ್ಸ್, ಇಲ್ಲ ನಾನೇ ನಿಮ್ಮ ಒಟ್ಟಿಗೆ ಮೀಟ್ ಮಾಡಿಸ್ತೀನಿ ಸರ್. ಶೂರ್, ಬೈ ಆಲ್ ಮೀನ್ಸ್. ಓಕೆ, ಇಂಥ ಪ್ರಶ್ನೆಗಳು ಬಂದಾಗ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಏನು ಅಂತ ಹೇಳಿದ್ರೆ, ಈಗಲೇ ತಕ್ಷಣ ಹೆಲ್ಪ್ ಮಾಡಬೇಕು ಅನ್ಸುತ್ತೆ. ಓವರಾಲ್ ಆಗಿ ನಂದೊಂದು ಉತ್ತರ ಸರ್, ಈ ತರದ ಮಹಿಳೆಯರಿಗೆ ಎಲ್ರು ನಮ್ಮ ಹತ್ರ ಬರ್ತಾರೆ ಅಂತಲ್ಲ, ಬಟ್ ಈ ತರ ಅಂತ ಬಂದಾಗ ಬೀಂಗ್ ಆನ್ ಅಡ್ವೊಕೇಟ್ ಆಗಿ ಅಂತಲ್ಲ, ಒಂದ್ ಹೆಣ್ಣಾಗಿ ಯೋಚನೆ ಮಾಡೋದಾದ್ರೆ, ತುಂಬಾ ನೆಗ್ಲೆಕ್ಟ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡೋಕಿನ್ನ ಸ್ವತಂತ್ರವಾಗಿ ಆಚೆ ಬಂದ್ ಬದುಕೋದು ಬೆಟರ್ ಅನ್ಸುತ್ತೆ ಸರ್. ಯಾಕೆ ನಾವ್ ಅವ್ರ ಕಾಲ್ ಕೆಳಗಡೆ ಅದೊಂದ್ ನೇಮ್ಗೋಸ್ಕರ ಎಷ್ಟೋ ಜನ ಹೆಣ್ಮಕ್ಳು ಹಂಗೆ ಮಾಡ್ತಾರೆ. ನಮ್ಗ ಕಾಲ್ ತುಳ್ತಕ್ ಒಳಗಾಗಿ ಬದುಕೋದಕ್ಕಿಂತ ನಮ್ಮದೇ ಆದ ಒಂದು ಬದುಕು ಕಟ್ಕೊಳ್ಳೋದು ಬೆಟರ್ ಅನ್ಸುತ್ತೆ ಸರ್. ಇದು ಒಂದು ಒಪಿನಿಯನ್, ಹೌದು, ನೋ ಪ್ರಾಬ್ಲಮ್. ನಾನು ಸ್ಲೈಟ್ಲಿ ಡಿಫ್ರೆಂಟ್, ನಾನೇನಂತೀನಿ ಅಂತ ಹೇಳಿದ್ರೆ, ನನಗೇನಾದ್ರೂ ಒಂದು ಗಾಯ ಆಗಿದೆಯಾ, ಆ ಗಾಯಕ್ಕೆ ನಾನು ಚಿಕಿತ್ಸೆ ಮಾಡಬೇಕು. ಓಕೆ, ಆ ಚಿಕಿತ್ಸೆಯಲ್ಲಿ ಆ ಗಾಯ ಸರಿ ಇಲ್ಲದೆ ಇದ್ರೆ ಎರಡು ಆಲ್ಟರ್ನೇಟಿವ್ ಇದೆ, ಆ ಭಾಗವನ್ನ ಕಟ್ ಮಾಡಬೇಕು, ಅಥವಾ ಆ ಗಾಯ ಇರೋದು ನನ್ನ ಲೈಫ್ ಲಾಂಗ್ ಇರುತ್ತೆ ಅಂತ ತಿಳ್ಕೊಂಡು ಅದನ್ನ ಇಗ್ನೋರ್ ಮಾಡಿ ಮುಂದೆ ಹೋಗ್ಬೇಕು. ತುಂಬಾ ಇಂಡಿವಿಜುವಲ್ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಪ್ರಶ್ನೆಯ ಉತ್ತರ ಜನರಲ್ ಆಗಿ ಕೊಡಕ್ ಆಗೋದಿಲ್ಲ. ನಾನು ಆ ಗಾಯನ ಆಪರೇಷನ್ ಮಾಡಿಸ್ಬೇಕು ಅಥವಾ ಅದನ್ನ ಇಟ್ಟು ನನ್ನ ಮುಂದೆ ನಡಿಬೇಕು ಅಂತ ಹೇಳೋದು ಕೇಸ್ ಟು ಕೇಸ್ ಅಲ್ಲಿ ತುಂಬಾ ಡಿಫರ್ ಆಗುತ್ತೆ ಸವಿತಾ. ದಟ್ಸ್ ದ ರೀಸನ್ ವೈ ನಾನು ಪಬ್ಲಿಕ್ ಅಲ್ಲಿ ರಿಪ್ಲೈ ಕೊಡ್ಲಿಲ್ಲ. ಎನಿ ಟೈಮ್ ಪ್ಲೀಸ್ ಆಸ್ಕ್ ಯುವರ್ ಫ್ರೆಂಡ್ ಟು ಟಾಕ್ ಟು ಮಿ, ತೊಂದರೆ ಇಲ್ಲ. ಓಕೆ ಸರ್. ಎಸ್ ಅನುರಾಧ, ಗೋ ಅಹೆಡ್. ಬ್ಯಾಕ್ ಟು ಬಿಸ್ನೆಸ್, ದೇರ್ ಆರ್ ಟೂ ಕ್ವೆಶ್ಚನ್ಸ್ ವಿಚ್ ಹ್ಯಾವ್ ಕಮ್ ಅಪ್ ಇನ್ ದಿಸ್ ಕೋವಿಡ್ ಟೈಮ್. ವಾಟ್ ಆರ್ ದ ನ್ಯೂ ಬಿಸ್ನೆಸ್ ಐಡಿಯಾಸ್ ವಿ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್? ಅಂಡ್ ಇಫ್ ಐ ಆಮ್ ಫ್ರಮ್ ಅ ವಿಲೇಜ್, ವಾಟ್ ವುಡ್ ಬಿ ದ ಐಡಿಯಾಸ್ ವಿಚ್ ಐ ಕ್ಯಾನ್ ಇಂಪ್ಲಿಮೆಂಟ್ ಫಾರ್ ಮೈ ಓನ್ ಬಿಸ್ನೆಸ್? ಓಕೆ, ಕೋವಿಡ್ 19 ಅಲ್ಲಿ ಇತ್ತೀಚೆಗೆ ನಾನು ಮೊದಲೇ ಕೂಡ ಆನ್ಸರ್ ಮಾಡಿದೆ, ಸಿಚುವೇಶನ್ ಬಹಳ ಫ್ಲೂಯಿಡ್ ಆಗಿದೆ, ತುಂಬಾ ಅನ್ಸರ್ಟನ್ ಆಗಿದೆ. ಇಂಥದ್ರಲ್ಲಿ ನೀವು ಬಿಸ್ನೆಸ್ ಯಾವ್ದಾದ್ರೂ ಸ್ಟಾರ್ಟ್ ಮಾಡಿ ನಿಮ್ಮ ಕೈ ಸುಟ್ಟಾಕೋದು ನನಗೆ ಇಷ್ಟ ಇಲ್ಲ. ಸ್ವಲ್ಪ ಸಿಚುವೇಶನ್ ಸ್ವಲ್ಪ ಸ್ಟೆಬಿಲೈಸ್ ಆದ್ಮೇಲೆ, ಬಹುಶಃ ಒಂದ್ ತಿಂಗಳು ಎರಡು ತಿಂಗಳು ಆದ್ಮೇಲೆ ಏನಾದ್ರೂ ಯೋಚನೆ ಮಾಡೋದಕ್ಕೆ, ನೀವು ಸ್ವಲ್ಪ ಸ್ಟ್ರಾಂಗ್ ಆಗ್ತೀರಿ, ಅಟ್ಮಾಸ್ಫಿಯರು ಸರಿಯಾಗಿರುತ್ತೆ ಅಂತ ಅನ್ಸುತ್ತೆ. ಸದ್ಯಕ್ಕೆ ದಯವಿಟ್ಟು ಏನು ಹೊಸದ ಸ್ಟಾರ್ಟ್ ಮಾಡಬೇಡಿ ಅಂತ ಭಾವಿಸ್ತೀನಿ.
talking from the village. Snehitare, ivattu village city annodu enu illa. Most successful business of three tier cities, four tier cities alli nadita ide. In fact, alli nadeyashtu chennagi bahusha metros alli businesses nadita illa. So hale definition hortoyitu. ಈಗ ನೀವು ಎಲ್ಲಿದ್ರೂ ಕೂಡ ಒಂದು ಆಪರ್ಚುನಿಟಿ ಇದೆ. ನಿಮ್ಮ ವಿಲೇಜ್ ಅಲ್ಲಿ ಇಲ್ಲದೆ ಇದ್ರು ಕೂಡ, ಪಕ್ಕದಲ್ಲಿ ಇರೋ ಪೇಟೆಯಲ್ಲಿ ಇದೆ, ಅಲ್ಲಿಲ್ದೇ ಇದ್ರು ಕೂಡ ಥ್ರೂ ಔಟ್ ದ ಕಂಟ್ರಿ ಇದೆ, ಅಲ್ಲಿಲ್ದೆ ಇದ್ರು ಕೂಡ ಥ್ರೂ ಔಟ್ ದ ವರ್ಲ್ಡ್ ಇದೆ. ನಾನು ಒಂದು ಮಾತ್ರ ಎಕ್ಸಾಂಪಲ್ ಕೊಡ್ತೀನಿ. ದೇರ್ ಇಸ್ ಒನ್ ಲೇಡಿ ನಿಯರ್ ಮಹಾರಾಷ್ಟ್ರ, ಇನ್ ಮಹಾರಾಷ್ಟ್ರ ಸಾರಿ, ಅವಳು ಒಂದು ಸಣ್ಣದಾಗಿ ಒಂದು ಪ್ಲಾಸ್ಟಿಕ್ ಇಂಡಕ್ಷನ್ ಮೋಲ್ಡಿಂಗ್ ಮೆಷಿನ್ ಹಾಕೊಂಡ್ಳು. ಅದು ಹೇಗ್ ಹಾಕೊಂಡ್ಳು ಅಂತ ಹೇಳಿದ್ರೆ, ಅವ್ರ ಅವ್ರ ಹಸ್ಬೆಂಡ್ ತೀರೋಗ್ಬಿಟ್ರು, ಇವಳಿಗೆ ಏನು ಗೊತ್ತಿಲ್ಲ. ಸೊ ಆ ಒಂದು ಇಂಡಸ್ಟ್ರಿನ ಅವಳಿಗೆ ಇನ್ಹೆರಿಟ್ ಮಾಡ್ಕೊಂಡ್ಳು, ತುಂಬಾ ಸಣ್ಣ ಯೂನಿಟ್. ಅವಳು ಟೂತ್ ಬ್ರಷಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಳು, ಟೂತ್ ಬ್ರಷ್. ಓಕೆ, ಆ ಒಂದು ಕ್ವಾಲಿಟಿ ತಂದಾಗ ಪಾಪ ಅವಳಿಗೆ ಬ್ರ್ಯಾಂಡ್ ಏನ್ ಮಾಡೋದು, ಹೇಗ್ ನಡೆಸೋದು, ಏನು ಗೊತ್ತಿಲ್ಲ ಅವಳಿಗೆ. ಬಟ್ ಅವಳು ಆ ಮ್ಯಾನುಫ್ಯಾಕ್ಚರ್ ಮಾಡಿದ್ದನ್ನ ನೋಡಿ ಹಿಂದೂಸ್ತಾನ್ ಲಿವರ್ ಅವರು ಯಾರಾದ್ರೂ ಅವರ ಒಂದು ಪ್ರಾಡಕ್ಟ್ ಮ್ಯಾನೇಜರ್ ಬಂದು ನಮಗೆ ಆಸ್ ಪರ್ ಅವರ್ ಸ್ಪೆಸಿಫಿಕೇಶನ್ಸ್ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು. ಅವಳು ನಾನು ಪ್ರಯತ್ನ ಮಾಡ್ತೀನಿ, ಟ್ರೈ ಮಾಡ್ತೀನಿ ಅಂತ ಹೇಳಿದ್ಲು. ಮಾಡಿದಾಗ ಶಿ ವಾಸ್ ರಿಯಲಿ ವೆರಿ ಗುಡ್, ತುಂಬಾ ಚೆನ್ನಾಗಿ ಬಂತು ಅವ್ರ ಕ್ವಾಲಿಟಿ. ಹಿಂದೂಸ್ತಾನ್ ಲಿವರ್ ಅವರು ನೀವು ಆಲ್ರೆಡಿ ನಮ್ಗೂ ಆಗಿ ನೀವು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಸಣ್ಣ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ, ಒಂದು ಹಳ್ಳಿ ಪಕ್ಕದಲ್ಲಿರೋ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದಾಳೆ ಈ ಹೆಂಗ್ಸು. ಅವಳ ಅವಳ ಮನೆ 55 ಕಿಲೋಮೀಟರ್ ದೂರ ಇದೆ. ಓಕೆ, ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಪರ್ ಡೇ 23 ಲ್ಯಾಕ್ ಟೂತ್ ಬ್ರಷಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾಳೆ. ಥ್ಯಾಂಕ್ಸ್. 23 ಲ್ಯಾಕ್ ಟೂತ್ ಬ್ರಷಸ್ ಪರ್ ಡೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾಳೆ. ಸೊ ಹ್ಯೂಮನ್ ಎಂಡೆವರ್ಗೆ ಜಾಗ ಅನ್ನೋದಿಲ್ಲ. ನಮ್ಮ ಬೌಂಡ್ರಿ ಎಲ್ಲಿದೆ ಗೊತ್ತಾ, ನಮ್ಮ ಲಿಮಿಟೇಷನ್ ಎಲ್ಲಿದೆ ಗೊತ್ತಾ, ನಮ್ಮ ಮನ್ಸು. ಈ ಮನ್ಸಿನ ಲಿಮಿಟೇಷನ್ ಆ ಬಾಗಲ್ ತೆಗೆದ್ರೆ ದೇರ್ ಇಸ್ ನೋ ಬೌಂಡ್ರಿ ಎನಿವೇರ್ ಇನ್ ದ ವರ್ಲ್ಡ್. ಎಲ್ಲಿ ಬೇಕಾದ್ರೂ ನಾವು ವ್ಯವಸಾಯ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಪಡಿಬಹುದು. ಬಟ್ ಇದನ್ನ ಸ್ವಲ್ಪ ಓಪನ್ ಮಾಡ್ಲೇಬೇಕು. ಅಂಡ್ ಇದನ್ನ ಓಪನ್ ಮಾಡೋದಕ್ಕೆ ಯಾರು ಬರೋದಿಲ್ಲ, ನೀವೇ ಮಾಡ್ಕೋಬೇಕು. ತೋರ್ಸ್ಕೊಡ್ತಾರೆ ಜನರು, ಹೀಗ್ ಮಾಡ್ಬೋದು, ಹಾಗೆ ಮಾಡ್ಬೋದು ಅಂತ ಅಷ್ಟೇ. ಬಟ್ ಆಕ್ಚುಲ್ ಆಗಿ ಓಪನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮನಸ್ಸಿನ ಬಾಗಲು ನೀವೇ ಬೇಕು. ರೈಟ್, ನೆಕ್ಸ್ಟ್ ಕ್ವೆಶ್ಚನ್. ರೈಟ್ ಸರ್, ಈ ಪ್ರಶ್ನೆ ಕೇಳಿದವರು ಮೋಸ್ಟ್ಲಿ ಜೇಸಿಸ್ ಆಗಿರ್ಬೇಕು. A lot of people want to climb the training ladder, some people want to climb the administrative ladder. ಆದ್ರೆ ಹೊಸದಾಗಿ ಬಂದವರು ಬೇಗ ಬೇಗ ಕ್ಲೈಂಬ್ ಮಾಡಿದ್ರೆ ಇಸ್ ದೇರ್ ಎನಿ ಇಶ್ಯೂ ಆರ್ ಏನಾಗುತ್ತೆ ಅನ್ನುವಂಥದ್ದು. ದೇರ್ ಆರ್ ಪೀಪಲ್ ಇನ್ ದಿ ಆರ್ಗನೈಸೇಷನ್ ಫಾರ್ ಅ ಲಾಂಗ್ ಟು ಅಪ್ ಕಮಿಂಗ್ ಕ್ಲೈಂಬಿಂಗ್ ದ ಲ್ಯಾಡರ್ ಫಾಸ್ಟ್. ಅದಕ್ಕೆ ಏನಾದರೂ ನಿಮ್ಮ ಸೈಡ್ ಇದೆಯಾ ಅಥವಾ ಲುಕ್ ಔಟ್ ಅನ್ನುವಂತಹ ವಾರ್ನಿಂಗ್ ಇದೆಯಾ? ಇದು ಪೊಲಿಟಿಕಲ್ ಕ್ವೆಶ್ಚನ್, ಆನ್ಸರ್ ಮಾಡೋದಿಲ್ಲ ನಾನು. ಬಟ್ ಜೋಕ್ಸ್ ಅಪಾರ್ಟ್, ನಮ್ಮ ಸಂಸ್ಥೆಯಲ್ಲಿ, ಜೆಸಿ ಸಂಸ್ಥೆಯಲ್ಲಿ ಫಸ್ಟ್ ಆಫ್ ಆಲ್ ಏಜ್ ಲಿಮಿಟ್ ಇದೆ. ಓಕೆ, ಸೊ ಅಡ್ಮಿನಿಸ್ಟ್ರೇಟಿವ್ ಲ್ಯಾಡರ್ ಅಲ್ಲಿ ಹೋಗ್ಬೇಕು ಅಂತ ಹೇಳೋರು ಈಗಲೇ ಪ್ಲಾನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಲಾಂಗ್ ಪ್ರೆಸಿಡೆಂಟ್ ಆಗಿದ್ದೀನ, ನಾನು ಈಗಲೇ ಪ್ಲಾನ್ ಮಾಡಬೇಕು. ಓಕೆ, ನಾನು 2 ನಿಮಿಷ ತಗೊಳ್ತೀನಿ ಈ ಸಬ್ಜೆಕ್ಟ್ ಮೇಲೆ. ಬಹುಶಃ ತುಂಬಾ ಸುಮಾರು ಲಾಂಗ್ ಪ್ರೆಸಿಡೆಂಟ್ಸ್ ಇದು ಹೆಲ್ಪ್ ಆಗ್ಬೋದು. ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಮಾಡ್ಕೊಂಡಿದ್ದೆ, ಸಾರಿ, ಒಂದು ನ್ಯಾಷನಲ್ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ರೆ, ಈಗ ಆಸ್ ದ ಲಾಂಗ್ ಪ್ರೆಸಿಡೆಂಟ್ ನನ್ನ ವಯಸ್ಸು ಎಷ್ಟು ನೋಡ್ಬೇಕು. ನಾನು 35 ಜಾಸ್ತಿ ಇದ್ರೆ ಈ ಕನ್ಸು ಬಿಟ್ಬಿಡಿ. 32 ಜಾಸ್ತಿ ಇದ್ರು ಕೂಡ ಈ ಕನ್ಸು ಬಿಟ್ಬಿಡಿ. ಓಕೆ, ನೀವು 28, 29, 30 ಇದೀರಾ, ಡೆಫಿನೆಟ್ಲಿ ಇದು ಒಂದು ಅಡ್ವಾಂಟೇಜ್ ಇರುತ್ತೆ ನಿಮಗೆ ಟೈಮ್ ಇಂದ. ಎರಡನೇದು, ನಮ್ಮ ಸಂಸ್ಥೆಯಲ್ಲಿ ರಿಸೋರ್ಸಸ್ ತುಂಬಬೇಕಾಗಿರುತ್ತೆ. ಸಾಮಾನ್ಯವಾಗಿರುವಂತ ಮನುಷ್ಯ ಅವನು ಇಷ್ಟೊಂದು ಉದ್ದ ಜರ್ನಿಗೆ ಅವನಾಗೆ ಅವನನ್ನ ಸಸ್ಟೈನ್ ಮಾಡ್ಕೋಬೇಕು ಅಂದ್ರೆ ಕಷ್ಟ ಇದೆ. ಸೊ ನಿಮ್ಮ ಹತ್ರ ಸುಮಾರು ದುಡ್ಡಿರ್ಬೇಕು, ಅಥವಾ ದುಡ್ಡು ಪಡೆಯೋ ಒಂದು ಎಬಿಲಿಟಿ ಸೈಡ್ ಬೈ ಸೈಡ್ ಇರಬೇಕು. ಒಬ್ರೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಅಥವಾ ಆರ್ಕಿಟೆಕ್ಟ್, ಲಾಯರ್ ಅಂತ ಹೇಳ್ತಾ ಇಲ್ಲ ಸವಿತಾ ಅವ್ರು, ಇನ್ನು ಕ್ಯಾಂಡಿಡೇಟ್. ಓಕೆ, ಸೊ
ಡಾಕ್ಟರ್ ಆರ್ ಆರ್ಕಿಟೆಕ್ಟ್ ಇವರು ಅವಾಗಲೇ ಅವರ ಪರ್ಸನಲ್ ಬ್ರ್ಯಾಂಡ್ ತುಂಬಾ ಎಸ್ಟಾಬ್ಲಿಷ್ ಆಗ್ಬಿಟ್ಟಿರುತ್ತೆ ಅವರ ಲೋಕಲ್ ಕಮ್ಯುನಿಟಿಯಲ್ಲಿ. ಇದನ್ನ ಬಿಟ್ಟು ಅವರು ನ್ಯಾಷನಲ್ ಪ್ರೆಸಿಡೆನ್ಸಿ ತಗೋಬೇಕು ಅಂತ ಹೇಳಿದ್ರೆ ಮುಟ್ಟಾಳ್ತನ. ಮುಟ್ಟಾಳ್ತನ ಯಾಕೆ ಅಂತ ಹೇಳಿದ್ರೆ, ನೀವು ಮಾಡ್ತಕ್ಕಂತ 10 ವರ್ಷದ ಒಂದು ಸ್ಯಾಕ್ರಿಫೈಸ್ ಅದಾದ್ಮೇಲೆ ನಿಮಗೆ ನಿಮ್ಮ ಪ್ರೊಫೆಷನ್ಗೆ ಏನು ಹೆಲ್ಪ್ ಆಗೋದಿಲ್ಲ. ಹೊರತು 10 ವರ್ಷದ ನಿಮ್ಮ ಕಸ್ಟಮರ್ಸ್ನ ನೀವು ಲೂಸ್ ಮಾಡ್ಕೊಂಡಿರ್ತೀರ. ಸೊ ಅಡ್ಮಿನಿಸ್ಟ್ರೇಟಿವ್ ಲ್ಯಾಡರ್ ನೆಕ್ಸ್ಟ್ ಹೆಜ್ಜೆ ಇಡಬೇಕು ಅಂತ ಹೇಳಿದ್ರೆ ಇದು ಎರಡು. ಮೂರನೇದು, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಲಾಂಗ್ ಪ್ರೆಸಿಡೆಂಟ್ ಮೇಲೆ ಹೋಗ್ಬೇಕು ಅಂತ ಹೇಳಿದ್ರೆ ಮೆರಿಟ್ ಸಾಲ್ದು, ಮೆರಿಟ್ ಇರಬೇಕು. ಆದ್ರೆ ಪಾಲಿಟಿಕ್ಸ್ ಗೇಮ್ ಆಫ್ ಪಾಲಿಟಿಕ್ಸ್ ಹೇಗ್ ಆಡಬೇಕು ಅದನ್ನು ಗೊತ್ತಿರಬೇಕು. ಕೇವಲ ಮೆರಿಟ್ ಇದ್ರೆ ಆಗೋದಿಲ್ಲ. ಓಕೆ, ವಿತ್ ದಿಸ್ ಐ ವಿಲ್ ಸ್ಟಾಪ್. ಬೇರೆದೆಲ್ಲ ಪಾಲಿಟಿಕ್ಸ್. ಸರ್ ಮನಗು ಬರ್ತಿದೆ ಸರ್, ನೀವು ಹೇಳಿದ ಒಂದ್ ಪಾಯಿಂಟ್ ಪ್ರಕಾರ ನಾನು ಐ ಆಮ್ ಜಾಯಿನ್ ಜೆಸಿ 2010 ಸರ್, ನನಗೆ 2025 40 ಕಂಪ್ಲೀಟೆಡ್. ನಿಮ್ ಪ್ರಕಾರ ನಾನು 15 ಇಯರ್ಸ್ ಬಿಫೋರ್ ಬಂದಿದ್ದೆ ಅಡ್ಮಿನಿಸ್ಟ್ರೇಟರ್ ಗೆ. ಬಟ್ ನಿಮಗೂ ಗೊತ್ತು, ಒಂದು ಝೋನ್ ಪ್ರೆಸಿಡೆಂಟ್ ಆಗ್ಲಿಕ್ಕೆ ಮಿನಿಮಮ್ 10 ಇಯರ್ಸ್ ತಗೊಂಡೆ ನಾನು ಅಂತ. ಕೊನೆಗೆ ಜನಾನೇ ಆಯ್ಕೆ ಮಾಡುವಂತ ಪರಿಸ್ಥಿತಿ ಬಂದು ಆಯ್ಕೆ ಆದದ್ದು, ಅದು ನಿಮ್ಗೆ ಚೆನ್ನಾಗಿ ಗೊತ್ತು. ಅಡ್ಮಿನಿಸ್ಟ್ರೇಟ್ ಲ್ಯಾಡರ್ ಗೆ ನನ್ನಷ್ಟ ಬೆಸ್ಟ್ ಎಕ್ಸಾಂಪಲ್ ಬೇಡ ಫೆಲ್ಯೂರ್ ಅಲ್ಲಿ ಅನ್ಕೋತೀನಿ ಸರ್. ಖಂಡಿತವಾಗ್ಲು. ಅದೇ ಅದೇ ಸರ್ ಪ್ರಶ್ನೆ. ಹಾ ಸರ್, ಕವಿತಾ ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ನಿಮ್ಮಲ್ಲಿ ಒಂದು ಒಬ್ಸೆಷನ್ ಇತ್ತು ಆಗ್ಲೇಬೇಕು ಅಂತ ನೀವೊಂದು ನಿರ್ಧಾರ ಮಾಡ್ಕೊಂಡಿದ್ರಿ. ನಿಮ್ಮ ಫ್ಯಾಮಿಲಿ ಅಟ್ಮಾಸ್ಫಿಯರ್, ನಿಮ್ಮ ಕಮರ್ಷಿಯಲ್ ಇದು, ನಿಮ್ಮ ಫೈನಾನ್ಸಿಯಲ್ ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು. ನಿಮ್ಮ ಜಾಗದಲ್ಲಿ ಇನ್ಯಾರಾದ್ರೂ ಒಬ್ರು ಸಾಧಾರಣವಾಗಿ ಇರೋರು ಇದ್ದಿದ್ರೆ ತಾನೆ. ಎಕ್ಸಾಕ್ಟ್ಲಿ ಸರ್. ಸರ್ ಸರ್, ನಮ್ಮ ಜೀವನದಲ್ಲಿ ಕುಟುಂಬ, ಸಮಾಜ ಮತ್ತು ಸ್ನೇಹಿತರನ್ನ ನಿಭಾಯಿಸುವುದು ಹೇಗೆ? ಪ್ಲೀಸ್ ಬಿ ಯುವರ್ ಸೆಲ್ಫ್. ನಿಮ್ಮ ಒಂದು ಇಂಡಿವಿಜುವಲಿಸಮ್ ಅನ್ನ ನೀವು ಕಳ್ಕೋಬೇಡಿ. ನೀವು ಯಾವತ್ತು ಜನರಿಗಾಗಿ ನೀವು ಚೇಂಜ್ ಆಗ್ತಾನೆ ಇರ್ತೀರೋ ಅವತ್ತು ನಿಮ್ಮ ಕ್ರೆಡಿಬಿಲಿಟಿ ಹೊರಟೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಜನರಿಗೆ ನಾನ್ ಯಾರು ಅಂತ ಗೊತ್ತಿದೆ. ಈಗ ನಾನು ಸವಿತಾ ಮುಂದೆ ಒಂಥರ ಇದ್ದು, ಸೌಜನ್ಯ ಮುಂದೆ ಇನ್ನೊಂಥರ ಇದ್ದು, ಅನುರಾಧ ಹತ್ರ ಇನ್ನೊಂಥರ ಇದ್ದು, ರೇಣುಕಾನಂದ ಹತ್ರ ಬೇರೆ ತರ ಇದ್ರೆ ಇವ್ರು ಇಬ್ರು ಮಾತಾಡ್ಕೊಳೋದಿಲ್ವಾ? ಖಂಡಿತ ಸರ್. ಮಾತಾಡ್ಕೊಂಡಾಗ ನನ್ ಕ್ರೆಡಿಬಿಲಿಟಿ ಹೋಯ್ತಲ್ಲ. ಸೊ ನನ್ನ ಪರ್ಸನಾಲಿಟಿ, ನಾನು ಸಿಚುವೇಶನ್ಗಾಗಿ, ನನ್ನ ಸ್ವಾರ್ಥಕ್ಕಾಗಿ ನಾನು ಬದಲಾಯಿಸಿದಾಗ ನಾನು ನನ್ನ ಒಂದು ಪ್ರಿನ್ಸಿಪಲ್ಸ್ಗೆ ಕಾಂಪ್ರಮೈಸ್ ಮಾಡ್ತಾ ಇದ್ದೀನಿ. ಇದು ಎಷ್ಟು ದೊಡ್ಡ ಕಾಂಪ್ರಮೈಸ್ ಅದು ನೀವು ತಿಳ್ಕೋಬೇಕು. ಆ ಕಾಂಪ್ರಮೈಸ್ ಇಸ್ ಇಟ್ ವರ್ತ್ ಇಟ್ ಅದು ನೀವು ತಿಳ್ಕೋಬೇಕು. ಎಸ್ ಅಂತ ಹೇಳಿದ್ರೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಬಿ ಯುವರ್ ಸೆಲ್ಫ್. ಸರ್, ಅದರದ್ದೇ ಕ್ವಶನ್ ಇದು, ಹೌ ಟು ಮೆಷರ್ ಅವರ್ ಲೈಫ್ ಅಂತ ಕೊಟ್ಟಿದ್ದಾರೆ. ಹೌ ಟು ಮೆಷರ್ ಯುವರ್ ಲೈಫ್, ಸೂಪರ್. ಓಕೆ, ಲತಾ ನಿಡಗುಂದಿ ಅಂತ ಸರ್, ಜೆಸಿಎಸ್ ಶಿಗ್ಗ ಡಾಕ್ಟರ್ ಅವರು, ಜೆಸಿಎಸ್ ಶಿಗ್ಗಾವ್ ಜಾನಪದ. ಓಕೆ, ನಾನು ರಾತ್ರಿ 10:30 ನಿದ್ದೆ ಮಾಡ್ತೀನಿ. ಬೆಳಿಗ್ಗೆ 6:30 ತನಕ ನನಗೆ ನಿದ್ದೆ ಕೆಡಿಸೋರು ಯಾರು ಇಲ್ಲ. ಒಂದು, ನನ್ನ ನಿದ್ದೆ ಕೆಡೋದಿಲ್ಲ. ಎರಡು, ಓಕೆ, ಯಾವತ್ತು ನಿಮಗೆ ಅನ್ಡಿಸ್ಟರ್ಬ್ ಸ್ಲೀಪ್ ಸಿಕ್ಕತ್ತೋ, ದಿಸ್ ಇಸ್ ದ ಒನ್ ಮೆಷರ್ ಆಫ್ ಲೈಫ್. ಓಕೆ, ನಿಮ್ಮ ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸು ನಿಮ್ಮ ಲೈಫ್ಗೆ ಅಡ್ಜಸ್ಟ್ ಆಗಿ ನಿಮಗೆ ಬೇಕಾಗಿರುವಂತ 8 ಅವರ್ಸ್ ನಿಮಗೆ ರೆಸ್ಟ್ ಕೊಡ್ತಾ ಇದೆ. ಸೊ ದಿಸ್ ಇಸ್ ದ ಫಸ್ಟ್ ಮೆಷರ್ ಆಫ್ ಲೈಫ್. ಆರ್ ಯು ಹ್ಯಾಪಿ, ಆರ್ ಯು ಲೀಡಿಂಗ್ ಅ ಗುಡ್ ಲೈಫ್ ಅಂತ ಹೇಳಿದ್ರೆ ಇದು ಒಂದು ಗುರುತು. ನನಗೆ ನಿದ್ದೆನೆ ಬರೋದಿಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ಸಮಥಿಂಗ್ ರಾಂಗ್ ವಿತ್ ಯುವರ್ ಲೈಫ್. ನಿದ್ದೆ ಬರಬೇಕು. ಓಕೆ, ಅಂಡ್ ಏನಿದ್ರು 6 ಗಂಟೆ ಅಂತೂ ನಿದ್ದೆ ಮಾಡಲೇಬೇಕು. ಓಕೆ, ಇದು 6 ಗಂಟೆನೂ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ ಅರ್ಥ. ಆ ಟೆನ್ಷನ್ ಅಲ್ಲಿ ಇದ್ರೆ ನಿಮ್ಮ ಲೈಫ್ ಈಸ್ ನಾಟ್ ವರ್ತ್ ಇಟ್. ಓಕೆ, ಹೌ ಡು ಯು ಮೆಷರ್ ಯುವರ್ ಲೈಫ್? ನಿಮ್ಮ ಸ್ನೇಹಿತರು, ನೀವು ಯಾವುದೇ ರೂಮಿಗೆ ಹೋದಾಗ ಒಂದು 10 ಜನ ಹೇ ಸವಿತಾ, ಹೇ ಸೌಜನ್ಯ, ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಅಂತ ಕೇಳಿದಾಗ ದಿಸ್ ಇಸ್ ಅ ಮೆಷರ್ ಆಫ್ ಯುವರ್ ಲೈಫ್. ಯಾಕಂದ್ರೆ ನೀವು ನಿಮ್ಮ ಲೈಫ್ ಅಲ್ಲಿ ಏನೋ ಅವ್ರಿಗಾಗಿ ಮಾಡಿದ್ದೀರಾ, ಅವ್ರಿಗೆ ಮಾಡಿದ್ದೀರಾ ಅಂತ ಆವಾಗ ಅವ್ರಿಗೆ ಒಂದು ಹೆಮ್ಮೆ ಆಗತ್ತೆ.
ನಿಮ್ಮ ಜೊತೆ ಮಾತಾಡೋದಕ್ಕೆ ಖುಷಿ ಆಗುತ್ತೆ. ಓಕೆ, ದಿಸ್ ಇಸ್ ಅನದರ್ ಮೆಷರ್ ಆಫ್ ಲೈಫ್. ನಿಮ್ಮ ಮಕ್ಕಳು ಅಮ್ಮ ಅಪ್ಪ ನಿಮ್ ಜೊತೆ ಮಾತಾಡ್ಬೇಕು ನಾನು ಅಂತ ಹೇಳಿದಾಗ, ನೀವು ಅವ್ರ ಜೊತೆ ಮಾತಾಡಿದಾಗ, ದಟ್ ಇಸ್ ಅನದರ್ ಮೆಷರ್ ಆಫ್ ಲೈಫ್. ನೀವು ನನಗೆ ಇವಾಗ ಟೈಮ್ ಇಲ್ಲ, ಇನ್ಯಾವಾಗಲಾದ್ರೂ ಮತ್ತೆ ಏ ಸುಮ್ಮನೆ ಇರೋ ಇಂಥದ್ದೆಲ್ಲ ಮಾತಾಡಿದಾಗ, ದಟ್ ಇಸ್ ಅನದರ್ ಮೆಷರ್ ಆಫ್ ಲೈಫ್. ಸೊ ಲೈಫ್ ಹ್ಯಾಸ್ ಲಾಟ್ ಆಫ್ ಮೆಷರ್ಸ್. ಓಕೆ, ನನಗೆ ಗೊತ್ತಿರೋದು ಇಷ್ಟೇ, ಹೈವಾಗಿ ಮಲಗ್ತೀನಿ, ದಟ್ ಇಸ್ ಇನಫ್. ಓಕೆ, ಎಸ್ ಅನುರಾಧ. So can I add on to this? Of course. How I see my measure of life is, I divide my life into 7 areas, and in those 7 areas I give a scale of 10. That becomes a total of 70, and in that 70, if I can get even up to 70%, 49 is my score, I think I'm leading my life beautifully. Nice. So your area, the logical left-brained people who can calculate things rather than see it in a different way. Quickly, 7 areas heltira namage. Family, profession, spiritual, financial, health, social life, and okay. Your I said family, professional life, social life, health, finance, yes, and then spiritual life and health, your self health. Beautiful, very good. All right, Sajanya. Yes, sir. The chat box alli obru question anna kelidare. ಹೆತ್ತವರಾಗಿ ನಾವು ಕೆಲಸ ಮಾಡ್ತೀವಿ, ದುಡಿತೀವಿ, ಮಕ್ಕಳನ್ನ ನೋಡ್ಕೊಳ್ತೀವಿ, ವಿದ್ಯಾಭ್ಯಾಸ ಕೊಡ್ತೀವಿ, ದೇ ಗೆಟ್ ಸೆಟಲ್ಡ್, ದೇ ಸ್ಟಾರ್ಟ್ ಅ ಜಾಬ್. ಈ ಹಂತದಲ್ಲಿ ನಾವು ಕೆಲಸವನ್ನ ಬಿಟ್ಟು ಮಕ್ಕಳ ಜೊತೆ ಇರುವುದು ಸರಿನಾ, ಅಥವಾ ನಾವು ಇಂಡಿಪೆಂಡೆಂಟ್ ಆಗಿ ಅವರನ್ನ ಅವರಷ್ಟಿಗೆ ಬಿಡುದು ಸರಿನಾ, ನಿಮ್ಮ ಅನಿಸಿಕೆ ಏನು? Maybe I am the wrong person to ask this, ಯಾಕಂದ್ರೆ ನನ್ನ ಹೆಂಡತಿ, ಶೀಸ್ ಅ ಪ್ರೊಫೆಷನಲ್, ಅವಳದೇ ಬಿಸ್ನೆಸ್ ಇದೆ, ಬಟ್ ಅವಳದು ಬಹಳ ಇಂಡಿಪೆಂಡೆಂಟ್ ಬಿಸ್ನೆಸ್. ನಾನು ಅದಕ್ಕೆ ನನ್ನಿಂದ ಏನು ಸಪೋರ್ಟ್ ಇಲ್ಲ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ಸುಮಾರು ಜನರು ಅವಳ ಸಕ್ಸಸ್ ನನ್ನಗಾಗಿ ನನ್ನಿಂದ ಅಂತ ಹೇಳ್ತಾರೆ, ದಟ್ ಇಸ್ ರಾಂಗ್. ಅವಳು ಬಹಳ ಇಂಡಿಪೆಂಡೆಂಟ್ ಆಗಿದ್ದಾಳೆ, ಅಂಡ್ ಅವಳು ಮನೆ ಮತ್ತು ಫ್ಯಾಮಿಲಿ ಮತ್ತು ಅವಳ ಬಿಸ್ನೆಸ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾಳೆ. ಓಕೆ, ಗಂಡನ ಹತ್ರ ಅಡುಗೆ ಮಾಡಿಸ್ತಾಳೆ, ಮಗಳ ಹತ್ರ ಪಾತ್ರೆ ತೊಳಸ್ತಾಳೆ. ಜೋಕ್ಸ್ ಅಪಾರ್ಟ್ ಬಟ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದಾಳೆ. ಅಂಡ್ ಇಟ್ ಇಸ್ ಈ ಬ್ಯಾಲೆನ್ಸಿಂಗ್ ಕೆಪಾಸಿಟಿ ಇರೋರಿಗೆ ದೇರ್ ನೆವರ್ ಇಸ್ ಅ ಪ್ರಾಬ್ಲಮ್. ಓಕೆ, ಸೊ ಯಾವುದನ್ನು ಒಂದು ಸ್ಪೆಸಿಫಿಕ್ ಆಗಿ ಬರೀ ಪ್ರೊಫೆಷನ್ನೇ ಇರಬೇಕು ಆರ್ ಫ್ಯಾಮಿಲಿನೇ ಇರಬೇಕು ಅನ್ನೋದು, ಅಗೈನ್ ಇದೆಲ್ಲ ರಾಂಗ್ ನೋಷನ್ಸ್, ಇದು ಪೋಲರೈಸ್ಡ್ ವ್ಯೂಸ್ ಇದು. ಓಕೆ, ಲೈಫ್ ಅಲ್ಲಿ ಯಾವುದನ್ನು ತೀರಾ ಕಪ್ಪು ಅಥವಾ ತೀರಾ ಬೆಳ್ಳಿ ಏನು ಇಲ್ಲ, ಲೈಫ್ ಇಸ್ ಶೇಡ್ಸ್ ಆಫ್ ಗ್ರೇ ಅಷ್ಟೇ. ಎಲ್ಲೋ ಒಂದು ಬೆಳ್ಳಿ ಇರೋದ್ರಲ್ಲೂ ಎಲ್ಲೋ ಒಂದು ಕಪ್ಪಗಿರುತ್ತೆ, ಕಪ್ಪಗಿರೋದ್ರಲ್ಲೂ ಏನೋ ಒಂದು ಬೆಳ್ಳಿಗಿರುತ್ತೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ತುಂಬಾ ಪೋಲರೈಸ್ ಮಾಡ್ಕೊಂಡು ಹೋದ್ರೆ ನಾವು ಬಹಳ ಅನ್ಹ್ಯಾಪಿ ಆಗಿರ್ತೀವಿ. ಸೊ ಎಲ್ಲೋ ಲೈಫ್ ಅಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕು, ಮಾಡಿಕೊಂಡು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹೌ ಟು ಬ್ರಿಂಗ್ ಔಟ್ ಮೈ ಇಂಡಿವಿಜುವಾಲಿಟಿ, ಅದನ್ನ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ದೇರ್ ಇಸ್ ಆಲ್ವೇಸ್ ಎ ವೇ. ಸರ್, ಸ್ವಲ್ಪ ಐ ವಿಲ್ ಡಿಫರ್. ಅವ್ರು ಕೇಳಿದ್ದು ನಾವು ಮಕ್ಕಳು ಜಾಬ್ ಮಾಡಿ ಅರ್ನಿಂಗ್ ಸ್ಟಾರ್ಟ್ ಮಾಡುವಾಗ ನಾವು ಅರ್ನಿಂಗ್ ಸ್ಟಾಪ್ ಮಾಡಿ ಅವ್ರಿಗೆ ಡಿಪೆಂಡೆಂಟ್ ಆಗಿ ಅವ್ರ ಜೊತೆ ಇರ್ಬೇಕಾ ಅಲ್ವಾ? ಸಾರಿ, ಪ್ಲೀಸ್, ಐ ಆಮ್ ಸೋ ಸಾರಿ. ನೋ, ಕೀಪ್ ವರ್ಕಿಂಗ್, ಸಾಯೋ ತನಕ ಕೀಪ್ ವರ್ಕಿಂಗ್. ನನಗೆ ಬಹಳ ಜನ ಹೇಳ್ತಾರೆ, ಯಾವತ್ತು ನಾನು ಕೆಲಸ ಮಾಡೋದು ನಿಲ್ಸಿದ್ನೋ ಆವತ್ತು ಅರ್ಧ ಜೀವ ಹೋಯ್ತು ಅಂತ. ಸೊ ನನಗೆ ಇಷ್ಟು ಮಾತ್ರ ಗೊತ್ತು, ನಾನು ಸಾಯಕ್ ಮುಂಚೆ ನನಗೇನಾದ್ರೂ 5 ನಿಮಿಷ ಇದ್ರೆ ಅದರಲ್ಲೂ ಏನಾದ್ರೂ ಒಂದು ಕೆಲಸ ಮುಗಿಸ್ಬಿಟ್ಟೆ ಸಾಯ್ತೀನಿ. ಓಕೆ, ಸೊ ಕೆಲಸ ಮಾಡಲೇಬೇಕು. ದಟ್ ಈಸ್ ದ ಓನ್ಲಿ ವೇ ಟು ಕೀಪ್ ಯುವರ್ ಮೈಂಡ್ ಅಂಡ್ ಯುವರ್ ಬಾಡಿ ಇನ್ ಗುಡ್ ಹೆಲ್ತ್. ಓಕೆ, ಮಾಡ್ತಾ ಇರಿ. ಇಕನಾಮಿಕ್ ನೆಸೆಸಿಟಿ ಇಲ್ಲದೆ ಇರಬಹುದು, ಆದ್ರೂ ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್, ಅದಕ್ಕೆ
ಕೆಲಸ ಮಾಡ್ತಾ ಇದ್ದೀವಿ ನಮ್ ಫೈನಾನ್ಶಿಯಲ್ ಇಂಡಿಪೆಂಡೆನ್ಸ್ ಮಾತ್ರ ಅಂತಲ್ಲ ಮೆಂಟಲಿ ಟು ಬಿ ಪಾಸಿಟಿವ್ ಅಂಡ್ ಟು ಬಿ ಆಕ್ಟಿವ್ ನಾವು ಏನಾದ್ರೂ ಕೆಲಸ ಮಾಡ್ತಾ ರೆಮ್ಯುನರೇಷನ್ ಸಿಗ್ತಾ ಇದೆ ಅಂತ ಅಬ್ಸಲ್ಯೂಟ್ಲಿ ರೈಟ್ ಅಬ್ಸಲ್ಯೂಟ್ಲಿ ರೈಟ್ ಓಟ್ ಸವಿತಾ ಮೇಡಂ ಸರ್ ನಾನು ಸೌಜನ ಮೇಡಮ್ ಕ್ವಶನ್ ಗಂಚೂರ್ ಆಡ್ ಮಾಡ್ತೇನೆ ಸರ್ ಅದು ಆಕ್ಚುಲಿ ಮಕ್ಕಳನ್ನ ಬೆಳೆಸಿ ಮಾಡಿದ್ದೆಲ್ಲ ನಮ್ಮ ಡ್ಯೂಟಿ ಸರ್ ಅದು ನಮ್ಮ ಡ್ಯೂಟಿ ಹಾಗಾಗಿ ನಾವು ಮಾಡಿದ್ವಿ ಅದು ಆದ ನಂತರ ನಾವು ಜಾಬ್ ಬಿಡೋದಿದೆಯಲ್ಲ ಬೇಡ ಅಂತ ಯಾಕಂದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ನಾವ್ ಯಾವಾಗ್ಲೂ ಇರಬೇಕು ಅನ್ನೋದು ಡ್ಯೂಟಿ ಮಾಡಿ ಮುಗಿಸಿದ ಮಾತ್ರಕ್ಕೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಮುಗೀತು ಅಂತಲ್ಲ ನಮ್ ಜಾಬ್ ಅಲ್ಲಿ ನಾವಿದ್ರೆ ಈಗ ಮಳೆ ಬಂದಾಗ ಮಾತ್ರ ಪ್ರಕೃತಿ ಸ್ವಲ್ಪ ಹೊತ್ತು ಮಣ್ಣಿನ ಸ್ಮೆಲ್ ಬರ್ತದೆ ಸೌಜನ್ಯ ಅಂದ್ರೆ ನಾವು ಜಾಬ್ ಬಿಟ್ಟಾಗ ಸ್ವಲ್ಪ ದಿನ ಮಾತ್ರ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ಆಮೇಲೆ ನಾವು ಅವ್ರಿಗೆ ಭಾರ ಅನ್ಸಕ್ ಶುರು ಆಗ್ತೀವಿ ಅನ್ನೋದು ನನ್ನ ಒಪಿನಿಯನ್ ಹಾಗಾಗಿ ಬಿಡದೆ ಇರೋದು ಒಳ್ಳೇದು ಅಂತ ಡಿಪೆಂಡ್ಸ್ ಇಂಡಿವಿಜುವಲಿ ಅವ್ರ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಇಷ್ಟು ಗೊತ್ತಿದೆ ನಾನು 9 ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ ಅಂತ ಎಲ್ರಿಗೂ ಗೊತ್ತಿದೆ ಬಟ್ ಬಿಟ್ವೀನ್ ಬಿಸ್ನೆಸಸ್ ಏನಾದ್ರು ಸಮಯ ಇದ್ರೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಎರಡು ದಿವಸ ಮೂರು ದಿವಸ ಆವಾಗ ನನ್ನ ಹೆಂಡತಿ ಮನೆ ಕೆಲಸ ಜಾಸ್ತಿ ಕೊಡ್ತಾಳೆ ಬಿಡತ್ತೆ All right. Next question. ಯಾರು ಕೇಳ್ಬೇಕು ಮರ್ತೋಯ್ತು ನೆಕ್ಸ್ಟ್ ಕ್ವೆಶನ್ ನಾನೇ ಕೇಳ್ಬೇಕು ಸರ್ 24 ದಿ ಇರೋದು ಈಗ ಪ್ರಿವಿಲೇಜ್ ಕೇಳಿ 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 ಸರ್ ಸರ್ ಏನಂದ್ರೆ ಈಗ ಹೆಂಡತಿ ಮತ್ತೆ ಅಂದ್ರೆ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರಂತೆ ಇವಳು ಕೂಡ ಪ್ರೈವೇಟ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಟೋಟಲಿ ಓವರ್ ಆಲ್ ಆಗಿ ಮನೆ ಬ್ಯಾಲೆನ್ಸ್ ಅಂದ್ರೆ ಗಂಡನು ವರ್ಕಿಂಗ್ ಮ್ಯಾನ್ ಆಗಿರೋದ್ರಿಂದ ಅವಳು ವರ್ಕ್ ಮಾಡ್ತಿರೋದ್ರಿಂದ ಅವ್ರು ಯಾವಾಗ್ಲೂ ಹೇಳೋದು ಜೊತೆಗೆ ಅಂದ್ರೆ ಪದೇ ಪದೇ ಅವ್ರ ಅತ್ತೆ ಹೇಳೋದು ಅಂದ್ರೆ ಅವ್ರ ಹಸ್ಬೆಂಡ್ ಅಮ್ಮ ಹೇಳೋದು ನಾವು ದುಡಿಮೆ ಮಾಡೋ ಸೊಸೆನ್ ಕರ್ಕೊಂಡ್ ಬಂದಿದ್ದಲ್ಲ ಮನೆ ನೋಡ್ಕೊಳ್ಳೋ ಅಂತ ಗೃಹಿಣಿಯಾಗಿ ಕರ್ಕೊಂಡ್ ಬಂದಿದ್ದು ಅಂತ ಆದ್ರೆ ನಾನು ಹೊರಗಡೆ ಹೋಗಿ ದುಡಿದೇ ಇದ್ರೆ ಹಸ್ಬೆಂಡ್ ಸ್ಯಾಲ್ರಿ ಶಾರ್ಟೇಜ್ ಆಗುತ್ತೆ ಹಾಗಾಗಿ ನಾನು ಅತ್ತೆ ಮಾತನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಾ ಅಥವಾ ಮನೆಯನ್ನ ನೋಡ್ಕೋಬೇಕಾ ಅಂತ ನೀವು ಖಂಡಿತ ಕೆಲ್ಸಕ್ಕೆ ಹೋಗ್ಬೇಕು ನಿಮ್ಮ ಅತ್ತೆ ಜೊತೆಯಲ್ಲಿ ಒಂದು ಸಂಭಾಷಣೆ ಆಗ್ಬೇಕು ನಾನ್ ಕೆಲ್ಸಕ್ಕೆ ಹೋಗದೆ ಇದ್ರೆ ಏನಾಗತ್ತೆ ಅಂತ ತೋರಿಸ್ಬೇಕು ಅವ್ರಿಗೆ ಅಂಡ್ ಅವ್ರಿಗೆ ಸಪೋರ್ಟ್ ಕೇಳ್ಬೇಕು ಇದು ಮೋಸ್ಟ್ಲಿ ಈಗೋ ಪ್ರಾಬ್ಲಮ್ಸ್ ಇದೆಲ್ಲ 99% ಇಟ್ ಈಸ್ ಅನ್ ಈಗೋ ಸಿಚುವೇಶನ್ ವೈ ಇಸ್ ದ ವೈಫ್ ಗೆಟಿಂಗ್ ಮೋರ್ ಇಂಪಾರ್ಟೆನ್ಸ್ ದನ್ ಮೀ ಅಂತ ಸೊ ಇದೆಲ್ಲ ಹೊರಗೆ ಬರೋದು ಬಹಳ ಇಂಡೈರೆಕ್ಟ್ ವೇಸ್ ಅಲ್ಲಿ ಬರುತ್ತೆ ಪ್ಲೀಸ್ ಕೆಲಸ ಮಾಡೋದಕ್ಕೆ ನಿಲ್ಸ್ಬೇಡಿ ನೀವು ಕೆಲಸ ಮಾಡ್ತಾನೆ ಇರಿ ನಿಮ್ಮ ಅತ್ತೆ ಜೊತೆಲಿ ಒಂದು ಡಿಸ್ಕಷನ್ ಆಗ್ಲಿ ನಿಮ್ಮ ಹಸ್ಬೆಂಡ್ಗೂ ಬೇಕಾದ್ರೆ ಸೇರಿಸಿ ಡಿಸ್ಕಷನ್ ಮಾಡಿ ಇಟ್ ವಿಲ್ ಬಿ ವರ್ತ್ ಇಟ್ ಓಕೆ ಸರ್ ಥ್ಯಾಂಕ್ ಯು ಅನುರಾಧ ಸೊ ದಿ ಕ್ವೆಶ್ಚನ್ ಇಸ್ ಫ್ರಮ್ ಝೋನ್ 14 ಐ ಹ್ಯಾವ್ ಫಿನಿಶ್ಡ್ ಮೈ ಡಿಗ್ರಿ ನಾನು 3 ವರ್ಷಗಳ ಹಿಂದೆ ನನ್ನ ಡಿಗ್ರಿ ಮುಗಿಸಿದ್ದೇನೆ ಆದ್ರೆ ನನಗೆ ಇಬ್ಬರು ತಂಗಿ ಇರುವುದರಿಂದ ಹಾಗೂ ಅಪ್ಪ ಇಲ್ಲದ ಕಾರಣ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಆದ್ರೆ ನನ್ನ ಡಿಗ್ರಿ ಆದ್ದು ಡಿಸ್ಟಿಂಕ್ಷನ್ ಅಲ್ಲಿ ಅಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಲು ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೋದು ಯಾವುದೇ ಕೆಲಸ ಚಿಕ್ಕದು ದೊಡ್ಡದು ಲೋ ಹೈ ಅನ್ನೋದಿಲ್ಲ ಇವತ್ತು ಯಾವ ಕೆಲಸ ಮಾಡ್ತಾ ಇದೀರ ಅದನ್ನ ಮಾಡ್ತಾ ಇರಿ ಓಕೆ ಬೇರೆ ಅದು ಹುಡುಕ್ತಾ ಇರಿ ನಿಮ್ಮ ಲೈಫ್ ಅಲ್ಲಿ ಪ್ರೋಗ್ರೆಸ್ ಆಗ್ಲೇಬೇಕು ಬಟ್ ಆ ಪ್ರೋಗ್ರೆಸ್ ನಾಟ್ ಅಟ್ ದ ಕಾಸ್ಟ್ ಆಫ್ ಕರೆಂಟ್ ಜಾಬ್ ಬಹಳ ಮುಖ್ಯ ಇದೆ ನಿಮಗೆ ಹಣ ಇದ್ರು ಇಲ್ದೇ ಇದ್ರು ಅನ್ಎಂಪ್ಲಾಯ್ಡ್ ಆಗಿರೋದು ಸೈಕಲಾಜಿಕಲಿ ಒಳ್ಳೇದು ನಿಮ್ಮ ಪರ್ಸನಾಲಿಟಿಗಲ್ಲ ಸೊ ದಯವಿಟ್ಟು ಯಾವ ಕೆಲಸ ಮಾಡ್ತಾ ಇದೀರೋ ಕಂಟಿನ್ಯೂ ಹುಡುಕ್ತಾ ಇರಿ ಬೇರೆ ಏನಾದ್ರೂ ಸಿಕ್ಕುತ್ತೆ ನನಗೆ ಬಹಳ ಒಂಥರ ಬೇಜಾರಾಯ್ತು ಏನು ಅಂತ ಹೇಳಿದ್ರೆ ನಾನು ಲಾ ಕಾಲೇಜ್ ಗವರ್ಮೆಂಟ್ ಲಾ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಓದಿದ್ದು ಒಂದು ದಿನ ಬೆಂಗಳೂರಲ್ಲಿ ನಾವೆಲ್ಲ ಕಾರೆ ಯೂಸ್ ಮಾಡೋದಿಲ್ಲ ಊಬರ್ ಅಲ್ಲಿ ಹತ್ತುಬಿಟ್ಟು ನಾನು ನನ್ನ ವಾಟ್ಸ್ಆಪ್ ಮೆಸೇಜಸ್ ಎಲ್ಲ ನೋಡ್ಬಿಟ್ಟು ನಾನು ಡ್ರೈವರ್ ಕಡೆ ನೋಡಿದ್ರೆ ಅವರು ನೀವು ರಮೇಶ್ ಅಲ್ವಾ ಅಂದ್ರು ಹ್ಞೂ ಅಂದೆ ನೆಪಕ ಇದೆಯಾ ಅಂದ್ರು ಇಲ್ಲ ಅಂದೆ ಲಾ ಕಾಲೇಜಲ್ಲಿ ನಾವು ಇಬ್ಬರು ಒಟ್ಟಿಗಿದ್ವಿ ಅಂದೆ ಅಂದೆ ನೀವೇನ್ ಸರ್ ಡ್ರೈವರ್ ಆಗಿದ್ದೀರಾ ಅಂತ ಇಲ್ಲ ನಾನು
ನಂದೇ ಇದು ಕಾರು, ಆದ್ರೆ ನಾನು ಊಬರ್ ಜೊತೆಲಿ ಇದ್ದೀನಿ ಅಂತ. ಲಾರ್ ಆಗ್ಬೋದಾಗಿತ್ತಲ್ಲ ಅಂದ್ರೆ, ಪರಿಸ್ಥಿತಿ ಯಾಕೋ ಹೆಲ್ಪ್ ಮಾಡ್ಲಿಲ್ಲ ಸರ್, ನಾನು ಸುಖವಾಗಿದ್ದೀನಿ ಅಂತ ಹೇಳಿದ್ರು. ಈಗ ದಟ್ ಲಾಸ್ಟ್ ಸೆಂಟೆನ್ಸ್ ಇದೆಯಲ್ಲ, ನಾನು ಸುಖವಾಗಿದ್ದೀನಿ ಅಂತಿರಲ್ಲ, ದಟ್ ಈಸ್ ದ ಸೆಂಟೆನ್ಸ್ ಐ ಲೈಕ್. ಓಕೆ, ಡೋಂಟ್ ವರಿ ಅಟ್ ಆಲ್. ನೀವು ಶ್ರಮ ಪಟ್ರೆ ಖಂಡಿತ ನೀವು ಎಲ್ಲಿ ಮುಟ್ಟಬೇಕು ಅಲ್ಲಿ ಖಂಡಿತ ಮುಟ್ತೀರಿ. ಒಬ್ಬ ಟೀಮ್ ಅವರವನು ಇವತ್ತು ಪ್ರಧಾನಿ ಆಗಿದ್ದಾನೆ, ಸೊ ಡೋಂಟ್ ವರಿ. ಓಕೆ, ಆಲ್ರೈಟ್, ನೆಕ್ಸ್ಟ್ ಕ್ವೆಶ್ಚನ್. ಥ್ಯಾಂಕ್ ಯು. ಕ್ಯಾನ್ ಐ ಟೇಕ್ ಓವರ್? ಯಾ, ಪ್ಲೀಸ್ ಪ್ಲೀಸ್. ಯೆಸ್, ನನ್ನ ಪ್ರಶ್ನೆಗಳು ಜಾಸ್ತಿ ಜೆಸಿಗೆ ಸಂಬಂಧಪಟ್ಟಂತೆ ಬರ್ತಾ ಇದೆ. ಯು ಆರ್ ಅ ನ್ಯಾಷನಲ್ ಪ್ರೆಸಿಡೆಂಟ್ ಅಂಡ್ ಯು ಆರ್ ಎಕ್ಸ್ಟ್ರೀಮ್ಲಿ ಸಾಟ್ ಫಾರ್ ಟ್ರೈನರ್. ಪರ್ಸನಲಿ, ವಿಚ್ ಇಸ್ ದ ಜರ್ನಿ ಯು ಎಂಜಾಯ್ಡ್ ಮೋರ್, ದಿ ಅಡ್ಮಿನಿಸ್ಟ್ರೇಟಿವ್ ಆರ್ ದ ಟ್ರೈನಿಂಗ್? ನಿಜವಾಗ್ಲೂ ಹೇಳ, ದ ಜರ್ನಿ ಐ ಎಂಜಾಯ್ಡ್ ಮೋಸ್ಟ್ ಇಸ್ ದ ಜರ್ನಿ ಆಫ್ ಅ ಲರ್ನರ್. ನನಗೆ ಹೊಸದೇನಾದ್ರೂ ಕಲಿಬೇಕು ಅಂತ ಹೇಳಿದ್ರೆ ತುಂಬಾ ಆಸೆ. ಸೊ ಆ ಜರ್ನಿ ನನಗೆ ತುಂಬಾ ಇಷ್ಟ. ಈಗಲೂ ಕೂಡ ನನ್ಗೆ ಏನಾದ್ರು ಹೊಸದು ಕಲಿಬೇಕು ಅಂತ ಹೇಳಿದ್ರೆ ಒಂದು ತುಂಬಾ ಉತ್ಸುಕತೆ ಇದೆ. ಬಟ್ ಸ್ಪೀಕಿಂಗ್, ಓಕೆ, ಹೇಗೇಳೋದು, ಓಕೆ, ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ 32 ವರ್ಷ ಆಯ್ತು. ಓಕೆ, ನಾನು ಬಂದ ಮೇಲೆ ನ್ಯಾಷನಲ್ ಪ್ರೆಸಿಡೆಂಟ್ ಆದ್ಮೇಲೆ, ಓಕೆ, 30 ಜನ ಇದ್ರ, ಆದ್ರೂ ಐ ಆಮ್ ಸ್ಟಿಲ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ನ್ಯಾಷನಲ್ ಪ್ರೆಸಿಡೆಂಟ್ಸ್. ಯಾಕೆ ಅಂತ ಹೇಳಿದ್ರೆ, ನಾನು ಟ್ರೈನರ್ ಆಗಿರೋ ಒಂದು ರೆಸ್ಪೆಕ್ಟ್ ಅಂಡ್ ಲವ್ ಇದೆಯಲ್ಲ, ಅದು ಎಷ್ಟೋ ಜಾಸ್ತಿ ಅನಿಸ್ತಾ ಇದೆ. ಎಲ್ಲೋ ನಾನು ಜನರ ಲೈಫ್ ಅನ್ನ ಮುಟ್ಟಿದ್ದೀನಿ ಅಂತ ಕಾಣುತ್ತೆ. ಅದಕ್ಕೆ ಆ ಒಂದು ಪ್ರೀತಿ, ಅದೊಂದು ರೆಸ್ಪೆಕ್ಟ್ ನನಗೆ ಆಸ್ ಅ ಟ್ರೈನರ್ ಕೊಡ್ತಾರೆ. ಇವತ್ ಯಾರಾದ್ರೂ ನನಗೆ ಬಿಟ್ವೀನ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಡರ್ ಅಂಡ್ ಟ್ರೈನಿಂಗ್ ಲ್ಯಾಡರ್ ನೀವು ಯಾವ್ದು ಸಜೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ 100% ನಾ ಹೇಳ್ತೀನಿ ಟ್ರೈನಿಂಗ್ ಅಂತ. ಉದಾಹರಣೆ ಕೊಡ್ತೀನಿ, ನಾನು ಏಬಲ್ ನಿಲ್ಸಿದ ಮೇಲೆ ಏಬಲ್ ನ ಇವತ್ತು ನಡ್ಸ್ಕೊಳ್ತಾ ಇರೋದು, ಇವತ್ತು ಅಂತ ಇಲ್ಲ, ಅವ್ರನ್ನು ರಿಟೈರ್ ಆದ್ರು, ಬಟ್ ಏಬಲ್ ನ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರವರು ಮೊಹಮ್ಮದ್ ನಾಜರ್ ಅಂತ. ಅಂಡ್ ಮೊಹಮ್ಮದ್ ನಾಜರ್ ಲಾಂಗ್ ಪ್ರೆಸಿಡೆಂಟ್ ಕೂಡ ಆಗಿರ್ಲಿಲ್ಲ, ಓಕೆ, ಬಟ್ ಆಸ್ ಎ ಟ್ರೈನರ್, ದೊಡ್ಡ ಟ್ರೈನರ್. ನ್ಯಾಷನಲ್ ಪ್ರೆಸಿಡೆನ್ಸಿ ಸ್ವಲ್ಪ ಟೆಂಪ್ರರಿ ಲವ್ ಅಂಡ್ ಅಫೆಕ್ಷನ್, ಟ್ರೈನರ್ ಪರ್ಮನೆಂಟ್ ಲವ್ ಅಂಡ್ ಅಫೆಕ್ಷನ್. ಸೊ ಐ ಪ್ರಿಫರ್ ಟ್ರೈನರ್. ಸರ್, ಬದುಕಲ್ಲಿ ತುಂಬಾ ಕೆಟ್ಟ ಘಟನೆಗಳನ್ನ ನೆನಪು ಮಾಡ್ಕೋಬಾರ್ದು ಅನ್ಕೊಂತೀನಿ ಸರ್, ಆದ್ರೆ ತುಂಬಾ ಪ್ರತಿ ಕ್ಷಣನು ಕೂಡ ಅದ್ ನಾನ್ ಮಾಡ್ಕೊಳ್ದೆ ಇದ್ರು ಅದ್ ನೆನಪುಗಳನ್ನ ನನ್ ಬಂದ್ ಕಾಡತ್ತೆ. ಅದರಿಂದ ಮುಂದಿನ ಜೀವನದ ನನ್ನ ಸಕ್ಸಸ್ ಗೆ ತೊಂದರೆ ಆಗ್ತಾ ಇದೆ, ಅದರಿಂದ ನಾನ್ ದೂರ ಆಗೋದು ಹೇಗೆ ಸರ್? ಬ್ಯೂಟಿಫುಲ್. ನಾನು ಜೆಸಿ ಇಂಡಿಯಾಗೆ ಒಂದು ಲಾಸ್ಟ್ ಸೆಷನ್ ಮಾಡಿದಾಗ ನನಗೆ ಶಾರದಾ ಗೋಪಾಲ್ ಅವರು ಅದೇ ಪ್ರಶ್ನೆ ಕೇಳಿದ್ರು. ಕೋಇನ್ಸಿಡೆಂಟ್ಲಿ ಮಾಯಾ ಗಿರೀಶ್ ಅವರು ಸೇಮ್ ಕ್ವೆಶನ್ ಒಂದ್ 4-5 ದಿನ ಆದ್ಮೇಲೆ ಕೇಳಿದ್ರು. ನೌ ದಿ ಪಾಯಿಂಟ್ ಈಸ್ ವೆರಿ ವೆರಿ ಸಿಂಪಲ್. ಓಕೆ, ವಾಟ್ ಎಕ್ಸಾಕ್ಟ್ಲಿ ಡು ಯು ವಾಂಟ್ ಟು ಬಿ? ಓಕೆ, ನೀವು ಮುಂದೆ ಹೋಗ್ಬೇಕಾ? ಹೋಗಿ. ಭಾವನೆಗಳು ಬರುತ್ತಾ ಬರ್ಲಿ, ಡಸಂಟ್ ಮ್ಯಾಟರ್, ಆದ್ರೆ ನೀವು ಮುಂದೆ ಹೋಗೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಉದಾಹರಣೆ ಕೊಟ್ಟೆ, ನಮ್ಮ ಕಾರಲ್ಲಿ ನಮ್ಮ ಬೈಕ್ ಅಲ್ಲಿ ಆಕ್ಸಿಲರೇಟರ್ ಇದೆ, ಬ್ರೇಕ್ ಇದೆ. ಓಕೆ, ಬ್ರೇಕ್ ನಮ್ಮ ನೆಗೆಟಿವ್ ವಿಚಾರಗಳು, ಆಕ್ಸಿಲರೇಟರ್ ನಮ್ಮ ಪಾಸಿಟಿವ್ ವಿಚಾರಗಳು. ಆಕ್ಸಿಲರೇಟರ್ ಕೊಡದೆ ಇದ್ರೆ ಗಾಡಿ ಮುಂದೆ ಹೋಗೋದಿಲ್ಲ. ಯಾವಾಗ್ಲೂ ಬ್ರೇಕ್ ಮೇಲೆ ಕಾಲು ಇಟ್ಕೊಂಡಿದ್ರೆ ಗಾಡಿ ಮುಂದೆ ಹೋಗೋದಿಲ್ಲ. ಓಕೆ, ಆಕ್ಸಿಲರೇಟರ್ ಕೊಡ್ತಾ ಇರಬೇಕು, ಎಲ್ಲೆಲ್ಲಿ ಬೇಕಾಗಿದೆಯೋ ಅಲ್ಲಿ ಬ್ರೇಕ್ ಬರಬೇಕು. ಓಕೆ, ಇದನ್ನ ನಾನು ಬಹಳ ಸಿಂಪಲ್ ಫಿಲಾಸಫಿ ಲೈಫ್ ಅಲ್ಲಿ ತಿಳ್ಕೊಂಡ್ಬಿಟ್ರೆ ಐ ಥಿಂಕ್ ದಟ್ ಈಸ್ ಮೋರ್ ದನ್ ಇನಫ್. ನೆಗೆಟಿವ್ ಬರ್ತಾನೆ ಇರುತ್ತೆ, ಅದನ್ನ ನಿಲ್ಸಕ್ ಆಗೋದಿಲ್ಲ. ನಾವು ಏನು ನಮ್ಮ ಮನಸ್ಸಲ್ಲಿ ಏನು ಸ್ವಿಚ್ ಇಲ್ಲ ಮುಚ್ಚೋದಕ್ಕೆ, ದೇರ್ ಇಸ್ ನಥಿಂಗ್, ಆಗ್ತಾ ಇರಲಿ. ಬಟ್ ಆ ನೆಗೆಟಿವ್ ವಿಚಾರಗಳು ಯಾವಾಗ ಬರುತ್ತೋ, ಯಾಕೆ ಬರ್ತಾ ಇದೆ ಅಂತ ಒಂದು ನಿಮಿಷ ಯೋಚನೆ ಮಾಡೋಣ. ಹಾ, ನನ್ಗೆ ಇದು ಮಾಡ್ತಾ ಇದ್ದೀನಿ, ಬಹುಶಃ ಅದಕ್ಕೆ ಬರ್ತಾ ಇದೆ ಅಂತ ಒಂದು ಲಿಂಕ್ ಬಂದ್ಬಿಟ್ರೆ ಫ್ಯಾಂಟಾಸ್ಟಿಕ್. ಆಕ್ಸಿಲರೇಟರ್ ಮತ್ತು ಅದುಂಬೋದು ನಾವು. ಥ್ಯಾಂಕ್ ಯು ಸರ್. ರೈಟ್, ಧನ್ಯವಾದ.
JCI is known for its training. Many people are being benefited out of it, and as you say, you're also proud to be a trainer rather than national president. What you and ask the question. The question here is for the last that is having a lot of online. I've lost you somewhere. I'm sorry. I'm not able to get this. I come back, sir. Can't hear anything. I come back, sir. Please, if you don't mind, please come back. Please come back. Yeah. Yes, sir. You're telling that you know you would love to be known, and you're known for the training part of it, and JCI is known for the training. Yeah. And most of us have benefited out of it. Yes. But for the last 3 months, we are having online training programs. Mm-hmm. And how effective do we see these trainings as compared to what we had had previously? Okay. TV alli one serial nodidaga chenaga anisutalva? Nagtivi, eno ondu doddadagi maatagide anta ondu anisutalva? ಅದು ಸೀರಿಯಲ್ ಆದ ಕೂಡಲೇ ಮರ್ತೋಗ್ತೀವಲ್ವಾ ವೆಬಿನಾರ್ ಗಳೆಲ್ಲ ಹಾಗೆ ಸೊ 3 months ಅಲ್ಲಿ ನೀವು ಕಲ್ತಿದ್ರೆ ಎಕ್ಸಲೆಂಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಬಟ್ ಸ್ವಲ್ಪ ಡೌಟ್ ಸೊ ಡೋಂಟ್ ವರಿ ಇದು ಟೈಮ್ ಪಾಸ್ ಚೆನ್ನಾಗಿತ್ತು ಟೈಮ್ ಓಕೆ ನಿಜವಾಗ್ಲೂ ಕಲಿಯಬೇಕು ಅಂತ ಹೇಳಿದ್ರೆ ಟ್ರೈನರ್ ಟ್ರೈನಿ ಮುಂದೆ ಇರಲೇಬೇಕು ಫೇಸ್ ಟು ಫೇಸ್ ಇರಲೇಬೇಕು ಓಕೆ ಇಲ್ದಿದ್ರೆ ಅದು ಟ್ರೈನಿಂಗ್ ಅಲ್ಲ ಓಕೆ ತುಂಬಾ ಜನರಿಗೆ ರಮೇಶ್ ಬಟಾವಿ ಅವರ ಸರ್ ಅವರ ಪರ್ಸನಲ್ ಲೈಫ್ ಬಗ್ಗೆ ಜೇಸಿ ಗೊತ್ತಿದೆ ಲೀಡರ್ ಆಗಿ ಗೊತ್ತಿದೆ ಸೊ ಸಮ್ ಸಿಂಪಲ್ ಥಿಂಗ್ಸ್ ಅಬೌಟ್ ಯುವರ್ ಲೈಫ್ ಹಾಗೆ ಸಮ್ ಸಿಂಪಲ್ ಕ್ವೆಶನ್ಸ್ ಅನ್ನ ನಾನೇ ಕ್ರಿಯೇಟ್ ಮಾಡಿದ್ದೀನಿ ಸೊ ಡು ಯು ವಾಚ್ ಮೂವೀಸ್ ಐ ಡೋಂಟ್ ವಾಚ್ ಮೂವೀಸ್ ಓ ಸೊ ದ ಕ್ವೆಶನ್ ವಾಸ್ ಹೂ ಇಸ್ ಯುವರ್ ಫೇವರೇಟ್ ಹೀರೋ ಹೀರೋಯಿನ್ ಅಂಡ್ ವಿಚ್ ಇಸ್ ಯುವರ್ ಫೇವರೇಟ್ ಮೂವಿ ದಟ್ ಐ ಕ್ಯಾನ್ ಸ್ಟಿಲ್ ಟೆಲ್ ಯು ಹೂ ಇಸ್ ಯುವರ್ ಫೇವರೇಟ್ ಹೀರೋ ಹೀರೋಯಿನ್ ದ ಬೆಸ್ಟ್ ಮೂವಿ I like Devanand for his romance. Aha, okay. I like Amitabh Bachchan for his voice modulation. You have okay. a reason. both of them I love for their dress sense. Okay. The heroines, there are many more heroines in real life whom I admire. okay. All right, next question. To the screen only, anybody. A lot of them on the screen. Some very pretty faces I can see on the screen. Sir, Saujan and they know plan is they bail ready maadkoli. The screen andre ee screen alla. Bail mele screen film screen mele yaru anta. Heroines on the film screen. Ha. No, I'm really sorry. Yaru illa. Okay, and any favorite movie, sir? Maybe you'll have a reason for that. Nothing? Aha, no. ನಿಮ್ಮ ಟ್ರೈನಿಂಗ್ ಗೆ ಯಾವ್ದಾದ್ರು ಮೂವಿ ಬೇಸ್ ಅಲ್ಲಿ ನಿಮ್ಮ ಟ್ರೈನಿಂಗ್ ಗೆ ಏನಾದ್ರು ಯು ಪಿಕ್ಡ್ ಅಪ್ ಎನಿಥಿಂಗ್ ಫ್ರಮ್ ಎನಿ ಮೂವಿ ವಿಚ್ ಹಸ್ ಇನ್ಸ್ಪೈರ್ಡ್ ಯು ಆರ್ ಇನ್ಸ್ಪೈರ್ಡ್ ನಾನು ಟ್ರೈ ಮಾಡಿದೆ ಫ್ಲಾಪ್ ಆಗೋಯ್ತು ಬಾಹುಬಲಿಯಿಂದ ಒಂದು ಕ್ರಿಯೇಟ್ ಮಾಡಿದೆ ಕಂಪ್ಲೀಟ್ ಫ್ಲಾಪ್ ಆಗೋಯ್ತು ಆಮೇಲೆ ಮಾಡಲ್ಲ ಅಂತ ಲೆಕ್ಕಾಚಾರ ಮಾಡ್ಬಿಟ್ಟೆ ಓಕೆ ಥ್ಯಾಂಕ್ ಯು ಸರ್ ಆಲ್ ರೈಟ್ ಮೇಡಂ ಯೆಸ್ ಸವಿತಾ ಥ್ಯಾಂಕ್ ಯು ಸರ್ ಸರ್ ಆಕ್ಚುಲಿ ಇದು ಪ್ರಶ್ನೆ ಜೆಸಿಗಳದ್ದೇ ನಮ್ಮ ಕರೆಂಟ್ ಝೋನ್ ಗವರ್ನಿಂಗ್ ಬೋರ್ಡ್ ಮೆಂಬರ್ದೆ ಬಟ್ ಅವ್ರು ಹೇಳೋದೇನಂದ್ರೆ ನಾನು ಬಂದದ್ದು ಟ್ರೈನಿಂಗ್ ನೋಡಿ ಜೆಸಿ ಆರ್ಗನೈಸೇಷನ್ ಅಲ್ಲಿ ಇರುವಂತ ತರಬೇತಿಯನ್ನ ನೋಡಿ ಟ್ರೈನರ್ ಆಗ್ಬೇಕು ಅಂತ ನಾನು ಬಂದದ್ದು ಆದ್ರೆ ಟ್ರೈನಿಂಗ್ ಅಂತ ಬಂದ ಮೇಲೆ ಒಂದ್ ಸರಿ ಅಡ್ಮಿನಿಸ್ಟ್ರೇಟರ್ಗೆ ನಾನು ಎಂಟ್ರಿ ಕೊಟ್ಟಾಗ ಅಲ್ಲಿ ಅನ್ನಿಸ್ತು ನನಗಿಂತ ಏನು ಅಂದ್ರೆ ನಂಗಿರೋ ನಾಲೆಜ್ ಇರ್ಬೋದು ನನಗಿರೋಂಥದ್ದೆಲ್ಲಾ ಟೆಕ್ನಿಕಲ್ ಇರ್ಬೋದು ನಾನ್ ಸ್ಟ್ರಾಂಗ್ ಇದೀನಿ ಅಡ್ಮಿನಿಸ್ಟ್ರೇಟರ್ ಹೋಗಕ್ಕೆ ಅಂತ ಅನ್ನಿಸ್ತು ಆದ್ರೆ ಅಡ್ಮಿನಿಸ್ಟ್ರೇಟರ್ಗೆ ನಾನ್ ಬಂದ ಮೇಲೆ ತಿರ್ಗಾ ನನ್ಗೆ ಟ್ರೈನಿಂಗ್ ಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗ್ತಿದೆ ಬೆಟರ್ ನಾ ಇಲ್ಲಿಗೆ ಸ್ಟಾಪ್ ಮಾಡಿ ಟ್ರೈನಿಂಗ್ ಲ್ಯಾಡರ್ ಬರೋದಾ ಅಥವಾ ಕಂಟಿನ್ಯೂಯೇಷನ್ ಗೆ ಅಲ್ಲಿ ಹೋಗೋದಾ ಒಂದು ಎರಡ್ ಮೂರು ಪ್ರಶ್ನೆಗಳ ಹಿಂದೆ ನಾನು ರಿಪ್ಲೈ ಕೊಟ್ಟಿದ್ದೀನಿ ಟ್ರೈನಿಂಗ್ ತುಂಬಾ ರಿವಾರ್ಡಿಂಗ್ ಲಾಂಗ್ ಟರ್ಮ್ ರಿವಾರ್ಡ್ಸ್ ಅಂತ ಹೇಳಿದ್ರೆ ಟ್ರೈನಿಂಗ್ ಎಲ್ಲ ಇದೆ ಓಕೆ ಅಡ್ಮಿನಿಸ್ಟ್ರೇಟಿವ್ ಲ್ಯಾಡರ್ ಒಂದು ಸ್ಮಾಲ್ ಶಾರ್ಟ್ ಟರ್ಮ್ ಗ್ಲಾಮರ್ ಇದೆ ಓಕೆ ಅಂದ್ರೆ ಲಾಂಗ್ ಟರ್ಮ್ ರೆಸ್ಪೆಕ್ಟ್ ಇರೋದು ಟ್ರೈನಿಂಗ್ ಅಲ್ಲೇ ಓಕೆ ಲಾಸ್ಟ್ ರೌಂಡ್ ಆಫ್ ಕ್ವೆಶ್ಚನ್ಸ್ ಅನುರಾಧ ಸರ್ ತುಂಬಾ ಪ್ರಶ್ನೆಗಳಿವೆ ಒಂದ್ ಗಂಟೆ ಆಗ್ತಾ ಇದೆ ನನಗೆ ಪ್ರಜ್ವಲ್ ಏನ್ ಮಾಡ್ತಾನೋ ಗೊತ್ತಿಲ್ಲ ಹಲೋ ಸರ್
last round of questions anta announce madide. Yes. Last round questions andre almost we are at the ending time hatra bartta idivi. ಹೌದು. ಹೌದು. ಒಂದು ರಾಪಿಡ್ ಕ್ವೆಶ್ಚನ್ ಅಂಡ್ ಆನ್ಸರ್ ಸೆಷನ್ ನಾ ವಿ ಕ್ಯಾನ್ ಡು ಅಂಟಿಲ್ 1 5 ಮಿನಿಟ್ಸ್ ಗೆ. ಆಯ್ತು. ಈಗ ಒಂದು ಕೆಲಸ ಮಾಡಿ. ಒಂದು ಲಾಸ್ಟ್ ರೌಂಡ್ ಆಫ್ ಕ್ವೆಶ್ಚನ್ಸ್ ಅನು ಸೌಜನ್ಯ ಅಂಡ್ ಸವಿತಾ ಕೇಳಾದ್ಮೇಲೆ ವಿಲ್ ಹ್ಯಾವ್ ಎ ಫಾಸ್ಟ್ ರೌಂಡ್. ಓಕೆ. ಎಸ್. ಆಲ್ ರೈಟ್. ಅನುರಾಧ ಇಟ್ಸ್ ಯು. ಸರ್ ಫಾಸ್ಟ್ ರೌಂಡ್ ಯಾರು ಕೇಳ್ತಾರೆ? ಪ್ರಜ್ವಲ್ ಅವರಾ? ನನಗೆ ಗೊತ್ತಿಲ್ಲ. ಹಿ ಹ್ಯಾಸ್ ಟು ಡಿಸೈಡ್. ಓಕೆ. ಅನುರಾಧ. ಯಾ. No. Something went wrong. The question is not available, sir. Sorry. Sir, am I audible? No. Yes. Go ahead. The lot of us who are love to grow up in the ladder of administrative in the JSEs. In the process of growing, we see senior members, you know, giving us back splashes. How do we grow in this backlash? How do we grow in? In this backlashes with us, how do we be motivated and still be with our goal of achieving something in the administrative ladder? Network problem ida madam. Tumba problem ida. But if I am able to understand the question, you see, backlashes ellaralli irutte, whether it is administrative or training. Nanu nanna prarambhadalli ತುಂಬಾ ಕ್ರಿಟಿಸೈಸ್ ಮಾಡಿದ್ದಾರೆ ಜನರು ನನಗೆ, ಎಂತ ಟ್ರೈನರ್ ನೀನು, ಬರೀ ಅಮೆರಿಕನ್ ಮಾತಾಡ್ತೀಯ, ಕನ್ನಡ ಮಾತಾಡಕ್ ಬರಲ್ವಾ ಅಂತ ಕೇಳೋರು ಸುಮಾರು ಜನ ಇದ್ರು. ಗಡ್ಡ ಇರೋವಾಗ ಗಡ್ಡ ಇರ್ಕೂಡ್ದು ಅಂತ ಹೇಳೋರು, ಗಡ್ಡ ಇಲ್ದೇ ಇರೋವಾಗ ಗಡ್ಡ ಇರ್ಬೇಕು ಅಂತ ಹೇಳಿದ್ರು. ಸೊ ಇದು ಮಾತಾಡೋರವ್ರಿಗೆ ಏನು ದುಡ್ಡು ಕೊಡ್ಬೇಕಾಗಿಲ್ವಲ್ಲ, ಅವರು ಮಾತಾಡ್ತಾನೆ ಇರ್ತಾರೆ. ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ವಾಟ್ ಈಸ್ ಯುವರ್ ಹಾರ್ಟ್ ಸೇ. ನೀವು ಮಾಡ್ಲೇಬೇಕಾ ಮಾಡಿ. Okay, Nawazuddin Siddiqui became a film hero. Yenu illa avaralli, there's no glamour, there's no family. Okay, ordinary person, but he became a hero alwa. All right, Sajanya, your last question. Your last Hello. Question. Yeah, yes, your last question. This is on a personal front, sir. Asked by Zone Vice President, Zone 15, JCI Senator Saujanya Hegde. By luck anta helabodu, my passion is my profession. Nan maatadodu traveling andre thumba ishta, so my passion has become my profession. Though I am an advocate by qualification and I'm an MBA graduate holder, a science PCMB student, still I'm following my passion. Thumba janaru nan hatra kelthare, can we follow our passion? Nami professionally can we sustain anta? What is it people give as an advice, sir? I'm not saying anybody could be lucky like me, but what is it that you can advise them for the young generation who would ask, nama passion anna na profession aagi maadabahuda? Nimma tara nan life is completely based on passion. Nanu ondu samanyavagi traditional businessman aagbekagittu. ನಮ್ಮ ಅಪ್ಪ ಅವರ ಬಿಸ್ನೆಸ್ ಅನ್ನ ನಾನು ನನ್ನ ತಮ್ಮನ ಕೊಟ್ಬಿಟ್ಟು ಐ ವೆಂಟ್ ಆಫ್ ಆನ್ ಎ ಜರ್ನಿ ಆನ್ ಮೈ ಓನ್. ನಾನು ನಿಮ್ಮಷ್ಟು ಟ್ಯಾಲೆಂಟೆಡ್ ಇರಲಿಲ್ಲ. ಓಕೆ. ಬಟ್ ನನಗೆ ಪ್ಯಾಷನ್ ಇತ್ತು, ತುಂಬ ಪ್ಯಾಷನ್ ಇತ್ತು. ಇವತ್ತು ಕೂಡ ನಾನು ಕೆಲಸ ಮಾಡುವಂಥ ಕಂಪ್ನಿ, ನನ್ನ ಪ್ಯಾಷನ್ ಎಷ್ಟಿದೆ ಅಂತ ಹೇಳಿದ್ರೆ, ನಾನು ಐ ಹ್ಯಾವ್ ಟೋಲ್ಡ್ ದ ಕಂಪ್ನಿ, ನನಗೆ ಒಂದು ಪೈಸಾ ಫೀ ಬೇಕಾಗಿಲ್ಲ, ನಾನು ಫ್ರೀಯಾಗಿ ಕೆಲಸ ಮಾಡ್ತೀನಿ. ಯಾಕಂದ್ರೆ ನನ್ನ ಪ್ಯಾಷನ್ಗೆ ನಿಮ್ಮ ಗೋಲ್ಸ್ಗೆ ತುಂಬಾ ಸಿನರ್ಜಿ ಇದೆ. ಅವ್ರು ಇಟ್ಕೊಂಡು ನಾವು ನಿಮಗೆ ಕಂಪ್ನಿಯಲ್ಲಿ ಶೇರ್ ಹೋಲ್ಡರ್ ಮಾಡ್ತೀವಿ, ನಾವು ನಿಮಗೆ ಬೋನಸ್ ಶೇರ್ಸ್ ಕೊಡ್ತೀವಿ. ಐ ಸೆಡ್ ಆಲ್ ದಟ್ ಈಸ್ ಸೆಪರೇಟ್. ಓಕೆ, ನೀವು ಕೊಡಿ ಕೊಡದೇ ಇರಲಿ, ಬಟ್ ಐ ವಾಂಟ್ ಟು ವರ್ಕ್ ಬಿಕಾಸ್ ಯು ಆರ್ ಅಪೀಲಿಂಗ್ ಟು ಮೈ ಪ್ಯಾಷನ್. ಓಕೆ. ಸಮ್ಟೈಮ್ಸ್ ಪ್ಯಾಷನ್ ವಿಲ್ ನಾಟ್ ಗಿವ್ ಯು ಮನಿ. ಓಕೆ, ಸಮ್ಟೈಮ್ಸ್. ಓಕೆ, ಇನ್ ದಟ್ ಕೇಸ್ ಯು ಮಸ್ಟ್ ಆಲ್ವೇಸ್ ಹ್ಯಾವ್ ಅ ಪ್ಲಾನ್ ಬಿ. Okay, you may not want to do something, but if money is coming from there, please do that also in addition to your passion. All right. All right. Yes, sir. Savita sir, idu tumba manna muttu anta prashne sir, idu nange adu hesaru helthe illa nanu. ಅವರಿಗೆ ಎರಡೂವರೆ ವರ್ಷದ ಮಗ ಇದ್ದಾನೆ. ಹಸ್ಬೆಂಡ್ ಒನ್ ಇಯರ್ ಮಗು ಇದ್ದಾಗ ಹಸ್ಬೆಂಡ್ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋದ್ರು ಸರ್.
my God. She was a working woman. ಆದ್ರೆ ಅವಳು ಹೇಳೋ ಪ್ರಶ್ನೆ ಏನಂದ್ರೆ ಅವ್ರು ಕೇಳ್ತಿರೋದು ಮೇಡಮ್ ನಾವು ನನ್ಗ ಏನಾದ್ರು ಒಂದು ಹೊಸ್ತು ಅಥವಾ ಮನೆಗೆ ನಿಂತನ ತಂದ್ರೆ ಅಥವಾ ನಾನು ಯಾವ್ದಾರ ಫಂಕ್ಷನ್ಸ್ಗೆ ನೀಟಾಗಿ ರೆಡಿ ಆಗಿ ಹೋದ್ರೆ ಅಥವಾ ಯಾವ್ದೇ ಒಂದು ಏನೋ ಮಗನ್ಗಾಗಿ ಏನಾದ್ರು ಮಾಡಿದ್ರೆ ಓ ಇವ್ರಿಗೆ ಗಂಡ ತೀರ್ ಹೋಗಿರೋದು ಏನೂ ಸ್ವಲ್ಪ ಗಿಲ್ತೇ ಇಲ್ಲ ಅಥವಾ ಈ ತರದ ಚುಚ್ಚು ಮಾತುಗಳನ್ನ ಆಡ್ತಾರೆ ಮತ್ತೆ ನಾವು ಬದುಕಲ್ಲಿ ಅವರನ್ನ ಕಳ್ಕೊಂಡ್ವಿ ಅನ್ನೋದಕ್ಕಿಂತ ಜನರ ಮಾತಿಂದ ನೋವನ್ನ ಪಟ್ಟಿದೀವಿ ಬಟ್ ಇದ್ರಲ್ಲಿ ನನ್ನ ತಪ್ಪೇನಿದೆ ಅಥವಾ ಮಗನ ತಪ್ಪೇನಿದೆ ನಾವು ಸೋಷಿಯಲ್ ಲೈಫ್ ಅನ್ನ ಎಂಜಾಯ್ ಮಾಡಬಾರ್ದ ಅಥವಾ ನಾವು ಸೊಸೈಟಿಲಿ ನಮ್ಮ ಬದುಕನ್ನ ನಾವು ಹೇಗ್ ಬೇಕು ಹಾಗೆ ಬದುಕಬಾರ್ದ ಅದನ್ನ ಯಾಕೆ ಅವರು ನನ್ನ ಹಸ್ಬೆಂಡಿನ ಸಾವಿಗೆ ಕಂಪೇರ್ ಮಾಡ್ತಾರೆ ಇದ್ರಿಂದ ನಾನು ಆಚೆ ಬರೋದು ಹೇಗೆ ಇದೇ ಕಾರಣಕ್ಕೆ ನಾನು ಇರೋ ಪ್ಲೇಸ್ ಅನ್ನೇ ಬದಲಾಯಿಸಿ ಬೇರೆ ಊರಿಗೆ ಬಂದಿದ್ದೀನಿ ಅಲ್ಲೂ ಸಹ ರಿಲೇಟಿವ್ಸ್ ನಮ್ಮನ್ನ ಬಿಡ್ತಾ ಇಲ್ಲ ಅಂತ This is a real, real difficult situation. One kade society, innond kade nanna manasu. Nanu one example matra kottu, maybe adanna relate madtine. Nanna madhuve aagi 27 varsha aayitu. Namma atte avaru nan jothele idare. Okay, ivaru ಮೊದಲು ನಾವು ಮದುವೆ ಮಾಡ್ಕೊಂಡ್ರೆ ಬರೀ ಬಿಳಿ ಬಟ್ಟೆ ಹಾಕೊಂಡು ಬಹಳ ಬಹಳ ಲಿಮಿಟೆಡ್ ಜೀವನ ನಡೆಸ್ತಾ ಇದ್ರು ಒಂದಿನ ನಾನು ಕುತ್ಕೊಂಡು ಅವ್ರಿಗೆ ಹೇಳಿದೆ ಆಂಟಿ ಮೋಸ್ಟ್ ಬ್ಯೂಟಿಫುಲ್ ವುಮನ್ ಇನ್ ಕೂರ್ಗ್ ಅಂತ ಹೇಳಿದ್ರೆ ನೀವೇ ಓಕೆ ನಿಮ್ಮಂತ ಈ ಒಂದು ಸೌಂದರ್ಯ ಮತ್ತೆ ಈ ಬಬ್ಲಿಂಗ್ ಪರ್ಸನಾಲಿಟಿ ಯಾಕೆ ಮುಚ್ಚಿಡ್ತೀರಾ ಅಂತ ಅವ್ರು ಇಟ್ಕೊಂಡು ನಮ್ ಸೊಸೈಟಿ ಹಾಗೆ ಇದೆ ನಾನ್ ಏನ್ ಮಾಡೋದು ಅಂದ್ರು ನಾ ಹೇಳಿದೆ ನೀವು ನಿಮ್ಮ ಸೊಸೈಟಿ ಬಿಟ್ಟು ನನ್ ಜೊತೆ ತಾನೇ ಇದ್ದೀರಾ ನಮ್ಮನೇಲಿ ತಾನೇ ಇದ್ದೀರಾ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಪರ್ಸನಾಲಿಟಿ ಮತ್ ನಿಮ್ಮ ಬೇಸ್ ಪರ್ಸನಾಲಿಟಿ ಖಂಡಿತ ಮುಂದೆ ಬರಲಿ ಬಹಳ ಹೆಮ್ಮೆ ಆಗತ್ತೆ ಅವ್ರು ಅವತ್ತಿಂದ ಸಿಲ್ಕ್ ಸೀರೆಗಳು ಮತ್ತೆ ಹಾಕೊಳಕ್ ಶುರು ಮಾಡಿದ್ರು ಅಂಡ್ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡೋದಕ್ಕೆ ಅವಾಗಲಿಂದ ಪ್ರಾರಂಭ ಮಾಡಿದ್ರು ಇದು ಎಲ್ಲೋ ಒಂದು ಸಪೋರ್ಟ್ ಸಿಕ್ಬೇಕು ಜನರಿಗೆ ಅದು ಯಾವತ್ತು ಸಪೋರ್ಟ್ ಸಿಕ್ಕತ್ತೋ ಈ ಸ್ಮಾಲ್ ಲಿಟಲ್ ಥಿಂಗ್ಸ್ ಇನ್ ಲೈಫ್ ನೋ ಲಾಂಗರ್ ಮ್ಯಾಟರ್ ಮತ್ತೊಮ್ಮೆ ಅದೇ ಹೇಳ್ತೀನಿ ನಾನು ಸವಿತಾ ಅವರೇ ನೀವು ಹೇಳಿದ ಮಾತೇ ಅವ್ರಿಗೆ ಹೇಳಿ ನಮ್ಮ ಜೀವನ ನಾವು ನಮಗೋಸ್ಕರ ಆಗಿ ಬದುಕಬೇಕು ನಾಟ್ ಫಾರ್ ಸಂಬಡಿ ಎಲ್ಸಸ್ ಇದ್ದಾರೆ ಸರ್ ಅವರು ಇದರಲ್ಲಿ ಇದ್ದಾರೆ ಗ್ರೂಪ್ ಅಲ್ಲಿ ಇದ್ದಾರೆ ಎಕ್ಸಲೆಂಟ್ ದೆನ್ ಅವರ್ ಲೈಫ್ ಇಸ್ ಅವರ್ ಓನ್ ಮತ್ತೊಮ್ಮೆ ಬರುತ್ತಾ ಬರೋದಿಲ್ಲ ಓಕೆ ಮತ್ತೊಮ್ಮೆ ಇದೇ ಸಂದರ್ಭದಲ್ಲಿ ಸೇಮ್ ಕೈಂಡ್ ಆಫ್ ಸೊಸೈಟಿಯಲ್ಲಿ ನಾವು ಇರ್ತೀವ ನಮಗ್ ಗೊತ್ತಿಲ್ಲ ಈ ಲೈಫ್ ನ ಯಾಕೆ ಎಂಜಾಯ್ ಮಾಡ್ಕೊಂಡು ವಿ ಶುಡ್ ಓಕೆ ಅಂಡ್ ಸಾರಿ ಟು ಯೂಸ್ ಅ ಸ್ಟ್ರಾಂಗ್ ವರ್ಡ್ ಟು ಹೆಲ್ಪ್ ವಿತ್ ಸೊಸೈಟಿ ಡಸಂಟ್ ಮ್ಯಾಟರ್ ಓಕೆ ಸೊಸೈಟಿ ನನ್ನನ್ನ ನಾನ್ ಹೇಗಿದ್ದೀನೋ ಎಕ್ಸೆಪ್ಟ್ ಮಾಡ್ಬೇಕು ಇಲ್ಲದ್ರೆ ಸೊಸೈಟಿ ಅವ್ರ ಮನೇಲಿ ಇರ್ಲಿ ಅನ್ನೋ ಒಂದು ಭಾವನೆ ಯಾವತ್ತು ಬರುತ್ತೋ ಅವತ್ತು ಯಶಸ್ವಿನ ಮೊದಲನೇ ಹೆಜ್ಜೆ ಓಕೆ ಕ್ಯಾನ್ ಯು ಆಡ್ ದಿಸ್ ಪ್ಲೀಸ್ ಗೋ ಅಹೆಡ್ ಸೊ ಮೋಸ್ಟ್ ಆಫ್ ದ ಸಿಚುಯೇಷನ್ ಸ್ಪೆಷಲಿ ಫಾರ್ ಲೇಡೀಸ್ ಅಂಡ್ ಚಿಲ್ಡ್ರನ್ ಐ ಕೀಪ್ ಟೆಲಿಂಗ್ ಇಫ್ ಸಮಥಿಂಗ್ ಇಸ್ ಟ್ರಿಗರಿಂಗ್ ಯು ಫಾರ್ ನಾಟ್ ಡೂಯಿಂಗ್ ಅ ವರ್ಕ್ ಮೀನ್ಸ್ ಯು ಹ್ಯಾವ್ ಗಿವನ್ ಹ್ಯಾಂಡೆಡ್ ಓವರ್ ಯುವರ್ ಲೈಟ್ ಟು ದೆಮ್ just like you know someone is switching on the light and the tube light gets on yes why do you allow them to switch it on for you I am not Absolutely. A tube light and let them keep switching on beautiful so that's not for me if you want to switch on the light you show the light illa andre beda bitbidi excellent very well said very well said okay I think we have overshot our time by 5 minutes Prajwal first of all just give me 2 minutes I'll round off the whole thing wonderful audience wonderful deliberations tumba chenagitto innu eshtu kotte uriyatto gottilla but the three most beautiful women in Karnataka were also with me beautiful not only in their personality but very beautiful in their thoughts also nanige I feel extra energized neevu prashnegalu uttara neeve ಎರಡು ಮೂರು ಪ್ರಶ್ನೆಗಳ ತುಂಬಾ ಚೆನ್ನಾಗಿ ಕೊಟ್ರಿ ಐ ಫೀಲ್ ರಿಯಲಿ ಎನರ್ಜೈಸ್ಡ್ ಅಬೌಟ್ ಇಟ್ ಪ್ರಜ್ವಲ್ ತುಂಬಾ ಅನ್ಯೂಶುವಲ್ ಸೆಟ್ಟಿಂಗ್ ಮಾಡಿಕೊಟ್ರಿ ಒಳ್ಳೇದು ಅನಿಸ್ತು ಅಂಡ್ ಇಟ್ ವಾಸ್
ವೆರಿ ನೈಸ್ ಟೈಮ್ ದಟ್ ವಿ ಆಲ್ ಸ್ಪೆಂಡ್ ಟುಗೆದರ್. ಬಹುಶಃ ಇದರಲ್ಲಿ ಎಲ್ಲೋ ಒಂದ್ ಎರಡು ಮೂರು ವಾಕ್ಯಗಳು ಜ್ಞಾಪಕ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತರೋದಕ್ಕೆ ಇದು ಒಂದು ಟ್ರಿಗರಿಂಗ್ ಪಾಯಿಂಟ್ ಇರಬಹುದು ಅಂತ ಹೇಳಿ ನಾನು ಭಾವಿಸ್ತೀನಿ. ಅಂಡ್ ಮೈ ಫ್ರೆಂಡ್ಸ್, ನಿಮ್ಮ ಪ್ರೀತಿಗಾಗಿ ನನ್ನ ಹತ್ರ ಉತ್ತರ ಇಲ್ಲ. ನಿಜವಾಗ್ಲು ಹೇಳಿದ್ರೆ ಎಷ್ಟು ಪ್ರೀತಿ ಕೊಡ್ತೀರಾ ಅಂತ ಹೇಳಿದ್ರೆ ಒಂದೊಂದ್ಸಮ ನಂಗೆ ಅಳು ಬರುತ್ತೆ, ನನ್ ಇಷ್ಟೊಂದು ಡಿಸರ್ವ್ ಮಾಡ್ತಾ ಇದ್ದೀನಾ ಅಂತ. ಅಷ್ಟು ಪ್ರೀತಿ ಕೊಡೋರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ದಟ್ ಯು ಡನ್ ಟು ಮೀ ಇನ್ ಮೈ ಲೈಫ್. ಪ್ರಜ್ವಲ್, ಬ್ಯಾಕ್ ಟು ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಸ್ಪೆಷಲ್ ಥ್ಯಾಂಕ್ಸ್ ಟು ಎಲ್ಲರಿಗೂ ಕೂಡ, ಏನು ಈ ಮೂರ್ ಜನ ಪ್ಯಾನಲಿಸ್ಟ್ ಗಳಿದ್ರು, ಸ್ಪೆಷಲಿ ಅದ್ಭುತವಾದಂತಹ ಉತ್ತರವನ್ನ ಕೊಟ್ಟಂತ ರಮೇಶ್ ಭಟ್ ಅವೆಸರ್ ಆಗಿರ್ಬೋದು, ಅಂಡ್ ವಂಡರ್ಫುಲ್ ಆಡಿಯನ್ಸ್ ಕ್ವಶನ್ ಕೇಳಿದ್ರು, ಎಲ್ಲರೂ ಸೇರಿದ್ರೆ ಮಾತ್ರ ಒಂದು ಅದ್ಭುತವಾದ ಕಾರ್ಯಕ್ರಮ ಆಗದು ಸ್ನೇಹಿತರೆ. ನಮ್ಮ ಹೋಲ್ ಪಾಯಿಂಟ್ ಇದ್ದಿದ್ದಂಥದ್ದು, ಎಷ್ಟೋ ಸತಿ ಬರ್ತೀವಿ, ಒನ್ ಅವರ್ ಸೆಷನ್ ಮಾಡ್ತೀವಿ, ನಿಮಗೆ ರೀಚ್ ಆಗೋ ಇಲ್ವೋ ನಮಗೆ ಗೊತ್ತಿಲ್ಲ. ನಮ್ಮ ಪ್ರಯತ್ನ ಇದ್ದಿದ್ದು ನಿಮ್ಮ ನೇರ ಪ್ರಶ್ನೆಗಳಿಗೆ ನಮ್ಮ ನೇರ ಉತ್ತರ ಕೊಟ್ಟು ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ಆಗ್ಬೋದಂತ. ಆ ಒಂದು ಸಣ್ಣ ಬದಲಾವಣೆ ಆದ್ರೆ ಪೋಸ್ಟ್ ಮಾಡಿದಂತಹ ನಮ್ಮ ತಂಡದವರು ಇರುವಂತಹ ನಾಲ್ಕು ಜನ, ನಮ್ಮಷ್ಟು ಖುಷಿ ಪಡುವಂತಹ ಮತ್ತೋರು ವ್ಯಕ್ತಿಗಳು ಯಾರು ಇರಲ್ಲ ಸ್ನೇಹಿತರೆ. ನಮ್ಮ ಪ್ರಯತ್ನ ಅದಾಗಿತ್ತು ಅಷ್ಟೇ, ಆದ್ರೆ ಎಷ್ಟರ ಮಟ್ಟಿಗೆ ಮುಟ್ಟಿದೆ ಅನ್ನುವಂಥದ್ದು ಪ್ರಶ್ನೆ ಕೇಳಿದವರಿಗೆ ಉತ್ತರವನ್ನು ಪಡೆದಂತವ್ರಿಗೆ ಗೊತ್ತಿರಬಹುದು. ನಾವು ಕಾಯ್ತಾ ಇರ್ತೀವಿ ಆ ಫೀಡ್ಬ್ಯಾಕ್ ಗಳಿಗೋಸ್ಕರ ಅಂತ ಹೇಳ್ತಾ ಇದನ್ನ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಸ್ಪೆಷಲಿ ನಮ್ಮ ಜೇಸ್ರೇಟ್ ವಿಂಗ್ ನ ಚೇರ್ ಪರ್ಸನ್ ಜೇಸ್ರೇಟ್ ವಿಂಗ್ ನ ತಂಡದವ್ರಿಗೆ ಹೇಳ್ತಾ, ವಿ ಹ್ಯಾವ್ ಅವರ್ ಜೆಡ್ ಪಿ ಸಮತಾ ಮೇಡಮ್. ಮೇಡಮ್, ಆರ್ ಯು ದೇರ್? ಎಸ್ ಮೇಡಮ್, ನಿಮ್ ಆಡಿಬಲ್? ಎಸ್. ಕೇಳಿಸ್ತಾ ಇದೆ ಮೇಡಮ್? ಓಕೆ, ವಾಟ್ ಡಿಡ್ ಯು ಸೇ? ಜಸ್ಟ್ ಪ್ರಜ್ವಲ್. ಎಸ್ ಮೇಡಮ್. ಸಮತ ಕೇಳಿಸ್ತಾ ಇಲ್ಲ. I didn't got Prajwal. What did he say? It was not audible correctly. Madam, nimma feedback kelta idare as his own question. Yeah, okay. Okay. Thank you, Saujanya ma'am. So first of all, ee karyakramakke ಮುತ್ತುವರ್ಜಿ ಅನ್ನ ವಹಿಸಿದಂತಹ ಲಾಂಗ್ ಪ್ರೆಸಿಡೆಂಟ್ ಜೆ ಸಿ ಪ್ರಜ್ವಲ್ ಜಿಂಗೆ ಕಾಂಗ್ರೆಸ್ ಹೇಳ್ತೀನಿ. ವಂಡರ್ಫುಲ್ ಆಗಿ ಮೂಡ್ ಬಂತು. ಸೊ ಈ ಒಂದು ಕಾರ್ಯಕ್ರಮವನ್ನ ಅದ್ಭುತವಾಗಿ ನಡೆಸ್ಕೊಟ್ಟಂತಹ ನಮ್ಮ ಪಿ ಎನ್ ಪಿ ಜೆ ಸಿ ಐ ಸೆನೆಟರ್ ರಮೇಶ್ ಭಟ್ಟ ವ್ಯಸರ್ಗೂ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟ. ಚೆನ್ನಾಗಿ ನಡ್ಸ್ಕೊಟ್ರು, ಅಂಡ್ ಕ್ವಶನ್ಸ್ ಗೆ ಆನ್ಸರ್ ಅವ್ರು ಮಾಡಿದ್ ದ ವೇ ವಾಟ್ ಹಿ ಹ್ಯಾಸ್ ಕನ್ಸೋಲ್ಡ್ ಆಲ್ ದ ಪಾರ್ಟಿಸಿಪೆಂಟ್ಸ್, ಆ ಒಂದು ಲೈಕ್ ಎಲ್ಲರಿಗೂ ಕೂಡ ಅದು ತುಂಬಾ ಖುಷಿಯಾಗಿದೆ. ನಾನು ಕೂಡ ವ್ಯೂ ಮಾಡಿದೆ. ಥ್ಯಾಂಕ್ ಯು ರಮೇಶ್ ಭಟ್ ಅವ್ಯಾ ಸರ್, ಅಂಡ್ ಆಲ್ಸೋ ದ ತ್ರೀ ಪ್ಯಾನಲಿಸ್ಟ್ ಫ್ರಮ್ ಝೋನ್ 14, ಝೋನ್ 59, ಝೋನ್ 24, ಜೆ ಸಿ ಅನುರಾಧ ಮೇಡಮ್, ಅಂಡ್ ಆಲ್ಸೋ ಜೆ ಸಿ ಸೌಜನ್ಯ ಹೆಗ್ಡೆ, ಅಂಡ್ ಪಿಪಿಪಿ ಸವಿತಾ ರಮೇಶ್ ಮೇಡಮ್. ಸೊ ನಿಮ್ಮ ಮೂರು ಜನಕ್ಕೂ ಕೂಡ ನಿಮ್ಮ ಒಂದು ಏನು ಈ ಮಾಡರೇಟರ್ ಆಗಿ ಪ್ಯಾನಲಿಸ್ಟ್ ಆಗಿ ನೀವು ಮಾಡಿದ್ರು, ಇಟ್ ವಾಸ್ ಟೂ ಗುಡ್, ಟೂ ವಂಡರ್ಫುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನೋ ವರ್ಡ್ಸ್ ಟು ಸೇ. ಆಕ್ಚುಲಾಗಿ ಏನು ಅಂತಂದ್ರೆ, ಅಲ್ಲಿ ಕೂತಿರೋರೆಲ್ರಿಗೂ ಕೂಡ ಲೈಕ್ ಡೈರೆಕ್ಟ್ ಆಗಿ ವ್ಯೂ ಮಾಡ್ತಿದ್ದಾರೆ ನಿಮ್ಮ ನಾಲ್ಕು ಜನ ಅನ್ನೋ ತರ ಇತ್ತು. ಆನ್ಲೈನ್ ಅಲ್ಲಿ ಕೇಳ್ತಿಲ್ಲ ಅನ್ನೋ ತರ ಇತ್ತು. ತುಂಬಾ ಚೆನ್ನಾಗಿ ಮೂಡ್ ಬಂತು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಅಂಡ್ ಆಲ್ಸೋ ಥ್ಯಾಂಕ್ ಝಡ್ ಪಿ 15 ಜೆ ಸಿ ಕಾರ್ತಿಕಯ್ಯ, ಅಂಡ್ ಝಡ್ ಪಿ 24 ಜೆ ಸಿ ವಿನಾಯಕ ಅರಮನೆ. ಅವರು ಕೂಡ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ಬಹುಶಃ ಇವತ್ತು ಲಾಂಗ್ ಪ್ರೆಸಿಡೆಂಟ್ ಪ್ರಜ್ವಲ್ ಅವರು ಇಷ್ಟ ಒಳ್ಳೆ ಕಾರ್ಯಕ್ರಮ ಕೊಡಕ್ ಆಗ್ತಿರ್ಲಿಲ್ಲ. ಸೊ ಫ್ರಮ್ ಝೋನ್ 14 ಆಸ್ ಎ ಝಡ್ ಪಿ ಐ ವುಡ್ ಲೈಕ್ ಟು ಎಕ್ಸ್ಟೆಂಡ್ ಮೈ ಥ್ಯಾಂಕ್ಸ್ ಅಂಡ್ ಗ್ರಾಟಿಟ್ಯೂಡ್ ಟು ದ ಝಡ್ ಪಿ 15 ಅಂಡ್ 24. ಅಂಡ್ ಆಲ್ಸೋ ಇಲ್ಲಿ ಬಂದಿರುವಂತಹ ಝಡ್ ಪಿ 15 ಸೌಜನ್ಯ ಹೆಗ್ಡೆ ಅಲ್ದೇನೆ ಸಮತ್ ಖಾನ್ ಅವ್ರು ಕೂಡ ಇದಾರೆ. ನಾನು ನೋಡಿದೆ, ಸಮತ್ ಖಾನ್ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಹಾಗೂ ನನ್ನ ಝೋನ್ 14 ಝಡ್ ವಿ ಪಿ ಆದಂತಹ ಪ್ರಸಾದ್ ಅವರು ಕೂಡ ಇಲ್ಲಿದ್ರು, ಇಲ್ಲಿದ್ದಾರೆ. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಎಲ್ಲ ವಲಯದ 15, 24 ಹಾಗೂ 14 ಝೋನ್ ಗವರ್ನಿಂಗ್ ಬೋರ್ಡ್ ಮೆಂಬರ್ಸ್ ಆಗಿರ್ಬೋದು ಅಥವಾ ಈ ಪಾರ್ಟಿಸಿಪೆಂಟ್ಸ್ ಆಗಿರ್ಬೋದು, ಎಲ್ಲ ಕೀ ಜೆಸಿಸ್ಗೂ ಅಥವಾ ನಾನ್ ಜೆಸಿಸ್ ಕೂಡ ಇದ್ಗು ಅಂತ ನೋಡ್ದೆ, ಕೇಳ್ಪಟ್ಟೆ. ಎಲ್ರಿಗೂ ಕೂಡ ಈ ಒಂದು ಪ್ರಶ್ನೆಯನ್ನ ಕೇಳಿ ನೀವು ತುಂಬಾ
ಎನರ್ಜೆಟಿಕ್ ಆಗಿ ಈ ಒಂದು ಸೆಷನ್ ಅಲ್ಲಿ ಭಾಗವಹಿಸಿದಕ್ಕೆ ಕೃತಜ್ಞತೆಯನ್ನ ಹೇಳಕ್ ಇಷ್ಟಪಡ್ತೀನಿ. ಫೈನಲಿ ನಾನು ಕೂಡ ಒಂದು ಮಾತನ್ನ ಹೇಳೋಣ ಅಂತ ಆಸೆ ಪಡ್ತೀನಿ. ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ರಿಲೇಟೆಡ್ ಲೈಫ್ಗೆ, ಬಟ್ ಎಲ್ಲೋ ಒಂದ್ ಕಡೆ ಎಲ್ರೂ ಹೇಳ್ದಂಗೆನೆ, ಯಾರು ನಮ್ಮ ರಮೇಶ್ ಪಟೇಲ್ ಸರ್ ಆಗಿರ್ಬೋದು ಪ್ಯಾನಲಿಸ್ಟ್ ಆಗಿರ್ಬೋದು ಹೇಳ್ದಂಗೆ, ಎವ್ರಿ ಒನ್ಸ್ ಲೈಫ್ ಇಂಡಿವಿಜುವಲ್ ಲೈಫ್ ಇಸ್ ಡಿಫ್ರೆಂಟ್. ನಮ್ಗೆ ಎಲ್ಲರಿಗೂ ಸಮಸ್ಯೆ ಒಂದೇ ತರ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸಮಸ್ಯೆ ಬೇರೆ ಬೇರೆ ರೀತಿಲಿ ಇರ್ಬೋದು ಅಥವಾ ಒಂದೇ ತರನೇ ಇರ್ಬೋದು, ಆದ್ರೆ ಸಿಚುಯೇಷನ್ ಬೇರೆ ಇರ್ಬೋದು ಅಥವಾ ಪರಿಸ್ಥಿತಿ ಬೇರೆ ಇರ್ಬೋದು. ಸೊ ಅದು ಬೇರೆ ಬೇರೆ ಇರುತ್ತೆ, ಆದ್ರೆ ಒಂದಂತೂ ಸತ್ಯ, ನಮ್ಗೆ ಯಾವಾಗ್ಲೂ ಹ್ಯಾಪಿನೆಸ್ ಅನ್ನೋದು ಮುಖ್ಯ. ಅಂಡ್ ನಾವು ಎಲ್ಲೋದ್ರೂ ಕೂಡ ಒಂದು ಸಂತೋಷವನ್ನ ನೆಮ್ಮದಿಯನ್ನ ಹುಡ್ಕೊಂಡು ಹೋಗ್ತೀವಿ. ಯಾವಾಗ್ಲೂ ಡೋರ್ ಓಪನ್ ಆಗಿರುತ್ತೆ, ಎಲ್ಲೋ ಒಂದ್ ಕಡೆ ಓಪನ್ ಆಗಿರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಅಥವಾ ದಿಗ್ಬಂಧನದಲ್ಲಿ ಇದ್ದಾಗ ನಾವೇನ್ ಮಾಡ್ತೀವಿ, ಒಂದ್ ಹ್ಯಾಪಿನೆಸ್ ಒಂದು ಸಂತೋಷ ಸಿಗುವಂತಹ ಡೋರ್ ಅನ್ನ ಓಪನ್ ಮಾಡಕ್ ಹೋಗಲ್ಲ. ಅದಿದ್ರು ಕೂಡ ನಾವು ಬೇರೆ ಡೋರ್ನ ಮುಚ್ಚಿರೋಂತ ಡೋರ್ ಅನ್ನ ಓಪನ್ ಮಾಡಕ್ ಹೋಗ್ತೀವಿ. ಅಷ್ಟು ಆ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಕ್ರಿಟಿಕಲ್ ಅಥವಾ ಒಂದು ಇಮೋಷನಲ್ ಒಂದು ಪರಿಸ್ಥಿತಿ ಬಂದಾಗ ಪೇಷನ್ಸ್ ಇಂದ ಯೋಚನೆ ಮಾಡಿ ಆ ಒಂದು ದಾರಿಯನ್ನ ನಾವು ಹ್ಯಾಪಿನೆಸ್ ಡೋರ್ ಓಪನ್ ಆಗಿರುವಂತ ದಾರಿಯನ್ನ ಉಟ್ಕೊಂಡು ಹೋದಾಗ ಎಲ್ಲರ ಜೀವನ ಚೆನ್ನಾಗಿರುತ್ತೆ. ಬಾಯಲ್ಲಿ ಹೇಳಿದಷ್ಟು ಎಲ್ರ ಜೀವನ ಇಲ್ಲ, ಬಟ್ ಅವರವರ ಅನುಭವಕ್ಕೆ ಬಿಟ್ಟಿರೋದು. ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಜೆಸಿ ಪ್ರಜ್ವಲ್. ಅಂಡ್ ಆಲ್ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಪಾಸ್ಟ್ ಪ್ರೆಸಿಡೆಂಟ್ಸ್ ಆಫ್ ಜೆಸಿಐ ಬಿಳಲ್ ಕೊಪ್ಪ ಆಲ್ಸೋ ಫಾರ್ ದಿಯರ್ ಸಪೋರ್ಟ್. ಸಮತ ಹಲೋ ಜಟ್ಪಿ ಮೇಡಮ್, ಏನಿಲ್ಲ, ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಲತಿಕ್ ಡಿ ಶೆಟ್ಟಿ ಮೇಡಮ್ ಇದಾರೆ, ಮತ್ತೆ ನಮ್ಮ ಜೋನ್ 24 ನ ಜಡ್ಡಿ ಜೇಸಿ ರೇಟ್ ಸೀಮಾ ಹುಲ್ಮನೆ ಇದಾರೆ, ಇಬ್ರು ಡೇ ಒನ್ ನಿಂದ ಇದಾರೆ. ಫಸ್ಟ್ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಇದಾರೆ. ಹಲೋ ಹಲೋ, ನಮ್ಮ ಪಾಸ್ಟ್ ಇವಿಪಿ ಆದಂತಹ ನಮ್ಮ ಪಾಸ್ ಸಿವಿಪಿ ಆದಂತ ಜೆಸಿ ಲತಿಕಾ ಶೆಡ್ಡಿ ಶೆಟ್ಟಿ ಮೇಡಮ್, ನಿಮ್ಗೂ ಕೂಡ ಕೃತಜ್ಞತೆ. ಹಾಗೂ ನನ್ನ ಡಿಯರ್ ಫ್ರೆಂಡ್ ಜೆಸಿ ರೈಟ್ ಜೋನ್ 24 ನ ಜೆಸಿ ರೈಟ್ ಕೋಆರ್ಡಿನೇಟರ್ ಜೆಸಿ ಸೀಮಾ ಹುಳಿಮನೆ, ನಿಮ್ಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಹೇಳ್ತೀನಿ. ಸವಿತಾ ಮೇಡಮ್ ಅವರ ಹೆಸರು ಹೇಳಿ ನನಗೆ ಇದು ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್ ಸವಿತಾ ಮೇಡಮ್, ನಮ್ಮ ಜೋನ್ ನಿಂದ ಸಹ ಜೆಸಿ ರೈಟ್ ಕೋಆರ್ಡಿನೇಟರ್ ZVP ಸಮರ್ಥನ್ ಜೇಸಿ ರೈಟ್ಸ್ ಪ್ರೋಗ್ರಾಮ್. ಸೊ ಹಾಗಾಗಿ ಝೋನ್ 14 ನ ಖುಷಿ ಕೂಗ್ಲಿಯ, ಝೋನ್ 15 ಮೇಡಮ್ ಓಕೆ. ಸೊ ನಿಮ್ಮ ಮೂರು ಜನಕ್ಕೂ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಇದು ದೇಸ್ ರೈಟ್ಸ್ ಪ್ರೋಗ್ರಾಮ್ ಆಗಿರೋದ್ರಿಂದ ನೀವೇ ಹೈಲೈಟ್, ನಿಮ್ಮನ್ನೇ ಮರ್ತಿದ್ದಕ್ಕೆ ಸಾರಿ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್, ಥ್ಯಾಂಕ್ ಯು. ಓವರ್ ಟು ಪ್ರಜ್ವಲ್. ಪ್ರಜ್ವಲ್ ಥ್ಯಾಂಕ್ ಯು ಮೇಡಮ್. ನೌ ವಿ ಹ್ಯಾವ್ ಅವರ್ ನಾಮ್ ಕೋಆರ್ಡಿನೇಟರ್ ಅಂಡ್ ಅವರ್ ಐಪಿ ಸೆಟ್ಟಿ ಜೆಫಿನ್ ಜಾಯ್ ಸರ್. ಸರ್, ವಿ ಆರ್ ಲುಕಿಂಗ್ ಫಾರ್ ಯುವರ್ ಫ್ಯೂ ವರ್ಡ್ಸ್. Am I audible? Yes, sir. Hi, Jafin. Yeah, ellarigu namaskara. Good afternoon. Climax la entry kotbittu ivundena appa iga JSRs madhe ivunden kelsa anta ankonanta janaru irbodu. Naave enna ankoladilla, inna madve agilla alla. Nan tammang hudgi hudukakke easy agutte. Aadru kuda ide jeevana ondu sambhashane anta heli ondu uttama karyakramavanna rupisiruvanta JSA Bilalkoppana adhyakshu illa eligible bachelor kuda agidara. ಹಾಗೂ ಜೇಸರಿ ಟೀಮ್ಗೆ ನನ್ನ ಎಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಉತ್ತಮವಾಗಿ ಒಂದು ಸೆಷನ್ ಅನ್ನ ನಡೆಸಿಕೊಟ್ಟ ನಮ್ಮ ಎವರ್ಗ್ರೀನ್ ಹೀರೋ ರೊಮ್ಯಾಂಟಿಕ್ ಹೀರೋ ಆದಂತ ಪಾಸ್ಟ್ ನ್ಯಾಷನಲ್ ಪರ್ಸನ್ ರಮೇಶ್ ಪಟಾವಿಯ ಸರ್ ಕೂಡ ನನ್ನ ಅಭಿನಂದನೆಗಳನ್ನ ಈ ಸಮಯದಲ್ಲಿ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ನನಗೂ ಕೂಡ ಕೆಲವೊಂದು ಟಿಪ್ಸ್ ಅವರ ಮುಖಾಂತರ ಸಿಕ್ತು. ಅದಾದ್ಮೇಲೆ ಕರ್ನಾಟಕ ಸಂಗಮವನ್ನ ಪ್ರತಿನಿಧಿಸುವಂತ ಮೂರು ಹೀರೋಯಿನ್ಸ್ ಇವತ್ತು ಯಾರಿದ್ದಾರೆ, ಸವಿತಾ ಅಕ್ಕ ಆಗಿರ್ಬೋದು, ಸೌಜನ್ಯ ಮೇಡಮ್ ಆಗಿರ್ಬೋದು, ಅನುರಾಧ ಅವರಾಗಿರ್ಬೋದು, ಅವರು ಕೂಡ ನನ್ನ ಒಂದು ಸಲಾಮ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅನೇಕ ಒಂದು ಪಾಸ್ಟ್ NGB ಪಾಸ್ಟ್ NGC ಮೆಂಬರ್ಸ್ ಕೂಡ ಈ ಒಂದು ಸೆಷನ್ ಅಲ್ಲಿ ಜಾಯ್ನ್ ಆದ್ರು ಒಂದು ವಿಷಯನ ನೆನೆಸ್ಕೊಂಡು ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಐ ವಾಸ್ ಒನ್ ಆಫ್ ದ ಲಕ್ಕಿಯಸ್ಟ್ ಝೋನ್ ಪರ್ಸೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೀಂಗ್ ಎ ಬ್ಯಾಚ್ಲರ್, ನನ್ನ ಒಂದು ಝೋನ್ ಗವರ್ನಿಂಗ್ ಬೋರ್ಡ್ ಅಲ್ಲಿ 12 ಜನ ವುಮೆನ್ ಆಫೀಸರ್ಸ್ ಇದ್ರು. ಅವರು ಕೂಡ ನನ್ನ ಒಂದು ಬೆಂಬಲವಾಗಿ 12 ಲೇಡಿ ಆಫೀಸರ್ಸ್ ನನ್ನ ZGB ಅಲ್ಲಿ ಬಹಳ ಆಕ್ಟಿವ್ ಆಗಿ ಇಡೀ ವರ್ಷವನ್ನ ಯಶಸ್ವಿಯಾಗಿ ನಡೆಸ್ಕೊಟ್ರು.
ಇವತ್ತು ಕೂಡ ಅವರ ಒಂದು ಕೆಲಸವನ್ನ ಕೊಡುಗೆಯನ್ನ ನಾನು ನೆನೆಸ್ಕೊಂತಾ ಇದ್ದೀನಿ. ನಾನು ಹೇಳೋದ್ ಏನಂತ ಹೇಳಿದ್ರೆ ಪ್ರತಿಯೊಂದು ಇದು ಹುಡುಗರಾಗಿರ್ಬೋದು ಇಲ್ಲಾಂದ್ರೆ ಗಂಡಸರಾಗಿರ್ಬೋದು ಅವರ ಒಂದು ಯಶಸ್ಸಿಗೆ ಕಾರಣ ಒಂದು ಮಹಿಳೆ ಆಗಿರ್ತಾರೆ. ಸೊ ಮಹಿಳೆ ಅಂತ ಹೇಳಿದ್ರೆ ನೀವ್ ಹೇಳ್ಬೋದು ನಿಮ್ಗೆ ಯಾರು ಹೆಂಡತಿ ಇಲ್ವಲ್ಲ ಪಾರ್ಟ್ನರ್ ಇಲ್ವಲ್ಲ ಅಂತ ಹೇಳಿ, ಆದ್ರೆ ನನ್ನ ಒಂದು ತಾಯಿಯಾಗಿ ಅಕ್ಕನಾಗಿ ತಂಗಿಯಾಗಿ ಅನೇಕರು ಈ ಜೇಸಿ ಸಂಸ್ಥೆಯಲ್ಲಿ ಕೂಡ ನನಗೆ ಸಿಕ್ಕಿದ್ದಾರೆ. ಅವರ ಒಂದು ಪ್ರೀತಿ ಬಾಂಧವ್ಯದಲ್ಲಿ ಇಲ್ಲಿವರೆಗೂ ಜೇಸಿ ಮೂಮೆಂಟ್ ಅಲ್ಲಿ ಸಾಗಿಸ್ಲಿಕ್ಕೆ ನನಗೂ ಕೂಡ ದೇವರೊಂದು ಅವಕಾಶ ಕೊಟ್ರು. ನನ್ನ ಒಂದು ಆಸೆ ಏನಂತ ಹೇಳಿದ್ರೆ ಕೊನೆಯದಾಗಿ ಹೇಳ್ಬೇಕು, ಇಷ್ಟೆಲ್ಲ ಟ್ರೈನಿಂಗ್ ಎಲ್ಲ ಕಲ್ತ ಮೇಲೆ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿ ನಮ್ಮ ಇರುವಂತಹ ಒಂದು ಕ್ಷೇತ್ರದಲ್ಲಿ ಇರುವಂತಹ ಒಂದು ಜಾಗದಲ್ಲಿ ನಾವು ಬೆಳೆಯೋಣ. ಆ ದೇವರ ಕೃಪೆ ಕೂಡ ನಿಮ್ಮಲ್ಲಿ ಇರಲಿ. ಒಂದು ಆಸೆ ಹೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ರಾಷ್ಟ್ರೀಯ ಅಧ್ಯಕ್ಷರು ಆಗಿ ನಾವು ನೋಡುವಂತ ಸಂದರ್ಭದಲ್ಲಿ ಕರ್ನಾಟಕದಿಂದ ಒಂದು ಮಹಿಳಾ ರಾಷ್ಟ್ರೀಯ ಅಧ್ಯಕ್ಷ ಜೆಸಿಯಲ್ಲಿ ಬರ್ಲಿ ಮೂಡ್ ಬರ್ಲಿ ಆದಷ್ಟು ಬೇಗ ನನ್ನ ಒಂದು ಕನಸು ಕೂಡ ಈಡೇರ್ಲಿ ಅಂತ ನಿಮಗೆಲ್ಲರಿಗೂ ವಿಶ್ವಾಸ ಹೇಳ್ತಾ ಮತ್ತೊಮ್ಮೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಜೆಫಿನ್ ಸರ್. ಆಗ್ಲೇ ಹೇಳ್ತಾ ಇದ್ರು ನಾವು ಕೆಲವರು ಹೆಸರುಗಳನ್ನ ಬಿಟ್ಟೋದ್ವಿ ಅಂತ. ಸ್ನೇಹಿತರೆ ವೆಬಿನಾರ್ ಆಗ್ಬೇಕು ಅಂದಾಗ ಒಂದು ದೇಹವನ್ನ ನಾವು ಕ್ರಿಯೇಟ್ ಮಾಡಿದ್ವಿ, ಅದಕ್ಕೆ ಉಸಿರು ಕೊಟ್ಟಂತವರು ನಮ್ಮ ರಮೇಶ್ ಭಟಾವಿಯ ಸರ್. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹದ್ದು ಮೂರು ಪ್ಯಾನಲಿಸ್ಟ್ಗಳು, ಇದೆಲ್ಲದಕ್ಕೂ ಬೆಂಬಲವಾಗಿದ್ದಂತಹದ್ದು ಈ ಮೂರು ಝೋನ್ನ ಜೆಸಿರೇಟ್ ಕೋಆರ್ಡಿನೇಟರ್ ಗಳಾಗಿರ್ಬಹುದು ಅಥವಾ ಅಲ್ಲಿಯ ಝೋನ್ ಆಫೀಸರ್ ಗಳಾಗಿರ್ಬಹುದು. ಒಂದು ಫೋನ್ ಮಾಡಿದ ತಕ್ಷಣ, ಒಂದು ಮೆಸೇಜ್ ಮಾಡಿದ ತಕ್ಷಣ, ಹೂ ಪ್ರಜ್ವಲ್ ನಾವು ನಿಮ್ ಜೊತೆ ಇದೀವಿ ಅಂತ ಹೇಳ್ತಾ ಇದ್ರು. ನಾನು ಪವರ್ ಆಫ್ ಪಾಸಿಟಿವಿಟಿ ಎಲ್ಲಿದೆ ಅಂದ್ರೆ ಅದು ಜೆಸಿಲ್ ಇದೆ ಅಂತೀನಿ. ಇಂತಹ ಪ್ಯಾಂಡಮಿಕ್ ಕ್ರೈಸಿಸ್ ಅಲ್ಲೂ ಕೂಡ ಒಬ್ಬ ಪಾಸ್ಟ್ ನ್ಯಾಷನಲ್ ಪ್ರೆಸಿಡೆಂಟ್ ಇಸ್ ವಿತ್ ಅಸ್ ಟು ಟೀಚ್ ಅಸ್ ಅಬೌಟ್ ಅ ಲೈಫ್. ಬೇರೆ ಬೇರೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ನಾವಿದ್ದೀವಿ, ಜನರಿಗೆ ಏನಾದ್ರೂ ಕೊಡೋಣ ಅಂತ. ದ ಪಾಸಿಟಿವಿಟಿ ಇಸ್ ಇನ್ ಜೆಸಿಐ. ನಾವದನ್ನ ನಮ್ಮ ಜೀವನದಲ್ಲಿ ಒಳಗೂಡಿಸ್ಕೊಂಡು ಒಂದು ಉನ್ನತ ಜೀವನವನ್ನ ನಡೆಸೋಣ ಅಂತ ಸ್ನೇಹಿತರೆ. ಇಟ್ ಇಸ್ ಓವರ್ ಟು ಅವರ್ ಸೆಕ್ರೆಟರಿ ಜೆ ಸಿ ರಾಮ್ ಪ್ರಸಾದ್ ಸರ್ ಟು ಗಿವ್ ವೋಟ್ ಆಫ್ ಥ್ಯಾಂಕ್ಸ್. ಆತ್ಮೀಯ ಜೆ ಸಿ ಮಿತ್ರರೇ, ಜೆ ಸಿ ಬಿಳಾಲ್ ಕೊಪ್ಪ ವಲಯ 14 ರೀಜನ್ ಬಿ ಏರಿಯಾ ಎ ಇಂದ ಒಂದು ಅದ್ಭುತವಾದ ಕಾರ್ಯಕ್ರಮ ಯಶಸ್ವಿಯಾಗಿದ್ದು, ಇದರ ರೂವಾರಿಯಾದಂತಹ ನಮ್ಮ ಜೆ ಸಿ ಬಿಳಾಲ್ ಕೊಪ್ಪದ ಅಧ್ಯಕ್ಷರಾದ ಜೆ ಸಿ ಪ್ರಜ್ವಲ್ ಜೈನ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಮೈನ್ ಜೆ ಸಿ ಐ ಸೆನೆಟರ್ ರಮೇಶ್ ಪಟಾವಿಯ ಪೂರ್ವ ರಾಷ್ಟ್ರೀಯ ಅಧ್ಯಕ್ಷರು ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಇಂದಿನ ಕಾರ್ಯಕ್ರಮದ ಸಮನ್ವಯಕಾರರಾದ ನಮ್ಮ ವಲಯದ ರಾಷ್ಟ್ರೀಯ ತರಬೇತುದಾರರಾದ ಜೆ ಸಿ ಅನುರಾಧ ಜತೇಂದರ್ ಮೇಡಮ್, ವಲಯ 24 ರಾಷ್ಟ್ರೀಯ ಸಂಯೋಜಕರಾದ ಪಿ ಸವಿತಾ ರಮೇಶ್ ಮೇಡಮ್, ಹಾಗೂ ರಾಷ್ಟ್ರೀಯ ತರಬೇತುದಾರರಾದ ಸೆನೆಟರ್ ಸೌಜನ್ಯ ಹೆಗಡೆ ಇವರಿಗೂ ಕೂಡ ಧನ್ಯವಾದವನ್ನು ಕೋರುತ್ತೇನೆ. ಮತ್ತು ನಮ್ಮ ಕರ್ನಾಟಕದ ಮೂರು ವಲಯದ ಅಧ್ಯಕ್ಷರುಗಳು ಹಾಗೂ ವಲಯ 14 IPZP ಜೆಫಿನ್ ಸರ್, ವಲಯ ಅಧಿಕಾರಿಗಳು ಇವರಿಗೆ ಕೂಡ ಧನ್ಯವಾದವನ್ನು ಹೇಳ್ತೇನೆ. ಹಾಗೂ ನಮ್ಮ ಘಟಕದ ಪೂರ್ವಾಧ್ಯಕ್ಷರುಗಳು, ನಮ್ಮ ಘಟಕದ ಜೆಸಿರೇಟ್ ಅಧ್ಯಕ್ಷೆ ಜೆಸಿರೇಟ್ ಸ್ವಾತಿ ವಿಶ್ವನಾಥ್ ಅವರಿಗೂ ಧನ್ಯವಾದ ಹೇಳ್ತೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಭಾಗವಾದ ನನ್ನೆಲ್ಲಾ ಜೆಸಿ ಮಿತ್ರರಿಗೂ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೇನೆ. ಜೈ ಜೆಸಿ. ಧನ್ಯವಾದ ಹೇಳಿದಂತಹ ಕಾರ್ಯದರ್ಶಿಗಳಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ, ಸ್ನೇಹಿತರೆ ಬದಲಾವಣೆಯನ್ನ ನಮ್ಮಿಂದ ಶುರು ಮಾಡೋಣ. ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾ ಒಂದು ಬದಲಾದ ಜೀವನವನ್ನ ನಡೆಸೋಣ ಅಂತ ಇವತ್ತಿನ ಈ ಸೆಷನ್ ನ ಮುಗಿಸ್ತಾ ಇದ್ದೀವಿ. ರಮೇಶ್ ಪಟಾವೇ ಸರ್, ನಾನು ಮೀಟಿಂಗ್ ನ ಎಂಡ್ ಮಾಡ್ಬಿಡ್ಬೋದಾ ನಿಮ್ಮ ಕನ್ಸಲ್ಟ್ ಇಂದ? ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ ಟು ಹೋಸ್ಟ್ ದಿಸ್ ವಂಡರ್ಫುಲ್ ಇವೆಂಟ್. ಸೊ ಈ ಮೀಟಿಂಗ್ ನ ಎಂಡ್ ಮಾಡ್ತಿದ್ವಿ ವಿತ್ ಅ ನ್ಯೂ ಇನ್ನೋವೇಟಿವ್ ಕಾನ್ಸೆಪ್ಟ್ ಜೊತೆ. ಮತ್ತೆ ನಿಮ್ಮನ್ನ ಸೇರ್ತೀವಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಎವ್ರಿವನ್ ಹ್ಯಾವ್ ಅ ನೈಸ್ ಲೈಫ್ ಅಂಡ್ ಅ ಹ್ಯಾಪಿ ಲೈಫ್. ಮೀಟ್ ಯು ಆಲ್ ಅಗೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಜ್ವಲ್, ಥ್ಯಾಂಕ್ಸ್ ಫಾರ್ ಅ ಪ್ರಿವಿಲೇಜ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಾನು ಥ್ಯಾಂಕ್ಸ್ ಹೇಳ್ಬೇಕು.